ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆ ದೇವ್ ನಮ್ದಲು ನಮ್ಮ ರಕ್ಷಕನ ನೋಡೇನಾಗಿರೋ ಯೇಸು ಕೃಷ್ಣ ನಮ್ದಲ್ಲ ಹನ್ನೆರಡು ಎರಡು ದೇವರೊಂದು ಕರ್ಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಸ್ವಲ್ಪ ದಿನಗಳಿಂದ ಪ್ರಕಟಣೆಯ ನಾವು ಸ್ಟಡಿ ಮಾಡ್ತಾ ಬಂದ್ರಿ ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಗಳೇ ನಾವು ಕಳಿಸ್ತಿ ನೋಡ್ಬೇಕಾರೆ ಪ್ರಕ ಪ್ರಕಟಣೆ ಪುಸ್ತಕದಲ್ಲಿ ಹದಿನೆಂಟನೇ ಅಧ್ಯಾಯದಲ್ಲಿ ನೋಡಿದ್ರಿ ಸೊ ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ನೋಡಿದಂತ ಒಂದು ಅಂಶಗಳೇನಪ್ಪಾ ಅಂತ ಅಂದ್ರೆ ಬ್ಯಾಬಲೋನ್ ಬಗ್ಗೆ ಜಜ್ಮೆಂಟ್ ಅಂತ ನೋಡಿದ್ರಿ ಸೊ ಅದಕ್ಕೆ ಪ್ರಕಟಣೆ ಹದಿನೆಂಟು ಒಂದಲ್ಲಿ ಒಂದು ಮಹಾ ಅಧಿಕಾರ ಉಳ್ಳಂತ ಮತ್ತೊಬ್ಬ ದೇವದೂತ ಪರಲೋಕದಿಂದ ಇಳಿಯುವುದನ್ನು ಕಂಡೇನು ಅಂತ ಹೇಳ್ತಾರೆ ಪ್ರಭಾವದಿಂದ ಭೂಮಿಯು ಪ್ರಕಾಶವಾಯಿತು ಅಂತ ನೋಡ್ತೀರಿ ಸೊ ಈ ಮಹಾ ಅಧಿಕಾರ ಉಳ್ಳಂತ ಒಬ್ಬ ದೇವದೂತ ಯಾರಂದ್ರೆ ನಮ್ಮ ಗ್ರಂಥ ಯೇಸು ಕ್ರಿಸ್ತನು ಆತನ ಎರಡನೇ ಬರುವಿಕೆಯಿಂದ ಭೂಮಿ ಮೇಲೆ ಏನಾಯ್ತು ಪ್ರಕಾಶ ಉಂಟಾಯಿತು ಅಂತ ನೋಡಿದ್ರಿ ಅದಕ್ಕೆ ಯೇಸು ಕ್ರಿಸ್ ಹೇಳ್ತಲ್ಲ ಈಗೋ ಬಾಗಲ ಬಳಿ ನಿಂತ ತಡ್ತಾ ಇದ್ದೀನಿ ಯಾರು ತೆರೀತಾರೋ ಸಂಗಡ ಬಂದ ನಾನೇನ್ ಮಾಡ್ತೀನಿ ಭೋಜನ ಮಾಡ್ತೀನಿ ಒಂದು ಗಟ್ಟಿಯಾದ ಆಹಾರ ಕೊಡುವಂತ ಒಂದು ಸಂದರ್ಭ ಅಲ್ವ ಸೊ ಅದಕ್ಕೆ ಮಹಾ ಅಧಿಕಾರ ಅಂತಂದ್ರೆ ಅವ್ರಿಗೆ ಎಷ್ಟೊಬ್ಬ ಅಧಿಕಾರ ಇದ್ದಂದ್ರೆ ಏನ್ರಿ ಯೇಸು ಖ್ರಿಸು ಒಂದು ಸಾಮ್ಯದಲ್ಲಿ ಕೂಡ ಹೇಳ್ತಾರಲ್ಲ ದೂರ ದೇಶಕ್ಕೆ ಹೋಗ್ಬಿಟ್ಟು ಒಬ್ಬನೊಬ್ಬ ಮನುಷ್ಯ ರಾಜ್ಯವನ್ನು ಪಡ್ಕೊಂಡ್ ಬರುವ ಹಾಗೆ ಏನಂತಾರೆ ಯೇಸು ಕ್ರಿಸ್ತು ಪರ್ಲಕ್ಕೋಗಿ ರಾಜ್ಯನ ಪಡ್ಕೊಂಡು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಬಂದು ಅವ್ರು ಮೊದಲು ಮಾಡೋಂಥ ಕೆಲಸ ಏನಪ್ಪ ಅಂದ್ರೆ ಸೇತನ್ನು ಬಂದಲ್ಲಿಟ್ಟು ತನ್ನ ರಾಜ್ಯನ ಬೋಲೋಕ್ತ ಸ್ಥಾಪನೆ ಮಾಡೋಕ್ಕೆ ಎಲ್ಲ ಏರ್ಪಾಡುಗಳನ್ನ ನಾವು ನಾವೇನು ಮಾಡಿದ್ರಿ ನಾವು ಅದನ್ನು ಓದ್ತಾ ಬಂದ್ರಿ ಅಲ್ರ ಜೊತೆಗೆ ಯೇಸು ಕ್ರಿಸ್ತು ಈ ಸಂದರ್ಭಗಳಲ್ಲಿ ಮಾಡುವಂಥ ಕೆಲಸ ಏನಪ್ಪ ಅಂದರೆ ಎಲ್ಲಾನು ಕೆಡುವುದು ಆಮೇಲೆ ತನ್ನ ರಾಜ್ಯವನ್ನು ಕಟ್ಟುವಂತ ಒಂದು ಕೆಲಸನ ಏನ್ ಮಾಡ್ತಾರೆ ಮಾಡ್ತಾರೆ ಅಂತ ಕೂಡ ಏನ್ ಮಾಡಿದ್ರೆ ಅನೇಕ ವಿಚಾರಗಳನ್ನ ನೋಡಿದ್ರೆ ಆಮೇಲೆ ಅವರು ನಿಮಿತ್ತವಾಗಿ ಭೂಮಿ ಪ್ರಕಾಶವಾಯಿತು ಅಂತಂದ್ರೆ ಭೂಮಿ ಮೇಲೆ ಜ್ಞಾನ ಬಂತು ತಿಳುವಳಿಕೆ ಬಂತು ಸತ್ಯ ಬಂತು ಅರಿವು ಬಂತು ಅದರ ಎಷ್ಟೋ ಜನಗಳಿಗೆ ತಮ್ಮ ಒಂದು ರೈಟ್ಸ್ ಅಂತ ಏನಾಯ್ತಲ್ಲ ರಿಲೈಸ್ ಆಗೋದಿಕ್ಕೆ ಶುರು ಆಯ್ತು ಸೊ ಅದರಿಂದ ನೋಡ್ಬೇಕಾದ್ರೆ ದಾನ್ಯ ಹನ್ನೆರಡು ನಾಲ್ಕಲ್ಲಿ ಕೂಡ ಹೇಳ್ದಂಗೆ ಜ್ಞಾನವು ಹೆಚ್ಚಾಗ್ತಾರೆ ಮನುಷ್ಯ ಅತೀತ ತಿರುಗಾಡ್ತಾನೆ ಅಂತ ನೋಡ್ಬೇಕಾದ್ರೆ ಇವತ್ತು ಕಳೆದ ಒಂದು ಏನು ರೀ ಒಂದು ಐವತ್ತು ವರ್ಷದಲ್ಲಿ ಆಗಿರೋಂಥ ಇನ್ವೆನ್ಷನ್ಸು ಏನು ರೀ ಅಂದ್ರೆ ಎವ್ರಿ ಆಲ್ಮೋಸ್ಟ್ ಒಂದು ಇಯರ್ ಮಲ್ಟಿಪಲ್ ಇನ್ವೆನ್ಷನ್ಸ್ ಏನಾಗ್ತಾರೆ ಆಗ್ತಾರೆ ನೋಡ್ಬೋದು ಅಂದ್ರೆ ಸಿವಿಲ್ ಏನಾದ್ರೆ ಜ್ಞಾನ ಹೆಚ್ಚಾಗಿರೋದಕ್ಕೆಲ್ಲ ಒಂದು ಸೂಚನೆಗಳು ಆ ಒಂದು ಲೌಕಿಕ ಜ್ಞಾನ ಮಾತ್ರ ಅಲ್ಲ ಸತ್ಯವಾದ ಜ್ಞಾನ ಕೂಡ ಹೆಚ್ಚಾಗಿರೋದು ನಾವು ಮಾಡ್ತೀವಿ ನೋಡ್ತೀರಿ ಸೊ ಇನ್ನು ಎಸ್ ಕ್ರಿಸ್ತು ಏನಾರ ಬಂದಿ ಸಭೆಗೆ ಇಂಥ ಮುಖ್ಯವಾದ ಆಹಾರಗಳನ್ನ ಕೂಡ ನೋಡ್ತೀರಿ ಸೊ ಅದೇ ರೀತಿ ಎರಡನೇ ಮಕ್ಕಿಯಲ್ಲಿ ಕೂಡ ಏನಪ್ಪ ನೋಡಿದ್ರೆ ಒಂದು ಗಟ್ಟಿಯಾದ ಶಬ್ದದಿಂದ ಏನಪ್ಪ ಕೂಗಿದ್ರು ಅಂತಂದ್ರೆ ಬಿದ್ದಳು ಬಿದ್ದಳು ಮಹಾಬಾಬಿಲಂ ಬಿದ್ದಳು ಅಂತ ನೋಡ್ತೀರಿ ಸೊ ಗಟ್ಟಿಯಾದ ಶಬ್ದದಿಂದ ದೇವರು ಯಾರ ಮುಖಾಂತರ ಕೂಗಿದ್ರು ಅಂತ ನೋಡಿದ್ರೆ ನಮ್ಮ ಹಿರಿಯ ಸೋದರ ಅಂತ ಒಂದು ಏನ್ರಿ ಆ ಬ್ರದರ್ ಮುಖಾಂತರ ಏನ್ರಿ ಕೂಗಿ ಅದರ ಬಾಬಿಲೋನ್ ಬಿತ್ತು ಅಂತ ಅಂದ್ಬಿಟ್ಟು ಒಂದು ಮುಖ್ಯವಾಗಿರಂತ ಸಂದೇಶ ಮಾಡಿದ್ರು ಅವ್ರು ಸಾರದ್ರು ಅದರ ಸೊ ಬಾಬಿಲೋನ್ ಅಂತ ಹೇಳ್ಬೇಕಾದ್ರೆ ಸುಳ್ಳು ಸಭೆಗಳು ಎಲ್ಲಾ ಸುಳ್ಳು ಬೋಧನೆಗಳ ಬಿದ್ದೋಯ್ತು ಇದು ಆತನ ತರ ಸಲ ತೂಕ ಹಾಕಿದ್ರು ಕಮ್ಮಿಯಾಗಿ ಕಾಣಲ್ಪಟ್ಟು ಅದರಿಂದ ನೋಡ್ಬೇಕಾರೆ ಅವ್ರ ರಾಜ್ಯವನ್ನು ಕಿತ್ತಿ ಯಾರಿಗೆ ಕೊಡತಾರೆ ಅಂದ್ರೆ ಕ್ರಿಸ್ತನ್ಗೂ ಅಭಿಷಕ್ತರಾಗಿರೋ ಸಭೆಗೆ ಏನ್ ಮಾಡಿದ್ರೆ ಕೊಟ್ಟಿ ಅಂತ ನೋಡ್ತೀನಿ ಇದನ್ನೇ ಎಷ್ಟೋ ರೀತಿಯಲ್ಲಿ ನಾವು ಸ್ವಾಮಿಗಳಲ್ಲಿ ನೋಡಿದ್ರೆ ಹೆಸು ಕ್ರಿಸ್ತು ಒಳೆ ಹೊಸ ರಸನ ಹಳೆ ಬುದಕ್ಕಲ್ಲ ಅಂತ ಹೇಳ್ತಾರೆ ಕುಡ್ಲಿನ ಆಗಲಿ ಮರಗ್ ಬೇರಿಗೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅದರ ಸೊ ಆ ಒಂದು ಬಾಬಿಲೊನ್ ಯಾಕಪ್ಪ ಬಿತ್ತು ಬೇಕಾದ್ರೆ ಪ್ರಕಟಣೆ ಹದಿನೆಂಟು ಮೂರಲ್ಲಿ ಯಾಕಂದರೆ ಎಲ್ಲ ಜನಾಂಗದವರು ಕುಡ್ದಿನ ಆಗಿದ್ದಾರೆ ಅಂತ ನೋಡ್ತೀರಿ ಅದರಿಂದ ಕುಡ್ದಿ ಏನಾಗಿದ್ದಾರೆ ಅಂದ್ರೆ ದುರ್ಬೋಧನೆ ಎಲ್ಲ ಚೆನ್ನಾಗಿ ಮುಳುಗಿಬಿಟ್ಟವ್ರೆ ಆ ಜನಗಳಿಗೆ ಸತ್ಯದ ಬೋಧನೆ ಹೇಳಿದ್ ಕೂಡ ಅವ್ರಿಗೆ ಅರಿವು ಆಗಿದೆ ಅಂತಾರೆ ಅವ್ರಂಗಡ ಭೂ ರಾಜ್ಯಕರು ಭೂ ರಾಜ್ಯರು ವರ್ತಕರಲ್ಲಿ ಏನ್ ಎಲ್ಲ ಸಂಬಂಧ ನಿಂತ್ಕೊಂಡು ನೋಡ್ತಾರೆ ಅಂದ್ರೆ ಕ್ರಿಸ್ತನ್ ಏನ್ ಮಾಡ್ತಾರೆ ಅವ್ರಿಗೆ ಜಜ್ಮೆಂಟ್ ಕೊಡ್ತಾರೆ ಏನಪ್ಪ ಜಜ್ಮೆಂಟ್ ಅಂದ್ರೆ ಅದೇ ಪ್ರಕಟಣೆ ಹದಿನೆಂಟು ನಾಲ್ಕಲ್ಲಿ ನೋಡ್ಬೇಕಾರೆ ಏನ್ರಿ ಹ ಪರಲೋಕದಿಂದ ಒಂದು ಮಹಾ ಮತ್ತೊಂದು ಶಬ್ದವು ಕೇಳಿದನು ಅದು ಹೇಳಿದೇನೆ ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಮಾಡಿ ನೀವು ಅವರಿಗೆ ಬನ್ನಿರಿ ಅಂದ್ರ ಅವಳ ಪಾಪಗಳಲ್ಲಿ ಪಾಲ್ಗಾರ ಆಗಬಾರದು ಅವಳಿಗೆ ಆಗುವಂಥ ಉಪದರಗಳಲ್ಲಿ ಗುರಿ ಆಗಬಾರದು ಅನ್ನೋ ದಯವಿಟ್ಟು ಮಾಡಿ ನೀವು ಬಿಟ್ಟು ಹೊರಗಡೆ ಬನ್ನಿ ಅಂತ ಹೇಳ್ತಾರೆ ಅಂದ್ರೆ ಸದ್ಯ ಇವತ್ತು ದೇವ್ರ ಮಕ್ಕಳು ಮಾಡ್ಬೇಕಂತ ಕೆಲಸ ಏನಂದ್ರೆ ಬ್ಯಾಬುಲೋನ್ ನ ಏಮ್ ಮಾಡಬೇಕು ಬಿಟ್ಟಿ ಹೊರಗಡೆ ಬರ್ಬೇಕು ಸತ್ಯ ಕೇಳಿದ ತಕ್ಷಣ ಮಾಡ್ಬೇಕಂತ ಮೊದಲನೇ ಕೆಲಸ ಬ್ಯಾಬುಲೋನ್ ಏನ್ ಮಾಡ್ಬೇಕು ಬಿಟ್ಟಿ ಹೊರಗಡೆ ಬರ್ಬೇಕು ಏನೇ ಕಾರಣಕ್ಕೂ ಬ್ಯಾಬುಲೋನ್ ಜೊತೆಗೆ ಏನ್ ಮಾಡ್ಕೋಬಾರ್ದು ಹಿಜ್ಜೋಡರಾಗಿ ಸಂಬಂಧ ಇಟ್ಕೊಂಡು ಏನ್ ಮಾಡ್ಕೋಬಾರ್ದು ನಡೀಲಿಕ್ಕೆ ಹೋಗ್ಬಾರ್ದು ಅಂದ್ರೆ ಸೊ ಬ್ಯಾಬುಲೋನ್ ಅಂತಂದ್ರೆ ಯಾವ ನಾವು ಏನ್ರೀ ದೇವ್ರಿಗೆ ಇಷ್ಟ ಇಲ್ದಂತ ಒಂದು ಏನಾರ ಸಂಸ್ಥೆ ಅದರ ಸೊ ಅದನ್ನೇ ಕ್ರಿಸ್ತನು ಎರಡನೇ ಬರಿಕೆ ಮಾಡುವಂತ ಕೆಲಸ ಅದರ ಅನೇಕ ಒಂದು ಫಿಲ್ಟ್ರೇಷನ್ ಕೆಲಸಗಳು ನೋಡ್ತೀರಿ ಅದರ ಬುದ್ಧಿ ಇರೋ ಕನ್ನೆಗಳು ಬುದ್ಧಿ ಇಲ್ದಿರ ಕನ್ನೆಗಳು ಅಲ್ದರ ಆಮೇಲೆ ಏನು ರೀ ಗೋಧಿ ಮತ್ತು ಅಣಜ್ಜಿ ಸೊ ಇವೆಲ್ಲವನ್ನು ಏನು ರೀ ಸಪ್ರೇಟ್ ಮಾಡೋಂಥ ಕೆಲಸಗಳನ್ನ ನಾವು ಸತ್ಯವಾದಲ್ಲಿ ಮಾಡಿದರೆ ಅನೇಕ ವಿಚಾರಗಳನ್ನ ನೋಡಿದಿರಿ ಅಲ್ವರ ಸೊ ಆ ಮೀನುಗಳನ್ನ ಮೇಲೆ ದಡಕ್ಕೆ ತಂದಿದ್ಮೇಲೆ ಒಳ್ಳೆ ಮೀನುಗಳನ್ನ ಕೆಟ್ಟಿಗೆ ಮೀನುಗಳನ್ನ ಸಪ್ರೇಟ್ ಮಾಡೋದಂತ ನೋಡಿದಿರಿ ಅದರ ಇದು ಅವ್ಳಿಗಾಗುವಂಥ ಉಪ ಥರವ ಅಂತ ಹೇಳ್ಬೇಕಾರೆ ಅತಿ ಶೀಘ್ರದಲ್ಲಿ ಭಯಂಕರವಾಗಿರುವಂಥ ದೇವ್ರ ಕೋಪ ಯಾರೋ ಬರ್ತಾರೆ ಆ ಬಾಬಿನ ಬರೋದ್ರಿಂದ ಅವಳಿಗಾಗುವಂಥ ಉಪ ತೆಲ್ಲಿ ನೀವು ಪಾಲ್ಗೊಳ್ಳಲು ಆಗದಿರ್ತೀವಿ ಬಿಟ್ಟು ಹೊರಗಡೆ ಬನ್ನಿ ಅಂತ ಏನು ಮಾಡ್ತಾರೆ ನಮಗೆ ಹೇಳ್ತಾರೆ ಅದರ ಸೊ ಇದು ಯಾವ ರೀತಿ ಅಂತ ನೋಡ್ಬೇಕಾದ್ರೆ ನಾವು ನೋಡಿದಿರಿ ಕಳಿಸ್ಥಿತಿಗೆ ಸೋದಮ್ಯನ್ ಗೊಂಬರ ಮೇಲೆ ಭಯಂಕರವಾಗಿಂತ ದೇವರು ಉಗ್ರ ಕೋಪ ಬರ್ಬೇಕಾದ್ರೆ ದೇವ್ರ ಏನ್ ಲೋತನ ಕರೆ ತಂದ್ರು ಆ ಲೋತನ ಕರೆ ತರಬೇಕಾದ್ರೆ ದೇವ್ರೆ ಎಂತ ಎಚ್ಚರಿಕೆ ಕೊಟ್ಟರೆ ಹಿಂದೆ ತಿರುಗಿ ಏನ್ ಮಾಡ್ಕೋಬಾರ್ದು ನೋಡೋಕೆ ಹೋಗ್ಬಾರ್ದು ಅಂತರ ಹಿಂದೆ ತಿರುಗ ನೋಡಿದ್ರೆ ಉಪ್ಪಿನ ಸ್ತಂಭ ಆಗ್ತಿ ಅಂತಂದ್ಬಿಟ್ಟು ಸೊ ಅಲ್ಲಿ ಎಲ್ಲರೂ ಬರ್ತಾರೆ ಆದ್ರೆ ಅವ್ರು ಹೆಂಡತಿ ಏನ್ಮಾಡ್ತಾರೆ ಹಿಂದೆ ತಿರುಗಿ ನೋಡ್ತಾಳೆ ಯಾವಾಗ ಹಿಂದೆ ತಿರುಗಿ ನೋಡ್ತಾರೋ ಉಪ್ಪಿನ ಸ್ತಂಭ ಆಗಿ ಏನಾಗ್ತಾ ಕಂಪ್ಲೀಟ್ ಅಲ್ಲೇ ಅಲ್ಲೇ ಬಸ್ಮ ಆಗ್ಬಿಡ್ತಾರಲ್ರ ಸೊ ಇದು ನಮಗೇನಪ್ಪ ಪಾಠ ಅಂತಂದ್ರೆ ಹೇಳ್ತಲ್ಲ ಸೇಳ್ತಲ್ಲ ಲೋತಿನಿಂತಿ ನಿಮ್ಮ ನಿಮ್ಗೆ ಗಮಸ್ಕೊಳ್ಳಿ ಅಂತ ಬಂದ್ರ ಇಂದ ದೇವ್ರ ಏನಪ್ಪ ಏನಪ್ಪಾ ಮಾಡಕೋಬಾರ್ದು ಅಂತಂದ್ರೆ ಸತ್ಯಾನ ಬಿಟ್ಟಿ ಒಂದ್ಸರಿ ಹೊರ್ಗಡೆ ಬಂದಿದ್ಮೇಲೆ ತಿರ್ಗಾ ಅದ್ರಲ್ಲಿ ಇರೋದಕ್ಕೆ ಏನ್ ಹೋಗ್ಬಾರ್ದು ಆಸೆ ಪಡಕೋಬಾರ್ದು ಅದ್ರ ಸತ್ಯಾನ ಬಿಟ್ಟೋಗೋದು ಸತ್ಯಕ್ಕೆ ಬರ್ದೇ ಇರೋಂಥದು ಅದರ ಅದೆಲ್ಲ ಮಾಡ್ದ ಅಂತಂದ್ರೆ ಏನಪ್ಪ ಆಗ್ತಾರೆ ಅಂತಂದ್ರೆ ಉಪ್ಪಿನ ಸ್ತಂಭಗಳಾಗಂತ ಒಂದು ಅತೀಕವಾಗಿರೋ ಒಂದು ಸೂಚನೆಗಳು ಅದರ ಇಂದ ದೇವ್ರ ಮಕ್ಕಳು ಏನ್ರಿ ವಿಚಾರದಲ್ಲಿ ಹೆಂಗಿರ್ಬೇಕು ಅದರ ತುಂಬಾ ಕೇರ್ಫುಲ್ ಆಗಿರ್ಬೇಕು ಹೆಸಕೋಸಿ ಹೇಳ್ತಾರೆ ಯಾರು ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಹಿಂದೆ ಬರ್ತಾರೆ ಬರ್ತೋ ನನ್ನ ಶಿಷ್ಯಕ್ಕೆ ಅದಕ್ಕೆ ಇಲ್ಲ ಸಾಧ್ಯ ಅಲ್ದ್ರ ತನ್ನ ತಾನೇ ನಿರಾಕರಿಸಬೇಕು ಅಂದ್ರೆ ಎಲ್ಲ ವಿಚಾರಗಳಲ್ಲಿ ಏನ್ರಿ ನಾವು ದೇವ್ರಿಗೋಸ ಬಿಟ್ಟು ನಿಂತ್ಕೊಂಡಂಗೆ ಏನಾಗಿರ್ಬೇಕು ಅದರ ನಿಂತ್ಕೊಂಡಂಗೆ ಇರ್ಬೇಕು ಅದರ ಅದೇ ತನ್ನ ತಾನೇ ನಿರಾಕರಿಸಿ ಎಷ್ಟೋ ಜನಗಳಿಗೆ ತುಂಬ ಈಗೋ ಅದರ ತಂದು ಹೆಮ್ಮೆ ಅವಚ್ಕೊಳಂತ ಬುದ್ದಿರ್ತದ ಸೊ ಇವೆಲ್ಲ ಏನ್ಬಿಡ್ಕೊ ಬಿಟ್ಕೊ ಬಿಡ್ಬೇಕು ಫಸ್ಟು ಫಸ್ಟ್ ತನ್ನ ತಾನೇ ನಿರಾಕರಿಸುವಂತ ಈ ಮೊದಲು ಬುದ್ಧಿ ಇತ್ತಂದ್ರೆ ಮಿಕ್ಕಿದೆ ಏನಾಗ್ತಾರೆ ನೋಡ್ಬೇಕಾರೆ ಅವಳು ಉಪ್ಪದ ಆಗುವಂತ ಉಪದ್ರಗಳಲ್ಲಿ ನೀವು ಪಾಲ್ಗಾರ ಇದೆ ಅಂತ ಹೇಳ್ತಾರೆ ಯಾಕೆ ಅಂತ ನೋಡ್ಬೇಕಾರೆ ಈ ವಾರದಲ್ಲಿ ನಾವು ಕಂಟಿನ್ಯೂ ಮಾಡೋಣ ಪ್ರಕಟನೆ ಹದಿನೆಂಟನೇ ಅಧ್ಯಾಯ ಐದನೇ ವಾಕ್ಯ ಪ್ರಕಟಣೆ ಹದಿನೆಂಟು ಐದು ಒಂದರ ಮೇಲೊಂದು ಸೇರಿ ಆಕಾಶದ ಪರ್ಯಂತರಕ್ಕೂ ಬೆಳೆದವೆ ದೇವರು ಅವಳ ಅನ್ಯಾಯವನ್ನು ಜ್ಞಾಪಿಸಿಕೊಂಡನು ನೋಡಿದ್ರಾ ಸೊ ಅದ್ ನೋಡ್ಬೇಕ್ರೆ ಏನ್ರಿ ಅವಳ ಪಾಪ ಏನಾಗಿದೆ ಅಂದ್ರೆ ಒಂದರಕ್ಕೊಂದು ಮೇಲೆ ಏನಾಗಿದೆ ಅಂತೆ ಆ ಅಲ್ಲಿ ಸೇರಿ ಆಕಾಶದ ಪರ್ಯಂತ್ರಕ್ಕ ಏನಾಗಿದೆ ಬೆಳೆದಿದೆ ಅದ್ರ ದೇವರು ಅವಳ ಅನ್ಯಾಯವನ್ನು ಜ್ಞಾಪಿಸಿಕೊಂಡರು ಅಂತ ಅಂತ ಹೇಳ್ತಾರೆ ಇದೇನಪ್ಪ ಜ್ಞಾಪಿಸ್ಕೊಂಡ್ರು ಅಂತ ನಂಗ್ರೆ ದೇವ್ರು ಏನು ದೇವ್ರಿಗೆ ಏನ್ ಗೊತ್ತೇ ಇರ್ಲಿಲ್ವಾ ಆ ಟೈಮಲ್ಲಿ ಮಾತ್ರ ಜ್ಞಾಪಿಸ್ಕೊಂಡ್ರಾ ಅಂತ ಹೇಳ್ಬೇಕ್ರೆ ಇದು ಹೇಗೆ ಅಂತಂದ್ರೆ ನೋಡ್ರಿ ಎಲ್ಲ ಒಂದು ಪಾಪ ಕೃತಿಗಳು ಅಥವಾ ಎಲ್ಲಾರ ಒಂದು ಪುಣ್ಯ ಕೃತಿಗಳನ್ನ ದೇವ್ರ ಏನ್ ಮಾಡ್ತಾರೆ ಅಳತೆ ಮಾಡ್ತಾ ಇರ್ತಾರೆ ಅದರ ಯಾವಾಗ ಆ ಅಳತೆ ಮೀರು ಹೋಗ್ತದೋ ಅವರು ದೇವ್ರ ಸನ್ನಿಧಾನದಲ್ಲಿ ಏನಾಗ್ತಾರೆ ಅದು ಬರ್ತದೆ ಆದ್ರೆ ಅದಕ್ಕೆ ನಾವು ಅಬ್ರಾಮ್ಗೆ ವಾಗ್ದಾನ ಮಾಡ್ತಾರೆ ಅದರ ಈ ಭೂಮಿನೆಲ್ಲ ನೀನು ಕೊಡ್ತೀನಿ ಅಂದ್ಬಿಟ್ಟು ಆದ್ರೆ ಒಂದ್ಗೆ ಅಪೋಸ್ಟ್ ಕೃತಿಗಳು ನೋಡ್ಬೇಕಾರೆ ಏಳನೇದೆಲ್ಲ ಏನ್ ಹೇಳ್ತಾರೆ ಅವ್ರಿಗೆ ಕಾಲಿಡೋಷ್ಟು ಕೂಡ ಜಾಗ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ನೋಡ್ಬೇಕಾದ್ರೆ ಆದಿಕಾಂಡದಲ್ಲಿ ಹೇಳ್ತಾರೆ ಇನ್ನ ಅಮ್ಮೋರಿಯರ ಪಾಪ ಕೃತ್ಯಗಳು ಏನಾಗಿಲ್ಲ ಪೂರ್ಣವಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟಲ್ಲರ ಅಂದ್ರೆ ಅವರು ಪಾಪ ಕೃತ್ಯಗಳು ಪೂರ್ಣ ಆಗಿದ ತಕ್ಷಣ ಅವ್ರಿಗೆ ದಂಡನೆ ಕೊಡೋದಿಕ್ಕ ಅಂತ ಅಂದ್ಬಿಟ್ಟು ಜಗನ್ ಉಪ್ಯೋಗಿಸ್ಕೊಂಡ್ಬಿಟ್ಟು ಆ ಕಾನಂದೇಶ್ ಅಂತ ಎಲ್ಲಾರು ನಾಶ ಮಾಡಿ ಅಂದ್ರೆ ಪಾಪ ಕೃತ್ಯಗಳು ಏನಪ್ಪ ಇತ್ತು ಅದರ ಏನಾರ ಹೇಳ್ತಾರಲ್ಲ ಕನ್ನಡದಲ್ಲಿ ಪಾಪದ ಕೂಡ ತುಂಬಿಟ್ಟು ಅಲ್ವರ ಅದಕ್ಕೆ ದೇವರು ಪಾಪದ ಕೂಡ ತುಂಬಲಿ ಅಂತ ಏನ್ ಮಾಡ್ತಾ ಇದ್ರು ಕಾದು ನೋಡ್ತಾ ಇದ್ರು ಯಾವಾಗ ಪಾಪದ ಕೂಡ ತುಂಬತದೋ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ದೇವರು ಅವ್ರ ಕತೆನ ಏನ್ ಮಾಡ್ತಾರೆ ಮುಗಿಸ್ತಾರೆ ಅದಕ್ಕೆ ರೀತಿ ಇವ್ರ ಪಾಪದ ಕೂಡ ತುಂಬಾ ಟೈಮ್ ಏನಾಗಿದೆ ಬಂದಿದೆ ಇದೆ ಅಂತ ಹೇಳ್ತಾರೆ ಯಾವಾಗ ಅಂದ್ರೆ ಸಾವಿರದ ಎಂಟುನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಏನಾಯ್ತು ಅಲ್ಲರ ತುಂಬಿತು ಇದು ಹೇಗೆ ಅಂತ ನೋಡ್ಬೇಕ್ರೆ ನಾವು ಅಹ್ ಅನ್ಯ ಜನಗದವ್ರಲ್ಲಿ ಮೊದಲು ಸತ್ತಿಗ್ ಬಂದಿರೋಂತ ವ್ಯಕ್ತಿ ಯಾರು ಯಾರಿಗ ಗೊತ್ತಿದ್ಯಾ ಅಲ್ಲಾ ಕೊರ್ನೋಲಿ ಏನ್ ಮಾಡ್ತಾರೆ ಸತ್ತಿಗ್ ಬರ್ತಾರೆ ಆ ಕುರ್ದೋಲ್ಲಿಯೂ ದೇವರ ವಿಚಾರದಲ್ಲಿ ಎಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಸತ್ಯವೇಂದ್ರ ನಮ್ಗೆ ಏನ್ ಮಾಡಿದ್ದಾರೆ ನಮ್ಗೆ ಕೊಟ್ಟಿದ್ದಾರೆ ಅಲ್ದಾರ ಸೋರು ದಾನ ಧರ್ಮ ಮಾಡೋದಿಲ್ಲಿ ದೇವರ ದೇವರಸಲ್ಲಿ ಅನೇಕ ಒಳ್ಳೆ ಕೆಲಸಗಳನ್ನ ಮಾಡೋದಲ್ಲಿ ಏನಾಗಿದ್ದು ತುಂಬಾ ತುಂಬಾ ಒಳ್ಳೆ ಮನುಷ್ಯನಾಗಿದ್ದು ಅವ್ರಿಗೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಅಂತ ಹೇಳ್ತಾರೆ ಆದ್ರೆ ವಾಕ್ಯದಲ್ಲಿ ನೋಡ್ಬೇಕು ಹೇಳ್ತಾರೆ ಅವರು ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ಬಂತು ಅಂತ ಅಂತ ಹೇಳ್ತಾರೆ ನೋಡಿ ವಾಕ್ಯನ ಹೋದ ಪ್ರಪೋಸ್ ಕೃತಿಗಳು ಎರಡನೇ ಅಧ್ಯಾಯ ಸಾರಿ ಹತ್ತನೇ ಅಧ್ಯಾಯ ಎರಡನೇ ನಾಲ್ಕು ಅವನು ಭಕ್ತನು ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು ನಿತ್ಯವೂ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಂತೆ ನೆಕ್ಸ್ಟ್ ಏನಾಯ್ತಂತೆ ಮಧ್ಯಾಹ್ನದ ಮೇಲೆ ಸುಮಾರು ಮೂರು ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೇಲೇನೆ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು ಏರಿ ಬಂದವು ಅಲ್ವ ಅಂದ್ರೆ ಸಲಸಿದ ಏನಾಯ್ತು ಅಂದ್ರೆ ದೇವರದ್ನ ಏನ್ ಮಾಡಲಿಲ್ಲ ಅಂತಂದ್ರೆ ಲೆಕ್ಕಕ್ಕೆ ತಗೊಂಡಿಲ್ಲ ಅಲ್ವರಾ ನೀನು ದೇವ್ರಿಗೆ ಕೇಳಲಿಲ್ಲ ರೀ ಆದ್ರೆ ದೇವರು ಅದನ್ನ ಗಮನಿಸೋಕ್ಕಾಗಿಲ್ಲ ಅಂದ್ರೆ ಅದಕ್ಕೆ ಕೊಡ್ಬೇಕಾದಂತ ಮುಖ್ಯತ್ವನ ಕೊಡೋಕ್ಕಾಗಿಲ್ಲ ಯಾಕಪ್ಪ ಅಂತಂದ್ರೆ ನಮ್ಗೆ ದೇವ್ರ ಯೋಜನೆ ಚೆನ್ನಾಗಿ ಗೊತ್ತೋ ದೇವ್ರು ಏನಪ್ಪ ಮಾಡ್ತಾರೆ ಅಂದ್ರೆ ಯಹುದ್ಯರಿಗೆ ಅಂತ ಒಂದು ಕಾಲ ಫಿಕ್ಸ್ ಮಾಡಿದರು ಯಹುದ್ಯರಿಗೆ ಕೃಪೆ ದಯೆಲ್ಲ ಕೊಡೋದಕ್ಕೆ ಒಂದು ಕಾಲ ಫಿಕ್ಸ್ ಮಾಡಿದ್ರು ಯಾವಾಗ ಆ ಕೃಪೆ ಆ ದಯೆ ಆ ಕಾಲ ಮುಗಿದೋಗೋ ತನಕ ದೇವ್ರು ಯಾವುದೇ ಕಾರಣಕ್ಕೂ ಅನ್ಯ ಜನಗಳ ಕಡೆಗೆ ತಿರುಗ್ತಾನೆ ಇರಲಿಲ್ಲ ಅಲ್ಲರ ಅದರಿಂದ ಸೆವೆಂಟಿ ವೀಕ್ಸ್ ಕ್ಲಾಸ್ ನೈನ್ ಲೈನ್ ಚಾಪ್ಟರ್ ಓದಿದಿರಲ್ಲ ಏನು ನಿನಗೂ ನಿಮ್ಮ ಜನಗಳಿಗೂ ಪರಿಶುದ್ಧ ನಗರದ ಮೇಲೆ ಎಪ್ಪತ್ತು ವಾರಗಳೇನು ಮಾಡಿದೀನಿ ನೇಮಿಸಿದ್ದೀನಿ ಅಂತ ಹೇಳ್ತಾರಲ್ಲ ಆ ಎಪ್ಪತ್ತು ವಾರಗಳು ಸಂಪೂರ್ಣವಾಗಿ ಇಸ್ರೋ ಜನಗಳ್ ನೇಮಿಸಿದ್ರು ಎಪ್ಪತ್ತು ವಾರ ತೀರುವ ತನಕ ಯಾವುದೇ ಕಾರಣಕ್ಕೂ ದೇವರು ಅನ್ಯ ಜನ ಕಡೆ ತಿರುಗಕ್ಕೆ ಸಾಧ್ಯನೇ ಇರಲ್ಲ ರೀ ಅದಕ್ಕೆ ಯಾವಾಗ ಎಪ್ಪತ್ತು ವಾರಗಳಾಯಿತು ಫಸ್ಟ್ ದೇವರು ಸನ್ನಿಧಾನದಲ್ಲಿ ಯಾರ ಒಂದು ಪ್ರಾರ್ಥನೆ ಬಂತು ನೆನಪಿಗೆ ಅಂತಂದರೆ ಕೊರ್ನೋಲಿ ಇವು ಆಲ್ರೆಡಿ ಏನಾಗಿದೆ ವೆಯ್ಟಿಂಗ್ ಲಿಸ್ಟಲ್ಲಿ ಇವ್ರು ಇದ್ರೆ ನೋಡಿದ್ದೀನಿ ಅದಕ್ಕೆ ಏನು ಮಾಡ್ತಾರೆ ದೇವರು ಫಸ್ಟ್ ಇವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅದೇ ರೀತಿ ಏನ್ರಿ ಇಲ್ಲಿ ಬಾಬಿಲೋ ಒಂದು ಪಾಪದ ಕೃತ್ಯಗಳು ಅಂತ ಸಂಪೂರ್ಣವಾಗಿ ಏನ್ರಿ ತುಂಬಿ ಬಂದಿತು ಇವಾಗ ಅವ್ರಿಗೆ ತೀರ್ಪು ಕೊಡ್ಬೇಕಾರೆ ಶಿಕ್ಷೆ ಕೊಡ್ಬೇಕಾರೆ ದೇವ್ರ ನೆನಪಿಗೆ ಬಂತು ಅಂತ ಹೇಳ್ತಾರೆ ಹಲ್ರ ಹಂಗಾರೆ ದೇವ್ರು ಏನಪ್ಪಾ ಬಾಬಿಲೋನ್ಗೆ ತಿದ್ದೇ ಇಲ್ವಾ ಬಾಬಿಲೋನ್ಗೆ ಕರೆಕ್ಷನೇ ಮಾಡ್ಲಿಲ್ವಾ ಅವರ ಜ್ಞಾಪಿಸಿಕೊಂಡುನು ಅಂತ ಹೇಳ್ತಾರಲ್ಲ ಹಂಗಾರೆ ಅದಕ್ಕಿಂತ ಮುಂಚೆ ಏನು ದೇವ್ರಿಗೆ ಏನು ಗೊತ್ತೇ ಇಲ್ಲ ಮರ್ತೋಗ್ಬಿಡ್ತೀರಾ ದೇವ್ರಿಗೆ ಜ್ಞಾಪನೆ ಇಲ್ವಾ ಅಂತಂದ್ರೆ ಹಂಗಲ್ಲ ರೀ ಅಂದ್ರ ಏನಪ್ಪ ಆಗಿತ್ತು ಅಂತಂದ್ರೆ ದೇವ್ರು ಇದಕ್ಕಿಂತ ಮುಂಚೆ ಬಾಬಿಲೋನ್ಗೆ ಮಾಡ್ತಾರೆ ಅವಕಾಶ ಕೊಡ್ತಾರೆ ನೋಡಿ ಮಿಸ್ಟೇಕ್ ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಅವಕಾಶ ಕೊಡ್ಬೇಕು ಅಂತ ಹೇಳ್ತಾರೆ ಸತಿ ಯಾರೋ ಒಬ್ಬರಿಗೆ ಎಷ್ಟತಿ ಹೇಳ್ಬೇಕು ತಿದ್ದೆಪ್ಪ ಅದು ಅದು ಶಮಿಸೋದು ನಾವು ಶಮಸ್ಬೇಕಂತ ಆದ್ರೆ ಒಬ್ಬರಿಗೆ ತಿದ್ದಂತದ್ದು ಕರೆಕ್ಷನ್ ಮಾಡೋದು ಎಷ್ಟತಿ ಹೇಳ್ಬೇಕು ಎಷ್ಟು ಕರೆಕ್ಷನ್ ಮಾಡ್ಬೇಕು ಇಬ್ರೂ ಮೂರ ಅದು ಇಬ್ರು ಜನ ಮೂರು ಜನ ಹೋಗಿ ಕರೆಕ್ಷನ್ ಮಾಡಂತದ್ದು ಎಷ್ಟು ಸತಿ ತಿದ್ದಬೇಕು ಎರಡು ಮೂರು ಹಾ ನಾಷ್ಟೇ ಮೊದಲದಲ್ಲ ಮತ್ತೆ ಬಿಟ್ರಾ ಹಾ ತೀತಲೇ ನೋಡಿ ತೀತು ಎರಡನೇ ಅಧ್ಯಾಯ ಒಂಬತ್ತು ಹತ್ತು ಹನ್ನೊಂದು ತೀತು ಮೂರನೇ ಅಧ್ಯಾಯ ಒಂಬತ್ತು ಹತ್ತು ಹನ್ನೊಂದು ಆದರೆ ಬುದ್ಧಿ ಇಲ್ಲದ ವಿತರ್ಕಗಳಿಗೂ ವಂಶಾವಳಿಗಳಿಗೂ ಜಗಳಗಳಿಗೂ ಧರ್ಮಶಾಸ್ತ್ರದ ವಿಷಯವಾದ ವಾಗ್ದಾನಗಳಿಗೂ ದೂರವಾಗಿರು ಅವು ನಿಷ್ಪ್ರಯೋಜನ ನಿಷ್ಪ್ರಯೋಜನವು ವ್ಯರ್ಥವು ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು ಎರಡು ಸಾರಿ ಬುದ್ಧಿ ಹೇಳಿದ ಮೇಲೆ ಬಿಟ್ಟು ಬಿಡು ಸತಿ ನೋಡ್ರ ಸಭೆಯಲ್ಲಿ ಭೇದ ಹುಡ್ಸಂತ ಮನುಷ್ಯನ್ಗೆ ಎರಡ್ ಸತಿ ಏಳು ಕೇಳಿಲ್ವಾ ಬಿಟ್ಬಿಡುವ ಒಂದ್ ಸವಾಸ ಮಾಡಕ್ಕೆ ಹೋಗ್ಬಿಡ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಏನ್ರಿ ಎರಡ್ ಸತಿ ಮೇಲೆ ಕೇಳಲಿಲ್ಲ ಅಂದ್ರೆ ಸರಿ ಇನ್ನು ಇನ್ ಮುಂದಕ್ಕೆ ಏನ್ ಮಾಡಲ್ಲ ಅಂತವ್ರ ಅವ್ ತಿತ್ಕೊಳಕೆ ನಮ್ ಮತ್ ಆಗಲ್ಲ ಅದ ದೇವ್ರೇ ಅವ್ರ ರೀತಿಯಲ್ಲಿ ಏನ್ ಮಾಡ್ತಾರೆ ತಿಂತಾರೆ ಬಿಟ್ಬಿಡ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ದರ ಅದಕ್ಕೆ ಶಮಸ್ಬೇಕು ಕ್ಷಮಿಸೋದಿಕ್ಕೂ ಅವ್ರತೆ ಈಜೋಡರ ನಡೆಯೋದಿಕ್ಕೇನಿದೆ ಎರಡುಗೂ ವ್ಯತ್ಯಾಸ ಇದೆ ದೇವರು ಅದನ್ನೇ ಮಾಡಿದ್ರಿ ಬಾಬಿಲ್ ಅವನ್ಗೆ ಏನಪ್ಪಾ ಎರಡು ಎರಡ್ ಸತಿ ಅವಕಾಶ ಕೊಟ್ರಿ ವಾರ್ನಿಂಗ್ ಕೊಟ್ಟು ತಿದ್ದಿದ್ರು ಆ ತಿದ್ದುಕೊಂಡಿಲ್ಲ ಅಂತ ಗೊತ್ತಾಗಿದ್ಮೇಲೆ ದೇವರೇ ಗೊತ್ತ ಮುಂಟ್ರೂ ಬಿದ್ದಳು ಬಿದ್ದಳು ಬಾಬಿಲ್ ಅಂತ ಮಹನಗರಿ ಬಿದ್ದಳು ಅಂತ ದೇವ್ರ ಕೈ ಬಿಟ್ಬಿಟ್ರು ಬಾಬೆಲಿ ನಾಶ ಆಗೋಯ್ತಾ ಇಲ್ಲ ಬದುಕಿದೆ ಇವತ್ತಿದೆ ಬಾಬೆಲಿ ಇದೆ ಅದರ ದೇವರು ಅವಳ ಪಾಪಗಳನ್ನ ಶಮಸುದ್ರ ಅಂದ್ರೆ ನೋಡ್ರಿ ಪಾಪಗಳನ್ನ ಏನ್ಲೆ ಶಂಸಕ್ ಹೋಗಿಲ್ಲ ಯಾಕಂದ್ರೆ ಪಾಪದ ಹರಿಕೆನೆ ಮಾಡ್ಲಿಲ್ವಲ್ಲ ನೋಡಿ ಹೋದಾನ ಮುಂದೆ ಕೇಳ್ತಾರೆ ವಾಕ್ಯಗಳಲ್ಲಿ ಎರಡು ಸತಿ ವಾರ್ನಿಂಗ್ ಯಾವಾಗಪ್ಪ ಕೊಟ್ಟರು ದೇವರು ಬಾಬಿಲೋನ್ಗೆ ಅವ್ನ್ಗೆ ಅಂತಂದ್ರೆ ಎರಡು ಸತಿ ಕೊಟ್ಟಿದ್ದು ಯಾವಾಗಪ್ಪ ವಾರ್ನಿಂಗ್ ಅಂದ್ರೆ ಮೊದಲನೇ ಸತಿ ಏನ್ರಿ ಐದನೇ ಸಭೆಯ ಒಂದು ಸಾರಿ ನಾಲ್ಕನೇ ಸಭೆಯ ಒಂದು ದೂತನ ಕಾಲದಲ್ಲಿ ವಾರ್ನಿಂಗ್ ಕೊಡ್ತಾರೆ ಎಲ್ಲಿ ಕೊಡ್ತಾರೆ ನೋಡಿ ಓದೋಣ ಪ್ರಕಟಣೆ ಎರಡನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಮೊದಲು ಪ್ರಕಟಣೆ ಎರಡು ಹದಿನೆಂಟು ಸಭೆಯ ದೂತನಿಗೆ ಬರೇ ಬೆಂಕಿಯ ಉರಿಯಂತಿರುವ ಕಣ್ಣುಗಳು ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ ತೂಯತೆರದಲ್ಲಿರುವಂತಹ ಸಭೆ ಅಂದ್ರೆ ನಾಲ್ಕನೇ ಸಭೆ ಹೇಳೋದು ಅಂದ್ರೆ ನಾಲ್ಕನೇ ದೂತ ನೋಡಿ ನಾಲ್ಕನೇ ಸಭೆಗಿರುವಂತಹ ದೂತ ಹೇಳುವಂಥದ್ದು ಏನು ಅಂತ ಇವಾಗ ಹೇಳ್ಬಿಟ್ಟು ನೋಡಿ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಹೇಳ್ತಾರೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ ಏನ್ರೆ ಅವಳು ಏನ್ರಿ ತನ್ನ ಒಂದು ಜಾರತ್ವನ ಬಿಟ್ಬಿಡೋದಿಕ್ಕೆ ದೇವ್ರ ಕಡೆ ತಿರುಗದಿಕ್ಕೆ ಏನ್ ಕೊಟ್ಟೆ ಸಮಯ ಕೊಟ್ಟೆ ಅಂತ ಹೇಳ್ತಾರೆ ಇಂಗ್ಲೀಷ್ ಅಲ್ಲಿ ಏನ್ ಹೇಳ್ತಾರೆ ಅಂಡ್ ಐ ಗೇವ್ ಅವರ್ ಸ್ಪೇಸ್ ಟು ರಿಪೆಂಟ್ ನಾಟ್ ಸ್ಪೇಸ್ ನಾನು ಒಂದ್ ಸ್ವಲ್ಪ ಕಾಲ ಕೊಟ್ಟೆ ಅಂತ ಹೇಳ್ತಾರೆ ಈ ಕಾಲ ಯಾವ ಕಾಲ ದಾನಿಲ್ ಪುಸ್ತಕದಲ್ಲಿ ಹೇಳ್ತಿರ್ಲ ಕಾಲ ಕಾಲಗಳು ಅರ್ಧ ಕಾಲ ಸೇಮ್ ಅದೇ ವರ್ಡ್ ಏನ್ ಮಾಡೋದ್ ಇಲ್ಲಿ ಯೂಸ್ ಮಾಡುದ್ರೆ ಕಾಲ ಅಂತಂದ್ರೆ ಏನಪ್ಪಾ ಅಂದ್ರೆ ಏನ್ರಿ ಒಂದು ವರ್ಷ ಸತ್ಯ ಒಂದು ವರ್ಷ ಅಂದ್ರೆ ಎಷ್ಟು ದಿವಸಪ್ಪ ಅಂದ್ರೆ ಮುನ್ನೂರ ಅರವತ್ತು ದಿವ್ಸಗಳು ನಮ್ಮ ಕ್ಯಾಲೆಂಡರ್ಲಿ ಮುನ್ನೂರ ಅರವತ್ತು ಐದು ಇದೆ ಅಲ್ವರ ನಮ್ ಕ್ಯಾಲೆಂಡರ್ ಅಲ್ಲ ರೀ ಬಿಬ್ಲಿಕಲ್ ಕ್ಯಾಲೆಂಡರು ಸೋಲಾರ್ ಕ್ಯಾಲೆಂಡರ್ ಅಲ್ಲ ಅದರ ಆಮೇಲೆ ಲೂನಾರ್ ಆರ್ ಅಲ್ಲ ಚಂದ್ರಮಾನ ಕ್ಯಾಲೆಂಡರ್ ಅಂತ ಹೇಳ್ತಾ ಗೊತ್ತಾ ಚಂದ್ರಮಾನ ಯುಗಾದಿ ಅದರ ಏನ್ ರೀ ಅದು ಕೂಡ ಅಲ್ಲ ರೀ ತ್ರೀ ಫಿಫ್ಟಿ ಫೋರ್ ಅಂದ್ರೆ ಟೂ ತರ್ಡ್ ಡೇ ಅದು ಅಲ್ಲ ಆಮೇಲೆ ತ್ರೀ ಸಿಕ್ಸ್ಟಿ ಫೈವ್ ಕ್ವಾರ್ಟರ್ ಡೇ ಅದು ಅಲ್ಲ ಇವೆರಡ್ರದು ಆವರೇಜ್

ಏನಪ್ಪಾ ನೋಡ್ತೀರ ಅಲ್ಲೇ ಹ ಫೋರ್ತ್ ಚರ್ಚ್ ಏಂಜಲ್ ಹೆಸ್ರೇನ ಯಾರಿಗೆ ಗೊತ್ತಿದ್ಯಾ ಫೋರ್ತ್ ಚರ್ಚ್ಗೆ ಏಂಜಲ್ ವಿಕ್ಲಿಫ್ ಅಲ್ವರ ಸೊ ಪೀಟರ್ ವಾಲ್ಡ್ ನೆಕ್ಸ್ಟ್ ಏನ್ ಮಾಡ್ತಾರೆ ಅಲ್ವರ ಅದಕ್ಕೆ ಜಾನ್ ವಿಕ್ಲಿಫ್ ಏನ್ ಮಾಡ್ತಾರೆ ಮಾರ್ನಿಂಗ್ ಸ್ಟಾರ್ ಆಫ್ ರಿಫಾರ್ಮೇಶನ್ ಅಲ್ವರ ಸೊ ಅದನ್ನ ನೋಡ್ಬೇಕಾರೆ ಏನ್ರಿ ಅವರು ಮುಖಾಂತರ ಏನ್ ಮಾಡ್ತಾರೆ ಎಚ್ಚರಿಕೆ ಕೊಡೋದಿಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಶುರು ಮಾಡ್ತಾರೆ ಅಲ್ವರಾ ಆಮೇಲೆ ನೋಡಿ ತ್ರೀ ಸಿಕ್ಸ್ಟಿ ಇಯರ್ಸ್ ಕೊಡ್ತಾರ್ರಿ ತ್ರೀ ಸಿಕ್ಸ್ಟಿ ಇಯರ್ಸ್ ಕರೆಕ್ಟಾಗಿ ಎಲ್ಗ ಬರ್ತಾರೆ ಫಿಫ್ಟೀನ್ ಸೆವೆಂಟಿಂಗ್ ಬರ್ತದೆ ಫಿಫ್ಟೀನ್ ಸೆವೆಂಟೀನ್ ಏನಾಯ್ತು ಗೊತ್ತಾ ಮಾರ್ಟಿನ್ ಲೋತರ್ ಆರನೇ ಸಬಿಯ ಒಂದು ಕಾಲ ಅವಾಗೂ ಒಂದು ಚಾನ್ಸ್ ಕೊಡ್ತಾರೀ ನೋಡೋಣ ಅಂತೀನಿ ಎಲ್ಲಿ ಕೊಟ್ಟವ್ರಿ ಅದನ್ನ ಸೆಕೆಂಡ್ ಚಾನ್ಸು ರೆವಲೂಷನ್ ಸಿಕ್ಸ್ ಚಾಪ್ಟರ್ ನೈನ್ ಟು ಲೆವೆನ್ ನೋಡಿ ಅಂತೀನಿ ರೆವಲೂಷನ್ ಸಿಕ್ಸ್ ಚಾಪ್ಟರ್ ನೈನ್ ಟು ಲೆವೆನ್ನಲ್ಲಿ ನಾವು ಐದನೇ ಮುದ್ರೆ ಬಗ್ಗೆ ಓದ್ತೀರಿ ರೆವಲೂಷನ್ ಸಿಕ್ಸ್ ಚಾಪ್ಟರ್ ನೈನ್ ಟು ಲೆವೆನ್ ಆತನು ಐದನೆಯ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು ಏನ್ರಿ ಹತರಾದವರ ಆತ್ಮವನ್ನು ಯಜ್ಞವೇದಿ ಕೆಳಗಡೆ ಕಂಡರಂತೆ ಆಮೇಲೆ ಅವರು ಒಡೆಯನೆ ಪರಿಶುದ್ಧನು ಸತ್ಯವಂತನೂ ಆಗಿರುವ ಆತನೇ ಭೂನಿವಾಸಿಗಳು ನಮ್ಮನ್ನು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೋ ಪ್ರತಿದಂಡನೆ ದಂಡನೆ ಮಾಡದೆಯೂ ಇರುವೆ ಎಂದು ಮಹಾ ಕೂಗಿದರು ಅದಕ್ಕೆ ಆ ಬಲಿಪೀಠ ಕೆಡಂತ ಆತ್ಮಗಳು ದೇವತೆ ಕೂಗ್ತಂತೆ ಎಷ್ಟು ದಿನವರೆಗೂ ನಾವು ವೇಟ್ ಮಾಡ್ಬೇಕು ದೇವ್ರೆ ಪ್ರತಿಫಲ ನೀವು ಮುಯಿ ಮುಯಿ ತಿರ್ಸ್ಕೊಳ ತನಕ ನಮ್ಗೆ ಪ್ರತಿಫಲ ಕೊಡೋ ತನಕ ಎಷ್ಟು ದಿನ ವೇಟ್ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ಲ ಈ ಬಲಿಪೀಠ ಅಂದ್ರೆ ನಮ್ ಚೆನ್ನಾಗೊತ್ತೋ ದೇವರದಾಸ ಕೂಡ ಎಂಟ್ರಿ ಆಗಿದ ತಕ್ಷಣ ಮೊದಲು ನಮ್ ಕಾಣಿಸ್ತದೆ ಬಲಿಪೀಠ ಸರಿ ಈ ಬಲಿಪೀಠ ಕೆಳಗಡೆ ಇರೋಂಥ ಆತ್ಮಗಳು ಅಂದ್ರೆ ಏನರ್ಥ ಬಲಿ ಪೀಠ ಅಂದ್ರೆ ನಾವು ದೇವರ ಕ್ಲಾಸ್ ಅಲ್ಲಿ ನೋಡಿದ್ರಿ ಏನಪ್ಪಾ ಅಂದ್ರೆ ಅದು ಒಡಂಬಡಿಕೆ ಏನ್ರಿ ಸೂಚನೆ ಆಗಿದೆ ಅದರ ಫಸ್ಟ್ ಯೇಸು ಕ್ರಿಸ್ತನ ಒಡಂಬಡಿಕೆ ಯೇಸು ತ್ಯಾಗ ಯೇಸು ಒಂದು ಬಲಿ ಸೂಚನೆ ಆಗಿದೆ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅದರ ಯೇಸು ನಂತರ ನಮ್ಮ ಬಲಿ ಏನ್ ಏನ್ ಅದು ಸೂಚನೆ ಮಾಡ್ತಾರೆ ಅದರ ಕಾನ್ಸಿಕ್ರೇಟೆಡ್ ಕ್ಲಾಸ್ ಆಫ್ ಪೀಪಲ್ ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡು ತನ್ನ ದೇಹಗಳನ್ನ ಸಜೀವವಾಗಿ ನಮ್ಗೆ ಅರ್ಪಿಸಿದರೆ ಅದರ ಅವರು ಬಲಿಪೀಟಿ ಮೇಲಡೆ ಇಲ್ಲ ಕೆಡೆ ಇದಾರೆ ಅಂತಂದ್ರೆ ಏನರ್ಥ ಮೇಲಡೆ ಬಲಿ ಮೇಲೆ ಇಟ್ಟಿದ ಮೇಲೆ ಏನ್ರಿ ಅದೆಲ್ಲ ಸುಟ್ಟು ಭಸ್ಮ ಆಗ್ಬಿಟ್ರ ಕೆಡೆ ಏನ್ ಬರ್ತಾರೆ ಬಲಿಪೀಟಿ ಕೆಡ ಏನ್ ಬರ್ತಾರೆ ಬೂದಿ ಅದರ ನೆನಪು ಬೂದಿ ಅಂದ್ರೆ ಯಾವಾಗ ಏನಪ್ಪಾ ಅಂದ್ರೆ ನೆನಪು ಒಂದ್ ಬೂದಿ ನೋಡಿದ್ ಹೆಂಗ್ ಬರ್ತಾರೆ ಹೋ ಒಂದ್ ಕಾಲದಲ್ಲಿ ವಸ್ತು ಇತ್ತು ಏನಾಗಿತ್ತು ಅದು ಸುಟ್ಟೋಗ್ಬಿಡ್ತು ಇವಾಗ ಏನಾಗಿದೆ ಅದು ಸುಟ್ಟು ಬೂದಿ ಆಗಿದೆ ಅದರ ದೇವರ ಭಕ್ತರ ಒಂದು ನೆನಪು ಅದೇ ಬಲಿಪೀಠಿ ಕೆಡೆ ಏನಾಗಿರೋದು ಇರೋದು ಇದು ದೇವ್ರತಕ್ಕೆ ಏನ್ ಮಾಡ್ತಾ ನ್ಯಾಯ ತೀರ್ಪಿಗಾಗಿ ಕುಗ್ತಾ ಇದೆ ನ್ಯಾಯ ತೀರ್ಪಿಗಾಗಿ ದೇವರೇ ಮಾಡ್ತಾ ಎಷ್ಟು ಕು ನಾವು ವೇಟ್ ಮಾಡಬೇಕು ಸಭೆಗೆ ಫೇತ್ಫುಲ್ ಆಗಿ ಓಟ ಓಡಿ ಮುಗಿಸಿ ಸಭೆಗೆ ಯಾವಾಗಪ್ಪ ರಿವಾರ್ಡ್ ಕೊಡ್ತೀಯಾ ಅಂತಂದ್ಬಿಟ್ಟು ಏನ್ರಿ ದೇವ್ರತಕ್ಕೆ ಕೇಳ್ತಾವ್ರಂತ ಅಂದ್ರೆ ದೇವ್ರೆ ಅಂತಂದ್ರು ಉತ್ತರ ಏನು ಕೊಡ್ತಾರ ನೋಡಿ ಓದನ ಹಾಂ ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯು ಕೊಡಲ್ಪಟ್ಟಿತ್ತು ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು ಇನ್ನ ಸ್ವಲ್ಪ ಸಂಖ್ಯೆ ಬಾಕಿ ಫಾರ್ಟಿ ಫೋರ್ ತೌಸಂಡ್ ಕಂಪ್ಲೀಟ್ ಆಗೋ ತನಕ ಇನ್ನೂ ಸ್ವಲ್ಪ ಕಾಲ ಅಂತ ಹೇಳ್ತಾರೆ ಅದಕ್ಕೆ ಇಂಗ್ಲೀಷಲ್ಲಿ ಅಲ್ಲಿ ಬರ್ತಾರೆ ಲಿಟಿಲ್ ಸೀಸನ್ ಅಂತ ಬರ್ತಾರೆ ಅಲ್ಲೂ ಕೂಡ ಲಿಟಿಲ್ ಸೀಸನ್ ಅಂತ ಹೇಳ್ಬೇಕು ಸ್ವಲ್ಪ ಕಾಲ ಅಂತಂದ್ರೆ ಅದು ಕೂಡ ಏನ್ರಿ ಒಂದು ಕಾಲನೇ ಹೇಳೋದು ಅಂದ್ರೆ ತಿರ್ಗಾ ಒಂದು ವರ್ಷ ತಿರ್ಗಾ ಏನ್ರಿ ಮಾರ್ಟಿನ್ ಲೂತರ್ ಪೀರಿಯಡ್ ಇಂದ ಮುನ್ನೂರ ಅರವತ್ತು ವರ್ಷ ಏನ್ ಮಾಡೋದ್ ತಿರ್ಗಾ ಬೈಬಲ್ ಅವನ್ಗೆ ಅವಕಾಶ ಕೊಟ್ರಿ ಮಾನಸಂತ್ರ ಒಂದಕ್ಕೆ ಅದಕ್ಕೆ ಸಾವಿರದ ಹದ್ ಹದಿನೈದು ನೂರ ಹದಿನೇಳನೇ ಇಸ್ವಿಯಲ್ಲಿ ಸಾವಿರದ ಐನೂರ ಹದಿನೇಳನೇ ಇಸ್ವಿಯಿಂದ ಮುನ್ನೂರ ಅರವತ್ತು ವರ್ಷ ಹಾಕೊಟ್ರೆ ಸಾವಿರದ ಎಂಟುನೂರ ಎಪ್ಪತ್ತೇಳು ಬರ್ತದೆ ಎಪ್ಪತ್ತೇಳುವರೆಗೂ ವೆಯ್ಟ್ ಮಾಡಪ್ಪ ಸಾವಿರದ ಎಂಟುನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ನಿಮ್ಗೆ ಏನ್ ಮಾಡ್ತೀನಿ ಪುರಸ್ಕಾರ ಕೊಡೋದಕ್ಕೆ ಮಾಡ್ತೀನಿ ಶುರು ಮಾಡ್ತೀನಿ ಅದಕ್ಕೆ ಸಭೆಯ ಪುನರ್ಥನ ಯಾವಾಗಪ್ಪ ಆಯ್ತು ಅಂದ್ರೆ ಸಾವಿರದ ಎಂಟುನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಅಲ್ವರ ಅದಕ್ಕೆ ಅವಳು ಪಾಪ ಕೃತ್ಯಗಳು ಆಕಾಶದವರೆಗೂ ಮುಟ್ಟಿರೋದ್ರಿಂದ ಏನ್ ಹೇಳ್ತಾರೆ ಅವಳು ದೇವರು ಒಂದು ಸೈನಿಧಾನ ನೆನಪಿಗೆ ಬಂತು ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ಲ ಸರಿ ಇವಾಗ ಓದೋಣ ಪ್ರಕಟಣೆ ಹದಿನೆಂಟನೇ ಅಧ್ಯಾಯ ಆರನೇ ವಾಕ್ಯ ಪ್ರಕಟಣೆ ಹದಿನೆಂಟು ಆರು ಇತರರಿಗೆ ಅವಳು ಮಾಡಿದ ಪ್ರಕಾರ ಅವಳಿಗೆ ಮಾಡಿರಿ ಅವಳ ಕೃತ್ಯಗಳಿಗೆ ಸರಿಯಾಗಿ ಅವಳಿಗೆ ಎರಡರಷ್ಟು ಕೊಡಿರಿ ಅವಳು ಕಲಸಿದ ಪಾತ್ರೆಯಲ್ಲಿ ಅವಳಿಗೆ ಎರಡರಷ್ಟು ಕಲಸಿ ಕೊಡಿರಿ ನೋಡ್ರ ಎಷ್ಟು ಚೆನ್ನಾಗಿ ಹೇಳ್ತಾರಿ ಅಲ್ರ ಇತರರಿಗೆ ಅವಳು ಮಾಡಿದ ಪ್ರಕರಣ ಏನ್ ಮಾಡ್ರಿ ಅವಳಿಗೆ ಅವಳು ಹಂಗೆ ಮಾಡ್ರಿ ಅಂತ ಹೇಳ್ತಾರೆ ನೋಡಿ ಇದೇ ದೇವ್ರು ಮುಯಿ ಮುಯಿ ತೊಳದು ಅದರ ಅದ್ಗೆ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಮುಯಿಗೆ ಮುಯಿ ತೊಗೊಂಡದು ಯಾರ ವಿಚಾರ ದೇವ್ರ ವಿಚಾರ ದೇವ್ರು ಹೆಂಗೆ ಕೊಡ್ತಾರೆ ಮುಯಿಗೆ ಮುಯಿ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಏನ್ ಮಾಡೋದು ಡಿಟ್ಟೋ ಅದೇ ರೀತಿ ಅವ್ರ ಜೀವನದಲ್ಲಿ ಏನ್ ಮಾಡ್ತಾರೆ ಯಾಕೆ ಅಂದ್ರೆ ಅವ್ರು ಮಾಡಿದಂಥ ಮಿಸ್ಟೇಕ್ ನ ರಿಯಲೈಸ್ ಮಾಡ್ಕೊಳಕ್ಕೆ ಯಾರ ನಾವು ಒಂದು ಪಾಠ ನೋಡಿದಿರಲ್ಲ ಮುಯ್ಗೆ ಮುಯಿ ತಿರ್ಸ್ಕೊಂಡಂತದ್ದು ಅದರ ರಿಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಅಲ್ರ ದೇವ್ರು ಏನು ಮಾಡ್ತಾರೆ ತೀರ್ಪು ಹೆಂಗ್ ಕೊಡ್ತಾರೆ ಅವ್ರವ್ರ ಸುಕೃತಿಗಳ ತಕ್ಕಂತಾನೆ ದೇವ್ ಏನ್ ಮಾಡ್ತಾ ತೀರ್ಪು ಕೊಡ್ತಾರೆ ನೋಡಿ ಅದರ ಅದೇ ರೀತಿ ನೋಡ್ಬೇಕಾರೆ ಇವ್ಳಿಗೆ ಥರ ಕೊಟ್ರೆ ಅವ್ಳು ಮಾಡಿರೋ ಪ್ರಕರಣನ ಏನು ಮಾಡ್ರಿ ಅವ್ಳಿಗೆ ಮಾಡಿರಿ ಅವಳ ಕೃತ್ಯಗಳಿಗೆ ಸರಿಯಾಗಿ ಏನು ಮಾಡಿ ಅವಳಿಗೆ ಎರಡರಷ್ಟು ಏನು ಮಾಡ್ರಿ ನೀವು ನೀವು ಕೊಡಿರಿ ನೋಡೋಣ ಅವ್ಳು ಕಳಿಸಿದ ಪಾತ್ರೆಯಲ್ಲೇ ಅವಳಿಗೆ ಏನು ಮಾಡಿರಿ ಎರಡರಷ್ಟು ಕುಡಿಸಿರಿ ಏನು ಪಾತ್ರೆ ಬಾಬುಲೋನ್ ಕೈನಲ್ಲಿ ಇರುವಂತ ಚಿಣ್ಣದ ಪಾತ್ರೆ ಅಲ್ಲರ ಆ ಪಾತ್ರೆ ಏನು ಯಾವುದು ಬಾಬುಲೋನ್ ಕೈನಲ್ಲಿ ಇರುವಂತ ಪಾತ್ರೆ ಅಂದ್ರೆ ಏನಂತ ಅರ್ಥ ನೋಡ್ತೀರಿ ಬೈಬಲ್ ಅಲ್ಲಿ ಚಿಣ್ಣದ ಪಾತ್ರೆ ಆ ಪಾತ್ರೆ ಒಳಗೆ ದ್ರಾಕ್ಷ ರಸ ಇರುತ್ತೆ ಪಾತ್ರೆ ಏನು ಅರ್ಥ ಬೈಬಲ್ ಅಲ್ಲಿ ಪಾತ್ರೆ ಏನು ಸಿನ್ನ ಚಿಣ್ಣದ ಪಾತ್ರೆ ಅಂದ್ರೆ ಸತ್ಯವೇದಾರಿ ಅಲ್ದ್ರ ಬಾಬಿಲೋನ್ ಕೈಲಿರೋ ಚಿನ್ನದ ಪಾತ್ರ ಬೈಬಲ್ ಅಲ್ದ್ರ ಬೈಬಲ್ ಬೈಬಲ್ ಏನಿದೆ ಅವ್ರ ಕೈಲಿದೆ ಅದು ಚಿನ್ನದ ಪಾತ್ರೆ ಅದು ದೇವರ ಆಲಯದಲ್ಲಿ ಪರಿಶುದ್ಧ ಪಾತ್ರೆ ಅಲ್ದರ ಅರ ಒಳಗಡೆ ಇರೋದೇನು ಒಳಗಡೆ ಇರೋದಲ್ಲ ಅಸಹ್ಯ ಅಲ್ದ್ರ ಅಂದ್ರೇನು ಬೈಬಲ್ನೇ ಇಟ್ಕೊಂಡ್ರೆ ಬೈಬಲ್ ಅಂತ ಎಲ್ಲಾ ಉಪದೇಶಗಳನ್ನ ಜನಗಳಿಗೆ ಏನ್ ಮಾಡ್ ಕೊಟ್ಟರು ಈ ಪಾತ್ರೆಯಲ್ಲಿ ಕೊಟ್ಟಿದ್ದು ಈ ಬೈಬಲ್ ಇಂದಾನೇ ಕೊಟ್ಟಿದ್ದು ದೇವ್ರ ಹೇಳ್ತಾರೆ ಯಾವ ಬೈಬಲ್ ಇಂದ ಕೊಟ್ಲೋ ಅದೇ ಬೈಬಲ್ ಇಂದ ಅವ್ರಿಗೆ ಏನ್ ಮಾಡ್ರಿ ಎರಡರಷ್ಟು ಕೊಡಿ ಅಂತ ಹೇಳ್ತಾನೆ ಹಿಂಗ ನೀನು ಸತ್ಯ ಕೊಡ್ರಿ ಎಷ್ಟು ಕೊಡ್ಬೇಕು ಸತ್ಯ ಅಂತಂದ್ರೆ ಎರಡರಷ್ಟು ಸತ್ಯ ರೀ ಅದರ ಇವಾಗ ಒಂದು ಸ್ವಲ್ಪ ಸತ್ಯನೇ ಜಿಣ್ಣ ಮಾಡ್ಕೊಳಕ್ಕಾಗಲ್ಲ ಇನ್ನು ಡಬಲ್ ಡೋಸ್ ಕೊಟ್ಟನ ಹೆಂಗಿರ್ತದಂತೆ ಇದೇ ಬಾಬು ನನಗೆ ದೇವ್ರು ಕೊಡೋಂಥ ಒಂದು ಜಜ್ಮೆಂಟ್ ಅಲ್ವರಾ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅವ್ರಿಗೆ ಏನಂತಾರೆ ಭಯಂಕರವಾಗಿರಂತ ಒಂದು ಉಪದ್ರವ ಏನು ಮಾಡಿ ಬರೋ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾರೆ ಎಲ್ಲರೂ ನೋಡಿ ಓದೋಣ ಜಾನ್ ಟ್ವೆಲ್ ಟ್ವೆಂಟಿ ನೋಡಿ ಜಾನ್ ಟ್ವೆಲ್ ಟ್ವೆಂಟಿ ನೋಡಿ

ಓಕೆ ನಿನ್ನ ಮಾತಿನಿಂದಲೇ ಏನಾಗ್ತಾರೆ ಅವರಿಗೆ ತೀರ್ಪು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಟ್ವೆಲ್ ಟ್ವೆಲ್ ಫೋರ್ ಹನ್ನೆರಡು ನಲವತ್ತೆಂಟು ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೇ ಇರುವವನಿಗೆ ತೀರ್ಪು ಮಾಡುವಂತದ್ದು ಒಂದು ಇದೆ ಅದು ಯಾವುದೆಂದರೆ ನಾನು ಆಡಿದ ಮಾತು ಅದೇ ಅವನಿಗೆ ಕಡೇ ದಿನದಲ್ಲಿ ತೀರ್ಪು ಮಾಡುವುದು ನೋಡ್ರಾ ಯೇಸು ಕ್ರಿಸ್ತು ಆಡಿದಂತ ಮಾತು ಯಾವುದು ಸತ್ಯವೇದ ಅದ್ರ ಮುಖಾಂತರ ದೇವ್ರ ಏನ್ ಮಾಡ್ತಾರಂತ ಅವ್ರಿಗೆ ಅವ್ರಿಗೆ ತೀರ್ಪು ಮಾಡ್ತಾರಂತೆ ಅದರ ಓದೋಣ ರೆವಲೇಷನ್ ಸಿಕ್ಸ್ಟೀನ್ ನೈನ್ಟೀನ್ ಓದಿ ರೆವಲೇಷನ್ ಸಿಕ್ಸ್ಟೀನ್ ಚಾಪ್ಟರ್ ನೈನ್ಟೀನ್ ವರ್ಸ್ ಮಹಾಪಟ್ಟಣವು ಮೂರು ಭಾಗವಾಯಿತು ಜನಾಂಗಗಳ ಪಟ್ಟಣಗಳು ಬಿದ್ದವು ಇದಲ್ಲದೆ ದೇವರು ದೊಡ್ಡ ಬಾಬೆಯಲನ್ನು ಜ್ಞಾಪಿಸಿಕೊಂಡು ತನ್ನ ಉಗ್ರ ಕೋಪವೆಂಬ ದ್ರಾಕ್ಷಾರಸದ ಪಾತ್ರೆಯನ್ನು ಅವಳಿಗೆ ಕುಡಿಯಲು ಕೊಟ್ಟನು ನೋಡನಾ ಏನ್ ಕೊಟ್ರಂತೆ ಉಗ್ರ ಕೋಪ ಅಂತ ದ್ರಾಕ್ಷರಸ ಅದರ ಬಾಬಿಲೋನ್ ಏನಪ್ಪ ಇಷ್ಟಾರ ಅಂದ್ರೆ ಸತ್ಯ ಕಂಡ್ರ ಏನ್ರಿ ಇಷ್ಟ ಇಲ್ಲ ಯಾಕಂದ್ರೆ ಸತ್ಯ ಏನ್ರೀ ಉಪತ್ರ ಹಿಂಸೆ ಕೊಡ್ತಾರೆ ಟಾರ್ಚರ್ ಕೊಡ್ತಾರೆ ಅದರ ಅದಕ್ಕೆ ಸತ್ಯಕ್ಕೆ ಅಬ್ ಅಗೇನ್ಸ್ಟ್ ಆಗಿರೋದು ಯಾರಪ್ಪಾ ಅಂದ್ರೆ ಈ ಬಾಬಿಲೋನ್ ಈ ಒಂದು ಏನ್ರಿ ಪಾತ್ರೇನ ದೇವಂತ್ರಿ ಪುಡಿಯೋದಿಕ್ಕೆ ಮಾಡಂತೆ ಕೊಟ್ರಂತೆ ಅವ್ರಿಗೆ ಅಂತ ಹೇಳ್ತಾರ ಅಲ್ವರ ಅದ್ ನೋಡ್ರಿ ಏನ್ರಿ ಆ ಪ್ರಕಟಣೆಯಲ್ಲಿ ಆ ಹದಿನೆಂಟನೇ ಅಧ್ಯಾಯ ಏಳನೇ ವಾಕ್ಯ ಹೋದ್ರ ಇವಾಗ ಅವಳು ಎಷ್ಟು ಮಟ್ಟಿಗೆ ತನ್ನನ್ನು ಘನಪಡಿಸಿಕೊಂಡು ಭೋಗಿನಿಯಾಗಿದ್ದಾಳೋ ಅಷ್ಟು ಮಟ್ಟಿಗೆ ಅವಳಿಗೆ ಯಾತನೆಯನ್ನು ದುಃಖವನ್ನು ಕುಡಿರಿ ಅವಳು ತನ್ನ ಹೃದಯದಲ್ಲಿ ನಾನು ರಾಣಿಯಾಗಿ ಕೂತುಕೊಂಡಿದ್ದೇನೆ ನಾನು ವಿಧಿವೆಯಲ್ಲ ದುಃಖವನ್ನು ಕಾಣುವುದೇ ಇಲ್ಲ ಎಂದು ಹೇಳಿಕೊಳ್ಳುವುದರಿಂದ ಅವಳಿಗೆ ಕೊಲೆ ದುಃಖ ಕ್ಷಾಮ ಎಂಬಿ ಉಪದ್ರವಗಳು ಒಂದೇ ದಿನದಲ್ಲಿ ಸಂಭವಿಸುವ ಅವಳು ಎಷ್ಟು ಮಟ್ಟಿಗೆ ತನ್ನ ತಾನೇ ಘನಪಡಿಸಿಕೊಂಡು ಬೋಗಿನಂದುಕೊಂಡು ಏನ್ ಆ ಅಲ್ವರ ಅಷ್ಟು ಮಟ್ಟಿಗೆ ಅವಳಿಗೆ ಏನ್ ಮಾಡಿ ಯಾತನೆ ದುಃಖ ಕೊಡಿರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ ಅವಳು ತನ್ನ ಹೃದಯದಲ್ಲಿ ನಾನು ಏನ್ರಿ ರಾಣಿಯಾಗಿದ್ದೀನಿ ಆಗಿದ್ದೀನಿ ಅಲ್ವರ ಏನ್ರಿ ನಾನು ವಿದ್ವೇ ಅಲ್ಲ ಅಂತ ಮಾಡ್ಕ ಇವತ್ತು ಹೆಂಗಿದೆ ಮೆಂಟಾಲಿಟಿ ಹಂಗೆ ಇರೋದು ಅದರ ಅದಕ್ಕೆ ನೋಡ್ಬೇಕಾರೆ ಬ್ಯಾಬುಲ್ ಅವನ್ಗೆ ಏನ್ರಿ ಹ ನೋಡ್ಬೇಕಾರೆ ಏನ್ರಿ ಥರ ಒಂದು ಆಟಿಟ್ಯೂಡ್ ಇದೆ ಅಲ್ವರ ಅದಕ್ಕೆ ಬಾಬುಲೋ ಏನಪ್ಪ ಏನಪ್ಪಾ ನಂಬ್ತಾರೆ ಅಂತಂದ್ರೆ ಅಯ್ಯೋ ನಮ್ಮನ್ನ ಯಾರೂ ಮುಟ್ಟೋದಕ್ಕೇನಿಲ್ಲ ಸಾಧ್ಯನಿಲ್ಲ ಈ ಬಾಬಿಲೋ ಅಂತ ಭದ್ರವಾಗಿರೋಂಥ ಕೋಟೆನ ಏನು ಅದನ್ನು ಬೇಧಿಸಿ ಒಳಗಡೆ ಬಂದು ಬಾಬಿಲೋನ ನಾಶ ಮಾಡೋಕೆ ಏನ್ ಕೇಳಿ ಯಾರು ಕೇಳಿ ಏನಿಲ್ಲ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಆ ಒಂದು ಸೂಪರ್ ಕಾನ್ಫಿಡೆನ್ಸ್ ಯಾರಕಪ್ಪ ಇದೆ ಅಂತಂದರೆ ಇವತ್ತೇನಾಗಿದೆ ಈ ಅಂತ ಎಲ್ಲ ಸುಳ್ಳು ಏನಿದೆ ಅಲ್ಲಿದೆ ಅದರ ಅದಕ್ಕೆ ಅವ್ರ ಶಾಶ್ವತ ಯೋಚನೆ ಏನಪ್ಪ ಅಂದರೆ ನಾವು ಹಿಂಗೆ ಇಡ್ತೀರಿ ನಮ್ಮನ್ನ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದಕ್ಕೆ ಆಡ್ಬೇಕ್ರೆ ಅದೇ ಬಾಬಿಲೋನ್ ಇವತ್ತು ಹೆಂಗಿದೆ ಗೊತ್ತಾ ಅವ್ರ ಹೆಡ್ ಕ್ವಾರ್ಟರ್ಸ್ ಇರೋದು ಎಲ್ಲಪ್ಪ ಅಂದ್ರೆ ವ್ಯಾಟಿಕನ್ ಸಿಟಿ ಅದರ ಏನ್ರಿ ಹಾಂ ಒಂದು ಯುರೋಪಲ್ಲಿರೋ ವ್ಯಾಟಿಕನ್ ಸಿಟಿ ಪೋಪು ಏನಾಗಿದೆ ಗೊತ್ತಾ ಪೋಪ್ದೆ ಸಪ್ರೇಟ್ ಗೌರ್ಮೆಂಟ್ ಇದೆ ಅದರ ಪೋಪ್ದೆ ಸಪ್ರೇಟ್ ಬ್ಯಾಂಕ್ ಇದೆ ಪೋಪ್ದೆ ಸಪ್ರೇಟ್ ಫೋರ್ಸ್ ಇದೆ ಆರ್ಮಿ ಮಿಲ್ಟ್ರಿ ಮಿಲ್ಟ್ರಿ ಇಲ್ಲ ಪೊಲೀಸ್ ಫೋರ್ಸ್ ಅಂತ ಏನಾಗಿದೆ ಇದೆ ಅದರ ಸೊ ಪೋಪ್ಗೆ ಟೋಟಲ್ ಡಿಫ್ರೆಂಟು ಏನ್ರೀ ರೂಲ್ಸ್ ರೆಗ್ಯುಲೇಷನ್ಸ್ ಅವ್ರ ಯಾವ್ದೇ ಲೋಕತಂತ್ರ ಯಾವುದೇ ಅಡ್ಮಿನಿಸ್ಟ್ರೇಷನ್ ಕಡೆ ಏನಾಗೋದಿಲ್ಲ ಬರೋದಿಲ್ಲ ಅಲ್ದರ ಅದೇ ಆಡ್ಬೇಕಾದ್ರೆ ಏನ್ರಿ ಪೋಪ್ ಏನ್ ತಿಳ್ಕೊಂತಾರೆ ಓ ಅದರ ನಮ್ನ್ ಯಾರು ಏನ್ ಮಾಡಕ್ ಸಾಧ್ಯ ಇಲ್ಲ ಅದರ ಮುಟ್ಟೋದಿಕ್ ಸಾಧ್ಯ ಇಲ್ಲ ನಾನೇನ್ ಬೋಗಿನಿ ಆಗಿದ್ದೀನಿ ಅಲ್ವರ ಸತ್ತಿಗೆ ನೋಡ್ಬೇಕಾದ್ರೆ ಇದು ಬ್ಯಾಬ್ಲೋನ್ ಗಿರಂತ ಒಂದು ಸೈಕಾಲಜಿ ಅಲ್ವರ ಅದಕ್ಕೆ ಬ್ಯಾಬ್ಲೋನ್ ಏನಪ್ಪ ಕ್ಲೇಮ್ ಮಾಡ್ತಾರೆ ಇವತ್ತು ಕೂಡ ಅಂದ್ರೆ ಪೀಟರ್ ಇಸ್ ದ ಫಸ್ಟ್ ಪೋಪ್ ಅಂತ ಏನ್ ಮಾಡ್ತಾರೆ ಕ್ಲೇಮ್ ಮಾಡ್ತಾರೆ ಅದರ ಬೈಬಲ್ ಎಲ್ಲೋ ಕೊಟ್ಟಿಲ್ಲ ಪೀಟರ್ ಇಸ್ ದ ಫಸ್ಟ್ ಪೋಪ್ ಅಂತ ಏನ್ ಹೆಂಗ್ ಹೇಳ್ತಾರೆ ಅಂದ್ರೆ ಮತ್ತೆ ಅದೆಲ್ಲ ಹೇಳ್ತಾರಲ್ಲ ಏನಂತಾರೆ ಓಹ್ ನೀನು ಪೇತ್ರನೋ ನೀನು ಬಂಡೆ ಮೇಲೆ ನಾನು ಏನು ಕಟ್ತೀನಿ ಸಭೆನೇ ಕಟ್ತೀನಿ ಅಂತ ಅದ್ರ ಅದಕ್ಕೆ ಏನು ಹೇಳ್ಕೊಂಬಿಟ್ಟವ್ರೆ ಏನಾರ ಅದೇ ಓ ಬಂಡೆ ಓ ಪೇತ್ರ ಮೇಲೆ ಸಭೆ ಕಟ್ಟೋರೆ ಅದಕ್ಕೆ ಇವತ್ತು ಕೂಡ ವ್ಯಾಟಿಕನ್ ಸಿಟಿಯಲ್ಲಿ ಏನಿದೆ ಗೊತ್ತಾ ಸೆಂಟ್ ಪೀಟರ್ ಸ್ಕ್ವೇರ್ ಅಂತಿದೆ ಆ ಸೆಂಟ್ ಪೀಟರ್ ಸ್ಕ್ವೇರಲ್ಲಿ ಏನಪ್ಪ ಅಂತಾರೆ ಓ ಪೋಪು ಫಸ್ಟ್ ಪೋಪ್ ಫಸ್ಟ್ ಪೀಟರ್ ಇಲ್ಲಿ ಬಂದು ಮಾಡೋದು ಸಭೆನ ಸ್ಥಾಪನೆ ಮಾಡಿದ್ರು ಅಂತ ಅಲ್ವಾ ಪೀಟ್ರು ರೋಮ್ಗೆ ಹೋಗಿಲ್ಲ ರೀ ಅದರ ಇವತ್ತು ನಾನು ಫಸ್ಟ್ ಪರ್ಸನ್ ಟು ಕೊಟ್ಟು ರೋಮ್ ಅದರ ಸದ್ ನೋಡ್ಬೇಕ್ರೆ ಪೀಟ್ರು ಸತ್ತಿದ್ದು ಏನಾದ್ರೆ ಅಪ್ಸೈಡ್ ಡೌನು ಕ್ರೂಸಿಫೈ ಮಾಡಿ ಏನು ಮಾಡ್ತಾರೆ ಸಾಯಿಸ್ತಾರೆ ಅಲ್ಲರ ರೋಮ್ಗೆ ಹೋಗಿಲ್ಲ ಆ ಪೋಲ್ ಏನಾಗಿದ್ದು ರೋಮ್ಗೆ ಹೋಗಿದ್ದು ಸೊ ಈ ಫಾಸ್ಟ್ ಡಾಕ್ಟ್ರ್ ಇಟ್ಕೊಂಡ್ಬಿಟ್ಟು ಯಾಕಂದ್ರೆ ಕ್ರೈಸ್ಟರ್ ಅಂತ ಮಾತು ಮಾಡಿ ಅಂದರೆ ಇವರು ಪೀಟ್ರಿಗೆ ಪಟ್ಟಾಭಿಷೇಕ ಮಾಡ್ಬಿಟ್ಟು ಅಲ್ಲರ ಪೋಪು ಅಂತ ಅಂದ್ಬಿಟ್ಟು ಅಲ್ಲರ ಆ ಮಾತಿನೇನಾಗಿದ್ದು ಈ ಪೇಪರ್ಸಿ ಸಿಸ್ಟಮ್ ಅಂತ ಏನಾಗಿದ್ರೆ ಬಂದಿರೋದು ಎಲ್ಲರೂ ಹೇಳ್ತಾರೆ ನೀನು ಏನಾಗಿದೆಯಂತೆ ಭೋಗಿನಿ ಅಲ್ಲರ ಸೊ ಅದ್ಕೆ ಇವ್ರಿಗೆ ಎಂತ ದೇವರು ಡಿಸ್ಟ್ರಕ್ಷನ್ ತರ್ತಾರಂತೆ ಏಷ್ಯಾದಲ್ಲಿ ಅಧ್ಯಾಯ ವಾಕ್ಯ ನಾನೇ ಇರುವವಳು ನನ್ನ ಹೊರತು ಇನ್ನು ಯಾರೂ ಇಲ್ಲ ನಾನು ವಿಧವೆಯಾಗಿ ಕೂತುಕೊಳ್ಳುವುದಿಲ್ಲ ಪುತ್ರ ಶೋಕವನ್ನು ಅನುಭವಿಸುವುದಿಲ್ಲ ಅಂದುಕೊಳ್ಳುವವಳೆ ಪುತ್ರ ಶೋಕವನ್ನು ಅನುಭವಿಸುವುದಿಲ್ಲ ಅಂತ ಅಂದುಕೊಳ್ಳುವವಳೆ ಬೋಗಳೆ ನೆಮ್ಮದಿಯಾಗಿ ನೆಲೆಗೊಂಡಿರುವವಳೆ ಭೋಗ ಸಕ್ತಾಳೆ ನೆಮ್ಮದಿಗೇನ್ರಿ ನೆಲೆಗೊಂಡಿರೋಳೆ ಅದರ ಏನ್ರ ಭೋಗಗಳ ಸುಖ ಭೋಗ ಸಂತೋಷ ಐಶ್ವರ್ಯ ಏನಿದೆ ಬ್ಯಾಂಗ್ಳೂರ್ನಲ್ಲಿ ಇವತ್ತು ಇರೋದೇ ಅದರ ಒಂದು ಸಭೆಗೆ ಒಂದು ಬಿಷಪ್ ಆಗ್ಬಿಟ್ಟ ಅಂದ್ರೆ ಪಾದರಿ ಆಗಿಬಿಟ್ರೆ ಮುದೋತ್ರಿ ಏನ್ರಿ ಎಲ್ಲಾ ಫೆಸಿಲಿಟೀಸ್ ಟೆನ್ಷನೇ ಇಲ್ಲ ಅದರ ಎಸ್ ಸಿಕ್ಕ ಹೆಂಗಿತ್ತೆ ಟೆನ್ಷನ್ ಅದರ ಅಯ್ಯೋ ದೇವ್ರೆ ಏನ್ರಿ ನಾನು ತೊಗೊಬೇಕಂತ ದೀಕ್ಷಿಸ್ತಾನ ಒಂದು ಉಂಟು ಅದನ್ನ ನೆರವೇರಿಸೋ ತನಕ ಎಷ್ಟೋ ಏನಾಗಿದ್ದೀನಿ ಬಿಕ್ಕಟ್ಟಿನಲ್ಲಿ ಇದೀನಿ ಅಂತ ಹೇಳ್ತಾ ಇದ್ರ ಅದ್ಗೇನ್ ಬೇಕಾರೆ ಮನೀಶ್ ಕುಮಾರ್ ಏನಿದೆ ತಲೆ ಕೂಡ ಜಾಗ ಇಲ್ಲ ಅಂತಂದ್ರೆ ಇವತ್ತೇನಾಗಿದ್ದರೆ ಎಲ್ಲಾ ರೀತಿಯ ಸೌಕರ್ಯಗಳು ಸುಖದಲ್ಲಿ ಬಾಳಿದರೆ ಆಮೇಲೆ ಈಗ ಇದನ್ನು ಕೇಳು ಒಂದೇ ದಿನದೊಳಗೆ ಒಂದು ಕ್ಷಣದಲ್ಲಿ ಪುತ್ರ ಶೋಕ ವೈದವ್ಯ ಇವೆರಡೂ ನಿನಗುಂಟಾಗುವ ಒಂದೇ ದಿನದಲ್ಲಿ ಒಂದೇ ಕ್ಷಣದಲ್ಲಿ ಅದರ ಅಂದ್ರೆ ಏನೋ ಅತಿ ವೇಗವಾಗಿ ಬಾಬಿಲೋನ್ಗೆ ಜಜ್ಮೆಂಟ್ ಆಗ್ತದೆ ಏನಂತ ಏನ್ ಬರ್ತಂತ ಎರಡು ವಿಚಾರಗಳು ಅದು ಒಂದರು ಪುತ್ರ ಶೋಕ ಆಮೇಲೆ ವೈರವ್ಯ ಆಮೇಲೆ ನೀನು ಎಷ್ಟು ಮಾಟ ಮಾಡಿದರೂ ಎಷ್ಟೇ ಮಂತ್ರ ತಂತ್ರಗಳನ್ನು ನಡೆಸಿದರೂ ಇವುಗಳನ್ನು ಸಂಪೂರ್ಣವಾಗಿ ಅನುಭವಿಸುವಿ ಮಾಡ್ತಾರೆ ಅನುಭವಿಸ್ತೀಯಾ ಅಂತ ಮಕ್ಳುಗಳನ್ನ ಕಳ್ಕೊಂಡ್ಬಿಡ್ತಾರ ಏನ್ರಿ ಸಭೆ ಮಕ್ಳುಗಳನ್ನ ಕಳ್ಕೊಂತಾರೆ ವಿದ್ವೆ ಆಗ್ತಾಳೆ ಅಂತರ ಸರಿ ಅದಕ್ಕೆ ಏನ್ರಿ ಪ್ರಕಟಣೆ ಹದಿನೆಂಟನೇ ಅಧ್ಯಾಯ ಎಂಟನೇ ವಾಕ್ಯ ನೋಡಿದ್ದೀರಿ ಅವಳಿಗೆ ಕೊಲೆ ದುಃಖ ಕ್ಷಾಮ ಎಂಬಿ ಉಪದ್ರವಗಳು ಒಂದೇ ದಿನದಲ್ಲಿ ಸಂಭವಿಸುವವು ಅದೇ ಹೇಳ್ತಾರೆ ಈ ಕಾರಣದಿಂದ ಯಾವ ಕಾರಣದಿಂದ ಅವಳಿಗೆ ಎಷ್ಟು ಅವಕಾಶ ಕೊಟ್ಟರು ಸರಿ ಅವಳ ಮಾನಸಂತ್ರ ಒಂದಿಲ್ಲ ತಿರ್ಗ ದೇವ್ರ ಕಡೆಗೆ ತಿರುಗಲಿಲ್ಲ ದೇವ್ರ ಮಾರ್ಗನ ಅನುಸರಿಸದೇ ಕಾರಣದಿಂದ ಈ ಕಾರಣದಿಂದ ಏನ್ರಿ ಅವಳಿಗೆ ಏನ್ ಬರ್ತಾರೆ ಅಂತಲೇ ಆ ಕೊಲೆ ದುಃಖ ಕ್ಷಾಮ ಏನ್ರಿ ಇವೆಲ್ಲವೂ ಹ ಒಂದೇ ದಿನದಲ್ಲಿ ಏನ್ ಮಾಡ್ತಂತೆ ಸಮಸ್ತ ಅಲ್ರ ದುಃಖವು ಕಾಣುವುದಿಲ್ಲ ಎಂದು ಹೇಳಿಕೊಂಡ್ರಿಂದ ಅವಳಿಗೆ ಕೊಲೆ ದುಃಖ ಶಾಮ ಎಂಬ ಎಲ್ಲ ಉಪದ್ರವಗಳು ಎಷ್ಟು ಫಾಸ್ಟ್ ಆಗಿ ಬರ್ತಾರೆ ಅಂದ್ರೆ ಒಂದೇ ದಿನದಲ್ಲಿ ಅಂತೀವಲ್ಲ ಇವೆಲ್ಲ ಬರ್ತದೆ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ರ ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ನಮ್ಗೆ ಚೆನ್ನಾಗ್ ಗೊತ್ತು ಒಂದೇ ದಿನ ಅಂದೇನೋ ತಿರ್ಗಾ ಏನ್ರಿ ಅದೇ ಪ್ರಾಫಿಟಿಕ್ ಲ್ಯಾಂಗ್ವೇಜ್ ಅಲ್ಲ ಪರವಾದಿಗೆ ಒಂದ್ ದಿನ ಅಂದೇ ಎಷ್ಟು ವರ್ಷ ಒಂದು ವರ್ಷ ವೆರಿ ಗುಡ್ ಅಲ್ವರ ಸೊ ಒಂದು ವರ್ಷ ಹಂಗಾದ್ರೆ ಇದು ಹೇಳ್ತಾರೆ ಒಂದೇ ದಿನದಲ್ಲಿ ಬರ್ತಾರೆ ಅಂದ್ರೆ ಒಂದೇ ವರ್ಷದಲ್ಲಿ ಏನಾಗ್ತಾರೆ ಬಾಬಿಲೋ ನಾ ದೇವರು ನಾಶ ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾರೆ ಬಾಬಿಲೋ ಒಂದು ಡಿಸ್ಟ್ರಕ್ಷನ್ ಅತಿ ವೇಗವಾಗಿ ಏನಾಗಿರ್ತಾರೆ ಇರ್ತಾರೆ ಅಂತ ಹೇಳ್ತಾರೆ ಅದ್ರ ಅದ್ಗೆ ನಮ್ಮ ಸೋದರ ಕೂಡ ಹಿರಿಯ ಸೋಲ್ಡರ್ ಕೂಡ ಹೇಳ್ಬೇಕಾರೆ ಮ್ಯಾಚ್ ಟ್ವೆಂಟಿ ಫೋರ್ ಚಾಪ್ಟರ್ ಇರೋಂತ ಒಂದು ಕಾನ್ಸೆಪ್ಟ್ ತಗೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಈ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಲೋಕದಲ್ಲಿ ಎಷ್ಟು ವರ್ಷ ಇರ್ಬೋದು ಅಂತಂತ ಹೇಳಿದ್ರೆ ಈ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಲೋಕದಲ್ಲಿ ಪ್ರಾಬಬ್ಲಿ ಏನ್ರಿ ಒನ್ ಇಯರ್ ಏನಾಗಿರ್ಬೋದು ಇರ್ಬೋದು ಅಂತ ಹೇಳ್ತಾರೆ ನೋಡ್ತೀನಿ ಇಲ್ಲಿ ಮ್ಯಾಥ್ಯೂ ಟ್ವೆಂಟಿ ಫೋರ್ ಚಾಪ್ಟರ್ ಅಲ್ಲಿ ಟ್ವೆಂಟಿ ಒನ್ ಅಂಡ್ ಟ್ವೆಂಟಿ ಟು ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ ಇನ್ನು ಮೇಲೆಯೂ ಆಗುವುದಿಲ್ಲ ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರ ಪ್ರಾಣಿಯಾದರೂ ಉಳಿಯದು ನೋಡ್ರಾ ಅಲ್ಲೇ ಹೇಳ್ತಾರೆ ಅಂತಂದ್ರೆ ಏನ್ರಿ ಇದುವರೆಗೂ ಬರ್ದಿರಂತ ಒಂದು ಕಷ್ಟ ಸಂಕಟಗಳು ಏನಂತಂತೆ ಲೋಕದಲ್ಲಿ ಬರ್ತದೆ ಅಂತ ಹೇಳ್ತಾರೆ ಎಂತ ಕಷ್ಟ ಸಂಕಟಗಳು ಯಾವುದೇ ಮನುಷ್ಯ ಊಹೆ ಮಾಡ್ಕೊಳಕ್ ಆಗ್ದಿರಂತದ್ದು ಯಾವುದೇ ಮನುಷ್ಯ ಗ್ರಹಿಸ್ಕೊಳಕ್ ಆಗ್ದಾರೆ ಅಂತ ರೀತಿ ಭಯಂಕರವಾಗಿಂತ ಕಷ್ಟ ಸಂಕಟ ಏನಾಗ್ತದೆ ಬರ್ತಾರೆ ಅಂತ ಹೇಳ್ತಾರೆ ಅಲ್ವರ ಇವ್ ನೋಡ್ರ ನಿನ್ನೆ ಎರಡು ದಿನದಲ್ಲಿ ಏನಾಗ್ಬಿಡ್ತು ಬಾಂಗ್ಲಾದೇಶ ಏನ್ರಿ ಚಿಂದಿ ಚಿಂದಿ ಆಗೋಯ್ತ್ರಿ ಅಲ್ವರ ಏನ್ರಿ ಅಲ್ಲಿ ವಯನಾಡ್ ಏನಾಗೋಯ್ತು ಒಂದೇ ಒಂದೇ ರಾತ್ರಿ ಏನಾಗೈತಂತೆ ಏನಾಗೋತಂತೆ ಅಲ್ವರ ಜಪಾನಲ್ಲಿ ನೋಡಿದೇನೆ ಏನ್ರಿ ಭಯಂಕರ ಬುಕ್ ಅಂಪ ಸುನಾಮಿ ಬರತ್ತ ತುಂಬಾ ಸಾಹಿತ್ಯಗಳ ವಾರ್ನಿಂಗ್ ಕೊಟ್ಟಾರಲ್ಲ ಅಲ್ಲರ ಹೇಳಕ್ ಆಗಲ್ರಿ ಅಷ್ಟು ವೇಗವಾಗಿ ಅಷ್ಟು ಫಾಸ್ಟ್ ಆಗಿ ದೇವರು ಲೋಕದಲ್ಲಿ ಕೆಲ್ಸಗಳನ್ನ ಏನ್ ಮಾಡ್ತಾರೆ ಮಾಡ್ತಾರ್ರಿ ಅದೇ ರೀತಿ ಬಾಬುಲನ್ಗೂ ಜಜ್ ಜಜ್ಮೆಂಟ್ ಕೊಡ್ಬೇಕ್ರಿ ಅತಿ ವೇಗದಲ್ಲಿ ಎಂತ ಕ್ಷಣ ಮಾತ್ರದಲ್ಲಿ ಕೊಡ್ತಾರೆ ಅದಕ್ಕೆ ಹೇಳ್ತಾರಲ್ಲ ಇದುವರೆಗೂ ಬರದಾತಕ್ಕ ಅಷ್ಟ ಸಂಕಟಗಳಿರ್ತದೆ ಆ ದಿನಗಳು ಹಂಗಿರ್ತದೆ ಆದ್ರೆ ಆ ದಿನಗಳನ್ನ ಕಮ್ಮಿ ಮಾಡಿದ್ರೆ ಇದ್ಬಿಟ ಅಂತಂದ್ರೆ ಒಬ್ಬ ನಾರಾ ಪ್ರಾಣಿ ಕೂಡ ಏನಾಗಲ್ವಂತೆ ಬದುಕದಿಲ್ವಂತೆ ಏನು ಅಂದ್ರ ಅದ್ ಹಂಗೆ ಬಿಟ್ಬಿಟ್ರೆ ಮನುಷ್ಯ ಉಳಿಯಲ್ವಂತೆ ಬುಲ್ ಹೋಗ್ತಲ್ಲ ಅಷ್ಟೊಂದು ಭಯಂಕರ ತೀವ್ರವಾಗಿರಂತ ಒಂದು ಕಷ್ಟ ಇರ್ತದೆ ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಕಟ್ ಮಾಡ್ತಾರಂತೆ ಕಟ್ ಶಾರ್ಟ್ ಮಾಡ್ತಾರಂತೆ ನೋಡಿ ಮುಂದಕ್ಕೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವ ಆದುಕೊಂಡವ್ರಿಗೋಸ್ಕರ ದಿನಗಳೇನ್ ಮಾಡ್ತಾರೆ ಕಡಿಮೆ ಮಾಡ್ತಾರೆ ಆದುಕೊಂಡವ್ರಪ್ಪ ಯಾರಪ್ಪ ಅಂದ್ರೆ ಇಲ್ಲಿ ಇಬ್ಬರು ಆದುಕೊಂಡವ್ರ ಮಕ್ಳಿದ್ರು ಒಂದು ಇಸ್ರೇ ಇನ್ನೊಂದು ದೇವ್ರ ಮಕ್ಳು ಅಂತ ಸಭೆ ಆದ್ರ ಸಭೆ ಕಂಪ್ಲೀಟ್ ಆಗಿದ ತಕ್ಷಣ ಅವ್ರಿಗೆ ದೇವರು ಎಂತಾರೆ ವಾಗ್ದಾನ ಮಾಡಿರೋ ಕೆಲಸನ ನೆರವೇರಬೇಕಾಗಿರೋ ಕೆಲಸದಿಂದ ಆದುಕೊಂಡವರ ನಿಮಿತ್ತ ರಾಜ್ಯ ಇನ್ನೇನು ಸ್ಟಾರ್ಟ್ ಆಗಿ ಕೆಲಸ ಬಂತು ಅದರಿಂದ ಅವ್ರ ಕೆಲಸ ಮಾಡ್ಬೇಕಾದ ಸಮಯ ಬಂದಿರೋದ್ರಿಂದ ಅವ್ರ ನಿಮಿತ್ತಾಗ ದೇವ್ರೇಮಾಡ್ತಾರೆ ಸ್ಟಾಪ್ ಮಾಡ್ತಾರೆ ಇಮ್ಮೆಟ್ಟಿಗೆ ದೇವ್ ರಾಜನೇ ಮಾಡಿ ನೀವು ಬುಲೋಕ್ತಲ್ಲಿ ಕಣ್ಣು ಕಾಣದ ರೀತಿಯಲ್ಲಿ ಸ್ಥಾಪನೆ ಮಾಡಕ್ಕೆ ತಯಾರಿ ಮಾಡಿ ಅಂತ ಹೇಳ್ತಾರೆ ಇನ್ನೊಂದು ಇಸ್ರೇಲ್ ಜನಗಳು ದೇವ್ರು ಇಸ್ರೇಲ್ ಜನಗಳಿಗೆ ಏನ್ ಮಾಡಿದ್ರು ವಾಗ್ದಾನ ಮಾಡಿದಲ್ಲ ಆ ಆದಿಕೊಂಡವ್ರ ಜನ ನಿಮಿತ್ತವಾಗಿ ಇಸ್ರೇಲಿಗೆ ಕಣ್ಣು ಕಾಣಂತ ರಜ ಏನು ಮಾಡ್ತಾರೆ ಬುಲೋಕ್ತಲ್ಲಿ ಸ್ಥಾಪನೆ ಮಾಡ್ತಾರೆ ಇದ್ರ ನಿಮಿತ್ತವಾಗಿ ಏನ್ ಮಾಡ್ತಾರೆ ಅದನ್ನ ಶಾರ್ಟ್ ಮಾಡ್ತಾರಂತೆ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಏನ್ ಹೇಳ್ತಾರೆ ಒಂದೇ ದಿನದಲ್ಲಿ ನಿನ್ಗೆ ಏನಪ್ಪ ಬರ್ತಾರೆ ಅಂತ ಹೇಳ್ತಾರಂದ್ರೆ ಇಲ್ಲಿ ಬಾಬಿಲನ್ಗೆ ಮೂರು ಕೆಲಸಗಳು ಬರ್ತಾರೆ ಅಂತ ಹೇಳ್ತಾರೆ ಏನಪ್ಪ ಕೊಲೆ ದುಃಖ ಶ್ಯಾಮ ಅಲ್ದಾರ ಇದೇನಪ್ಪ ಇದು ಕೊಲೆ ದುಃಖ ಶ್ಯಾಮ ಅಂತ ನೋಡ್ಬೇಕಾದ್ರೆ ಆಕ್ಚುಲಿ ಆರ್ಡರ್ ಉಲ್ಟಾ ಕೆಳಗಡೆಯಿಂದ ಬರ್ತಾರೆ ಫಸ್ಟ್ ಶ್ಯಾಮ ನೆಕ್ಸ್ಟ್ ದುಃಖ ನೆಕ್ಸ್ಟ್ ಏನ್ರಿ ಕೊಲೆ ಈ ಶ್ಯಾಮ ಅಂದ್ರೆ ಏನು ಅಲ್ದರ ಸಮೈನ್ ಅಂತ ಹೇಳ್ತಾರೆ ಅಂದ್ರೆ ಬರಗಾಲ ಇದ್ದಂಗೆ ಅಲ್ವರ ಅದೇನು ಏನ್ ಆಸೆ ಪಡ್ತಾ ಇತ್ತು ತುಂಬಾ ಏನ್ತಾರೆ ಮನುಷ್ಯ ಏನ್ ಆಸೆ ಪಡ್ತಾನೆ ಆಹಾರ ಅಲ್ವಾರ ಇದನ್ನ ಆಸೆ ಪಡ್ತಾನೆ ಯಾವಾಗ ಆಹಾರ ಸಿಕ್ಕಲ್ಲೋ ಆಗ್ತದೆ ತುಂಬಾ ತುಂಬಾ ಏನ್ತಾರೆ ಒಂದೇ ಅಲ್ಲಿ ಕಷ್ಟ ಆಗ್ತಾರೆ ಅದೇ ಶ್ಯಾಮ ಶ್ಯಾಮದನು ಉಂಟಾಗದೇನಪ್ಪ ಅಂದ್ರೆ ಘೋರವಾಗಿರಂತೇನ್ರಿ ಒಂದು ಬರಗಾಲ ತರ ಬೇಕಾಗಿರೋ ವಸ್ತು ಸಿಕ್ಕದೇ ಇರೋಂತ ಒಂದು ಟೈಮ್ ರೀ ಅದ್ರ ಅಂದ್ರೆ ಬಾಬಿಲ ಏನಪ್ಪ ಏನಪ್ಪಾ ತುಂಬಾ ಆಸೆ ಪಟ್ಟಿದ್ದು ಅಂದ್ರೆ ಏನ್ರಿ ಪವರ್ ಅದರ ಇನ್ಫ್ಲೂಯೆನ್ಸ್ ಅಧಿಕಾರ ಸ್ಥಾನ ಮಾನ ಗೌರವ ಕಾಸು ಹಣಕಾಸು ರೀ ಇದರಿಂದ ಲೌಕ ಲೌಕಿಕವಾದಂತ ಜೀವನ ಏನ್ ಮಾಡಿದ್ರು ಇದನ್ನ ಫಸ್ಟ್ ದೇವ್ರು ನಾಶ ಮಾಡ್ತಾರೆ ಶ್ಯಾಮ ಬರೋ ತರ ಮಾಡ್ತಾರೆ ನೋಡ್ರಿ ಇಂತೀನಿ ಯಾವ್ರ ಅದಕ್ಕೆ ಬೇಕಾಗಿರಂತದ್ದೇ ಸಿಕ್ ಆ ತರ ಏನ್ ಮಾಡ್ತಾರೆ ದೇವ್ರು ಮಾಡ್ತಾರೆ ಅದರಿಂದ ನೆಕ್ಸ್ಟ್ ಆಗೋದು ಏನಪ್ಪಾ ಅಂದ್ರೆ ದುಃಖ ಆಗ್ತಾ ನೋಡ್ರಿ ಇಂತೀನಿ ಅದ್ರ ಇವ ನಮ್ಗೆ ಯಾವಾಗ ಬೇಕು ಅಂತ ಅನ್ಸೋ ವಸ್ತು ನಮ್ಗೆ ಸಿಕ್ಕಲ್ಲ ನಮ್ಗೆ ಏನಾಗ್ತೇ ಎಲ್ಲ ಸಿಕ್ತಾ ಇರ್ತಾರೆ ನಮ್ಗೆ ಸಿಕ್ಕಲ್ಲ ನಮ್ಗೆ ಏನಾಗ್ತಾರೆ ಆಟಾಮಣಿಗೆ ನಮ್ಗೆ ಭಯಂಕರ ದುಃಖ ಆಗ್ತಾರೆ ಇದೇ ಆಗುತ್ತೆ ಬಾಬು ನಮ್ಗೆ ಭಯಂಕರ ದುಃಖ ಆಗ್ತಾರೆ ನೆಕ್ಸ್ಟ್ ಅಲ್ಟಿಮೇಟ್ ಏನಪ್ಪಾ ಅಂದ್ರೆ ಡೆತ್ ಅದ್ರಾ ಏನ್ರಿ ಬಾಬಿಲ್ ರೀ ಸೆಕೆಂಡ್ ಡೆತ್ ಗಾನ್ ಫಾರ್ ಎವರ್ ಅದರ ಇದು ಒಂದೇ ಕ್ಷಣದಲ್ಲಿ ಆಗ್ತಾರಂತೆ ಅಲ್ದ್ರ ಒಂದೇ ದಿನದಲ್ಲಿ ಅದರ ಯೋಚನೆ ಮಾಡಿದ್ದೀನಿ ಬಾಬಿಲೋನ್ ಒನ್ ರಜಾ ಏನಾರ ಬೆಳ್ಶ್ ಅದ್ರಾ ಏನು ಮಾಡ್ತಾರೆ ಬೆಳ್ಶಾರ್ ಏನು ಮಾಡ್ತಾ ಅಲ್ಲಿ ಹಾಂ ಒಂದು ಪಾನ ಪಾತ್ರೆಯಲ್ಲಿ ತಗೊಂಡು ಏನ್ರಿ ದ್ರಾಕ್ಷರ ಕುಡಿತಾ ಕುಡಿತಾ ಇದ್ದಾನೆ ನೋಡಿಂತೀನಿ ದೇವ್ರ ಆಲದಂತ ಪಾನ ಪಾತ್ರೆ ಬೈಬಲಲ್ಲಿ ಅಲ್ಲಿ ದುರ್ಬೋಧನೆ ಹಾಕೊಂಡು ಕುಡಿತಾ ಇದ್ರು ಬಾಬಿಲ್ ಅದರ ಇದು ದೇವ್ರಿಗೆ ಏನಾಗಿಲ್ಲ ಇಷ್ಟ ಆಗಿಲ್ಲ ಇಮ್ಮೆಗೆ ದೇವ್ರ ವಾಕ್ಯ ಬರ್ತಾರೆ ಗೋಡೆ ಮೇಲೆ ಏನಂತ ಬರೀತಾ ದೇವ್ರು ಮೆನೆ ಮೆನೆ ತಕಲ್ ಬಾರ್ಸಲ್ದರ ಏನೋ ಏನು ಏನ್ ಮಾಡ್ದಾರೆ ನಿನ್ನ ತೂಕ ಹಾಕಿದ್ದಾರೆ ನೀನ್ ಕಮ್ಮಿಯಾಗ ಕಾಣಲ್ ಬಂದಿದ್ಯಾ ಅಲ್ದರ ಅದಿಂದ ನಿನ್ನ ರಾಜ್ಯವನ್ನು ತೆಗೆದು ಯಾರು ಕೊಡ್ತಾರೆ ದೇವ್ರು ಮೇದ್ಯರಿಗೂ ಪರಿಷರ್ಗ ಮಾಡ್ತಾರೆ ಒಪ್ಪಸ್ ಕೊಡ್ತಾರೆ ಅಲ್ವರ ದಾನ್ಯಲ್ಲಿ ಬಂದು ನಾನು ಇಂಟರ್ಪ್ರೇಟ್ ಮಾಡ್ತಾರೆ ನಿಂತೀನಿ ಅಲ್ಲರ ಇಂಟರ್ಪ್ರಿಟ್ ಮಾಡಿದ ತಕ್ಷಣ ರಾತ್ರಿ ಇಂಟರ್ಪ್ರಿಟ್ ಮಾಡ್ತಾರೆ ಬೆಳಗಡೆ ಹೊರಗಡೆ ಏನಂತಾರೆ ಬಾಬಿಲೋನೇ ಕೇಳುಗೋಯ್ತು ಈ ಥರ ವೇಗವಾಗಿ ಬಾಬಿಲೋನ ದೇವರು ಏನು ಮಾಡ್ತಾರಂತೆ ನಾಶ ಮಾಡ್ತಾರಂತೆ ಅಲ್ದರ ಸದಿಗೆ ನೋಡ್ಬೇಕಾರೆ ಏನ್ರಿ ಹಾ ಈ ಥರ ಸುಟ್ಟು ಉರಿಯಂಥ ಬೆಂಕಿಗೆ ಹಾಕ್ತಾರಂತೆ ನೋಡಿ ಓದೋಣ ರೆವಲ್ಯೂಷನ್ ನೈನ್ಟೀನ್ ಟ್ವೆಂಟಿ ನೋಡಿ ರೆವಲ್ಯೂಷನ್ ನೈನ್ಟೀನ್ ಚಾಪ್ಟರ್ ಟ್ವೆಂಟಿ ಏತ್ ವರ್ಸ್ ಆಗ ಮೃಗವು ಸೆರೆ ಸಿಕ್ಕಿತ್ತು ಇದಲ್ಲದೆ ಮೃಗದ ಮುಂದೆ ಮಹತ್ ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಜೊತೆಯಲ್ಲಿ ಸೆರೆ ಸಿಕ್ಕಿದನು ಇವರಿಬ್ಬರು ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು ಜೀವಂತವಾಗಿ ಏನ್ರಿ ಆ ಸಂಸ್ಥೆಗಳನ್ನ ಫಂಕ್ಷನ್ ಆಗ್ತಾ ಏನ್ರಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಜೀವಂತವಾಗಿ ಏನ್ ಮಾಡ್ತಾರೆ ಅಲ್ಲಿ ಬೆಂಕಿಗಾಕಿ ನಾಶ ಬೆಂಕಿ ಲಿಟ್ರಲ್ ಬೆಂಕಿ ಎಲ್ಲ ನಮ್ ಚೆನ್ನಾಗ್ ಗೊತ್ತು ಬೆಂಕಿ ಅಂದ್ರೆ ನಮ್ಗೆ ಏನ್ರಿ ಅದ ಅರ್ಥ ಅದ್ರ ಕಷ್ಟಗಳು ಹ್ಮ್ ಕಷ್ಟ ಸಂಕಟ ತೊಂದ್ರೆಗಳು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಆ ಸಿಸ್ಟಮ್ ಏನ್ ಮಾಡ್ತಾರೆ ಒಂದೇ ಸತಿ ಜೀವಂತವಾಗಿ ಇರ್ಬೇಕಾದ್ರೆ ಒಂದೇ ಸತಿ ಬಿಸಾಕ್ತಾರೆ ಅದರ ಸೊ ಬ್ಯಾಬಿಲೋನ್ ಡಿಸ್ಟ್ರಕ್ಷನ್ ತುಂಬಾ ಫಾಸ್ಟ್ ಆಗಿ ಆಗ್ತದ್ರಿ ಇವತ್ತು ಜಗತ್ತಲ್ಲಿ ನೋಡ್ಬೇಕಾದ್ರೆ ಏನ್ರಿ ಹಾ ಬಾಂಗ್ಲಾದೇಶ್ ಗೌರ್ಮೆಂಟ್ ಇತ್ತು ಅದ್ರ ಏನಾಯ್ತು ಒಂದೇ ದಿನದಲ್ಲಿ ಏನಾಯ್ತಾರೆ ಬ್ಯಾಬ್ ಗೌರ್ಮೆಂಟ್ ಇಲ್ದ ಆಗೋಯ್ತು ಕೆಡ್ಬಿಟ್ರೆ ಗೌರ್ಮೆಂಟ್ ಅದರ ಎಲ್ಲಾ ಸೆರೆಮನ್ ರಿಲೀಸ್ ಮಾಡ್ಬಿಟ್ರು ಅಂತ ಇವತ್ತು ಆ ಸೆರ್ಮಲ್ಲಿರೋ ಎಲ್ಲಾ ವ್ಯಕ್ತಿಗಳು ಇವತ್ತೇನ್ರಿ ಹ ಬಾಂಗ್ಲಾದೇಶ್ ಏನ ಬಿಟ್ಟಾರ ಪ್ರೈಮ್ ಮಿನಿಸ್ಟರ್ ಗಳಾಗ್ಬಿಟ್ಟವ್ರಿ ಎಲ್ಲಾರ ಒಂದೇ ಕ್ಷಣ ನೋಡಿ ಒನ್ ಫಿನಿಶ್ಡ್ ಆ ಥರ ಮಾಡ್ತಾರ ಸಿಸ್ಟಮ್ ನ ಟಕ್ ಅಂತ ಚೇಂಜ್ ರೀ ಅಲ್ಲರ ಇದು ಈ ಗಾಳಿ ಯಾವಾಗ ನಮ್ಮ ದೇಶಕ್ಕೆ ಬಿಸ್ತಾರೋ ಗೊತ್ತಿಲ್ಲ ಅಲ್ಲರ ಸೊ ಏನ್ರಿ ಆಗಿರೋ ಪ್ರಾಬ್ಲಮ್ ಏನು ರೀ ಜನಸಂಖ್ಯೆ ಜಾಸ್ತಿ ಖರ್ಚುಗಳು ಜಾಸ್ತಿ ಕೆಲಸ ಇಲ್ಲ ಆದಾಯ ಕಮ್ಮಿ ಹೊರೆಗಳು ಜಾಸ್ತಿ ಟ್ಯಾಕ್ಸ್ ಗಳು ಜಾಸ್ತಿ ಅದರ ಎಲ್ಲರಿಗೂ ಆಫರ್ ಕೊಡ್ತಾ ಇದ್ರು ಅದರ ಏನ್ರಿ ಆಮೇಲೆ ರಿಸರ್ವೇಶನ್ಗಳು ಜಾಸ್ತಿ ಕೋಟಾಗಳು ಜಾಸ್ತಿ ಜನಗಳಿಗೆ ಜನಗಳಿಗೇನಾಗ್ತು ಫ್ರಸ್ಟ್ರೇಷನ್ ಆಗೋಯ್ತು ಅದರ ಜನಗಳು ಏನ್ ಮಾಡಿದ್ರು ಎಲ್ಲರ ಎಲ್ಲ ಉಲ್ಟಾ ಬಿದ್ಬಿಟ್ರು ಅಂತೀನಿ ಅಲ್ವರ ಇಟ್ ಇಸ್ ವೆರಿ ಏನಿದೆ ಮ್ಯಾಟ್ರ್ ಆಫ್ ಟೈಮ್ ದಟ್ ಎಂಟೈರ್ ನೇಷನ್ ಮೇಸ್ ಟರ್ನ್ ಅಗೇನ್ ದ ಗವರ್ಮೆಂಟ್ ಇದೇ ಆಗದ್ರಿ ಬ್ಯಾಬ್ಲೋನ್ಗೂ ಇದೇ ಆಗೋದು ಅಲ್ವರಾ ಸೊ ಅದಕ್ಕೆ ನೋಡೋಣ ಅಂತರಿ ಈ ಗತಿ ಆಗಿದ ತಕ್ಷಣ ಒಂದೇ ಕ್ಷಣದಲ್ಲಿ ಇವಳಿಗೆ ಏನ್ರಿ ಕ್ಷಾಮ ದುಃಖ ಕೊಲೆ ಬಂದಿದ ತಕ್ಷಣ ಏನ್ ಮಾಡ್ತಾರಂತ ಇವ್ರಿಗೆ ಸಪೋರ್ಟ್ ಆಗಿ ನಿಂತಿರೋರಲ್ಲ ಓದ ನೋಡಿ ಪ್ರಕಟನೆ ಹದಿನೆಂಟನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಅವಳೊಂದಿಗೆ ಜಾರತ್ವ ಮಾಡಿ ಭೋಗಿ ಭೋಗಿಗಳಾಗಿ ಬದುಕಿದ ಭೂರಾಜರು ಅವಳ ದಹನದಿಂದಲೇ ದಹನದಿಂದಲೇರುವ ಹೊಗೆಯನ್ನು ನೋಡುವಾಗ ಅವಳ ಯಾತನೆಯ ದೆಸೆಯಿಂದ ಭಯಪಟ್ಟು ದೂರದಲ್ಲಿ ನಿಂತು ಗೋಳಾಡುತ್ತಾ ಎದೆ ಬಾಡಕೊಳ್ಳುತ್ತಾ ಏನ್ ಮಾಡ್ತಾರಂತೆ ಅವಳೊಂದಿಗೆ ಜಾರತ್ವ ಮಾಡಿದ ಏನ್ರಿ ಭೋಗಿಗಳಾಗಿ ಬದುಕಿದ್ದ ಭೂರಾಜರು ರಾಜರು ನೋಡ್ರ ಇಲ್ಲಿ ಭೂರಾಜರು ಹೇಳ್ತಾರೆ ವರ್ತಕರು ನೆಕ್ಸ್ಟ್ ಹೇಳ್ತಾರೆ ಮರ್ಚೆಂಟ್ಸ್ ಬಿಸ್ನೆಸ್ ಮಾಡೋರು ಅದ್ರ ಇಲ್ಲಿ ಭೂರಾಜರಂತೆ ಅವಳ ದಹನದಿಂದೇರುವ ಹೊಗೆಯನ್ನೇ ನೋಡಿ ಅದ್ರ ಅವಳ ಯಾತ್ರೆಯ ದೆಸೆಯಿಂದ ಭಯಪಟ್ಟು ಏನ್ ಮಾಡ್ತಿದ್ದೆ ದೂರದಿಂದ ನಿಂತು ಗೋಳಾಡುತ್ತಾ ಎದೆ ಬಡ್ಕೊಳ್ತಾರಂತೆ ಏನಕ್ಕೆ ಎದೆ ಬಡ್ಕೊಳೋದು ಅಯ್ಯೋ ಹೋಗ್ಬಿಟ್ರಲ್ಲ ಪಾಪ ಅಂತ ಅಲ್ಲ ರೀ ಅದರ ಅವ್ರಿಗೆ ತುಂಬ ಬೆನಿಫಿಟ್ ಇತ್ತು ಅವಳಿಂದ ಅಲ್ವರಾ ಏನು ಮಾಡಿದ್ರು ಜನಗಳನ್ನೆಲ್ಲ ಎಲ್ಲ ಮೂಢ ಚೆನ್ನಾಗಿ ಗ್ರಿಪ್ಪಲ್ಲಿ ಇಟ್ಕೊಂಡಿದ್ರು ಜನಗಳ ಮೇಲೆ ಆರಾಮ್ ಏನು ಮಾಡೋಯ್ತು ಆಡಳಿತ ನಡೆಸ್ಬೋದಾಯ್ತು ಅದರ ಭೂ ರಾಜ್ಯರಂದ್ ಯಾರು ರಾಜರುಗಳ ಎಲ್ಲ ಪೊಲಿಟಿಷಿಯನ್ಸು ಅಲ್ದರಾ ಆ ಕಾಲದ ರಾಜ್ಯಗಳಿದ್ರು ಈ ಕಾಲದೇ ಏನಿದೆ ಪೊಲಿಟೀಷಿಯನ್ಸ್ ಇದ್ದಾರೆ ಅದರ ಎಲ್ಲ ಪೊಲಿಟಿಕಲ್ ಪಾರ್ಟಿದವರು ಅಲ್ಲವರಾ ಏನ್ರಿ ಹಾಂ ಅದಿಗೆ ಏನ್ರಿ ನೋಡ್ಬೇಕಾದ್ರೆ ಏನ್ರೀ ಈ ಪೊಲಿಟಿಕಲ್ ಲೀಡರ್ಸು ಇವರಿಂದ ಚೆನ್ನಾಗಿ ಬೆನಿಫಿಟ್ ಏನಾಗಿತ್ತು ಇತ್ತು ಜನ್ಗಳನ್ನ ಏನ್ರಿ ಧಾರ್ಮಿಕ ವಿಚಾರದಲ್ಲಿ ಹಿಡಿತದಲ್ಲಿ ಇಟ್ಕೊಳೋದಕ್ಕೆ ಈ ಬಾಬಿಲೋನ್ ತುಂಬಾ ಏನ್ ರೀ ಸಹಾಯ ಅಂತ ಹೇಳಿದ್ರೆ ಆ ಭಯದಿಂದ ಇಡೀ ಜನಗಳನ್ನ ಏನ್ ಮಾಡಿದಂತೆ ಅಲ್ವ ಗ್ರಿಪ್ ಅಲ್ಲಿ ಇಟ್ಕೊಂಡಿರಂತೆ ಅದು ಯಾವಾಗ ದೇವ್ ಈ ಬಾಬಿಲೋನ್ಗೆ ಶಿಕ್ಷೆ ಕೊಟ್ಬಿಟ್ರೋ ಬಿದ್ದಳೋ ಬಿದ್ದಳೋ ಮಹಾಬಾಬಿಲ ಬಿದ್ದಳು ದೇವ್ರು ಯಾವಾಗ ನಿರಾಕರ್ಸ ದೇವ್ರೇ ಇವನ್ನ ತಳ್ಬಿಟ್ರೋ ಏನ್ರೀ ಭೂ ರಾಜಕೇನ್ರಿ ಗ್ರೇಟ್ ಶಾಕ್ ಏನಪ್ಪಾ ಇಂಥ ದೊಡ್ಡ ಬಾಬಿಲೋನ್ ದೇವ್ರು ತಳ್ಬಿಟ್ರಲ್ಲ ಅದ್ರ ಇನ್ನೇನಾರ ನಾವು ನಾವ್ ಇವಳ ಸಂಗಡ ಇದ್ರೆ ನಮ್ಗೇನಾಯ್ತಾರೆ ನೆಕ್ಸ್ಟ್ ನಮಗೂ ಕೂಡ ಇದೇ ಗತಿ ಬಂದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಮಾಡ್ತಾರೆ ಅಂತಂದ್ರೆ ದೂರದಿಂದ ನಿಂತೇನ್ ಮಾಡ್ತಾರಂತ ಇವ್ರ ಹ ಗೋಳಾಡ್ತಾ ಇದಾರೆ ಎದೆ ಬಡ್ಕೊಳ್ತಾ ಇದ್ದಾರೆ ಅಯ್ಯೋ ಅಂತ ಅಂದ್ಬಿಟ್ಟು ಸಿಂಪತಿ ಮೇಲೆ ರೀ ಅದರ ಏನ್ರೀ ಭಯದಿಂದ ಅಲ್ಲರ ಅದ್ಗೆ ನೋಡ್ಬೇಕಾರೆ ಇವ್ರ ಯಾರೆಲ್ಲ ಕೋಆಪ್ರೇಟ್ ಮಾಡ್ಕೊಂಡು ನಡೆದ್ರೋ ಅದರ ಯಾಕೆ ಅವ್ರ ಸಿಸ್ಟಮ್ ಅವ್ರ ಅರೇಂಜ್ಮೆಂಟ್ಸ್ಗಳಿಗೆ ಗಳಿಗೆ ಏನಾಗಿತ್ತಂತಲ್ಲ ತುಂಬಾ ಒಂದು ಎಂತ ಸೌಕರ್ಯ ಉಳ್ಳವರಾಗಿತ್ತಲ್ವ ಇದಿಂದ ತುಂಬಾ ಬೆನಿಫಿಟ್ ಆಗಿತ್ತು ಅಲ್ವರ ಏನ್ರಿ ಸಮಾಜದಲ್ಲಿ ಆಳ್ವಿಕೆ ಮಾಡೋದಕ್ಕೆ ಪೊಲಿಟಿಕಲ್ ಲೀಡರ್ಸ್ಗಳಿಗೆಲ್ಲ ತುಂಬಾ ಏನ್ ತುಂಬಾ ಕಂಫರ್ಟಬಲ್ ಆಗಿತ್ತು ಅದರ ಇವ್ರನ್ನ ಮುಂದೆ ಇಟ್ಕೊಂಡೇ ಮಾಡಿದ್ದ ಒಂದು ಮೂವ್ ಮಾಡೋದಕ್ಕೆ ಅದಕ್ಕೆ ನೋಡ್ಬೇಕಾರೆ ನಾವು ಪೇಪರ್ಸಿ ಹೆಂಗೆ ಪವರ್ ಬಂದಿದ್ದು ಕೂಡ ನೋಡ್ತೀರಿ ಅಂತಂದ್ರೆ ರಾಜನ್ಗೆ ಆಕ್ಚುಲಿ ಆಗಿತ್ತು ಫಸ್ಟ್ ಪವರ್ ಇತ್ತು ರೋಮಲ್ಲಿ ಅಂತ ರಾಜನ್ಗೆ ಅಲ್ಲ ಯಾವಾಗ ಆ ರಾಜ ಬಂದ್ಬಿಟ್ಟು ಕಾನ್ಸ್ಟ್ಯಾಂಟೀನ್ ಕನ್ವರ್ಟ್ ಅನ್ಮಟ್ಟ ಅವ್ನೇನ್ ಮಾಡ್ತಾನೆ ಎಲ್ಲರಿಗೂ ಆಫರ್ ಎಲ್ಲಿ ಕೊಡ್ತಾನೆ ಆಮೇಲೆ ಈ ಕಾನ್ಸ್ಟ್ಯಾಂಟೀನ್ ಏನ್ ಮಾಡ್ತಾನೆ ರಾಜ್ಯದ ಕ್ಯಾಪಿಟಲ್ ನ ರೋಮಿಂದ ಕಾನ್ಸ್ಟಾಂಟೀನ್ಗೆ ಮೂವ್ ಮಾಡ್ತಾನೆ ಆಮೇಲೆ ಅವ್ನು ಸತ್ತೋಗಿದ ನಂತರ ಇನ್ನೊಬ್ಬ ಎಂಪ್ರಾಯರ್ ಬರ್ತಾನೆ ಅಂತ ಅವನಿಗೆ ದೇವ್ರ ಮೇಲೆ ತುಂಬಾ ಭಯ ಬಗ್ತವ್ರಿ ಅಯ್ಯೋ ದೇವ್ರಕೂ ಇರೋಂಥ ಒಂದು ಗೌರವ ಪದವಿಗಳನ್ನ ನಾನು ಇತ್ಕೊಳಕೆ ಸಾಧ್ಯ ಇಲ್ಲ ನನಗೆ ಆ ತಗತಿನೇ ಇಲ್ಲ ಯಜೋ ನನ್ಗೆ ಅದು ಯೋಗ್ತಾನೆ ಇಲ್ಲ ಅಂತ ಏನು ಮಾಡ್ತಾನೆ ಅಂದ್ರೆ ಅದನ್ನ ಬಂದ್ಬಿಟ್ಟು ಏನು ಮಾಡ್ತಾನೆ ಬಿಷಪ್ ಗೆ ಕೊಟ್ಬಿಡ್ತಾನೆ ಅಯ್ಯೋ ನೀವೇ ತಗೊಳ್ಳಿ ಅಂದ್ರೆ ಬೆನಿಫಿಟ್ ಅದರ ಆ ಒಂದು ಬೆನಿಫಿಟ್ಟು ಪೋಪ್ ಎತ್ಕೊಂಡಿದ್ದ ತಕ್ಷಣ ಏನು ಮಾಡ್ತಾನೆ ಪೋಪು ಅದನ್ನ ಮಿಸ್ಯೂಸ್ ಮಾಡಿ ಆ ಪವರ್ ನ ಜನ್ಗಳನ್ನೆಲ್ಲ ಮಾಡ್ತಾನೆ ಮರಳು ಮಾಡಿ ಇಟ್ಕೊತಾನೆ ಇದು ರಾಜನಿಗೆ ತುಂಬ ಖುಷಿಯಾಗಿತ್ತು ನೋಡಿ ಯಾಕೆ ರಾಜನ್ ಟೆನ್ಷನ್ ಇಲ್ವಲ್ಲ ರಾಜ ಇವೆಲ್ಲ ನೋಡ್ಬೇಕಾಯ್ತು ಇವಾಗ ಈ ಕೆಲಸ ಎಲ್ಲ ಯಾರು ನೋಡ್ತಾರೆ ಪೋಪ್ ನೋಡ್ಕೊತೀವಿ ನೀವ್ ಆರಾಮಾಗಿರ್ಬೋದಲ್ಲ ಈ ಅಡ್ವಾಂಟೇಜು ಯಾರಿಗಪ್ಪಾ ಇತ್ತು ಅಂದ್ರೆ ಭೂ ರಾಜರ್ಗಿತ್ತು ಇವಾಗ ಅಂತ ಭೂ ರಾಜ ತುಂಬಾ ವ್ಯತ್ಯಯ ಪಡ್ತಾರೆ ಅದ್ಗಾಡ್ಬೇಕ್ರೆ ಏನ್ರಿ ಅವಳ ಏನ್ರಿ ಅವಳ ದಹನದಿಂದ ಏರುವ ಹೊಗೆ ಏನಪ್ಪಾ ಇದು ದಹನದಿಂದ ಇರುವಂತ ಹೊಗೆ ಬೈಬಲ್ ನಲ್ಲಿ ಆಕ್ಚುಲಿ ಹೊಗೆ ಅಂದ್ರೂ ಕೂಡ ಏನ್ರಿ ಅರ್ಥ ಇದೆ ಇವಾಗ ಎಲ್ಲ ದೂರದಲ್ಲಿ ಏನ್ರಿ ಹೊಗೆ ಬರ್ತಾ ಇದನ್ರಿ ನಮ್ಗೆ ಏನ್ ಬರ್ತದೆ ಈ ಹೊಗೆ ಬರ್ತಾ ಇರ ದೂರದಲ್ಲಿ ನೋಡ್ರೆ ಏನಂತಾರೆ ನಮ್ಗೆ ಕಾಣಿಸ್ತಾರೆ ಅಂದ್ರೆ ಓ ಏನೋ ಒಂದು ವಸ್ತು ಏನಾಗ್ತಾರೆ ಇಲ್ಲಿ ಸುಟ್ಟು ಉರಿತಾ ಇದೆ ಅಲ್ರಾ ಆಮೇಲೆ ಆ ವಸ್ತು ಏನಾಗಿರ್ಬೋದು ಸಂಪೂರ್ಣವಾಗಿ ಸುಟ್ಟೋಗಿ ಭಸ್ಮ ಆಗಿರ್ಬೋದು ಅದು ಹೊಗೆ ಏನಾಗ್ತಾ ಇರ್ತಾರೆ ಆಮೇಲೆ ಎಲ್ಲಾ ಮೇಲೆ ಹೊಗೆ ಬರ್ತಾ ಇತ್ತಲ್ಲ ನೆನಪು ಅಲ್ವ ಏನ್ರೀ ಭೂ ರಾಜಳು ಅವರ ದನದಿಂದ ಇರುವಂತ ಹೊಗೆ ಆ ನೆನಪುಗಳು ಅಲ್ವರ ಏನ್ರಿ ಹ ಈ ಏನ್ ನೋಡುವಾಗ ಅವಳ ಯಾತನೇ ದೆಸೆಯಿಂದ ಭಯಪಟ್ಟು ದೇವ್ರ ಏಳ್ನೆ ಬಿಡ್ ಇದಕ್ಕೆ ಹೋಗ್ಬಿಟ್ಟಲ್ಲ ಅಂತ ಏನ್ ಮಾಡ್ತಾರಂತೆ ನೋಡ್ಬಿಟ್ಟು ದೂರ ಆಗ್ಬಿಡ್ತಾರಂತೆ ನೋಡ್ಬಿಟ್ಟು ಏನ್ ಹೇಳ್ತಾರೆ ಪ್ರಕಟನೆ ಹದಿನೆಂಟನೇ ಅಧ್ಯಯ ವಾಕ್ಯ ಅಯ್ಯೋ ಅಯ್ಯೋ ಮಹಾಪಟ್ಟಣವೇ ಬಾಬೇಲೆ ಬಲಿಷ್ಠವಾದ ನಗರಿಯೇ ನಿನಗೆ ವಿಧಿಸಲ್ಪಟ್ಟ ದಂಡನೆಯು ಒಂದೇ ಗಳಿಗೆಯಲ್ಲಿ ಬಂತಲ್ಲ ಎಂದು ಹೇಳುವರು ಅಲ್ವರ ಅಯ್ಯೋ ಅಯ್ಯೋ ಮಹಾಪಟ್ಟಣವೇ ಬಾಬೇಲ್ ಬಲಿಷ್ಠವಾದ ನಗರಿಯೇ ನಿನಗೆ ವಿಧಿಸಲ್ಪಟ್ಟ ದಂಡನೆಯು ಒಂದೇ ಗಳಿಗೆಯಲ್ಲಿ ಬಂತಲ್ಲ ಎಂದು ಹೇಳುವರು ಅಲ್ದರ ಅದಕ್ಕೆ ಅಯ್ಯೋ ಬಾಬೇಲ್ ಅಂತ ಮಹಾನಗರಿಯೇ ಅಂತ ಹೇಳಿಬಿಟ್ಟು ದೂರದಿಂದ ಏನು ಮಾಡ್ತಾರೆ ನಿಂತ್ಕೊಂಬಿಟ್ಟ ಅದರ ಹೇಳ್ತಾರಂತೆ ಅಲ್ಲವರ ಹಂಗಾರೆ ಏನು ಮೀನಿಂಗು ಇಂಗ್ಲೀಷ್ ಬರ್ತದೆ ಎಷ್ಟು ಫಾರ್ ಆಫ್ ಅಂತ ಹೇಳ್ತಾರೆ ಹತ್ರ ಬರಲ್ಲ ಅಂತಾರೆ ಅದರ ಪಾಪ ಬಾಬಿಲ್ ಇಷ್ಟೆಲ್ಲ ಆಗ್ತಾ ಅಂದರೆ ಬಟ್ ಏನು ಮಾಡಬೇಕು ಬಾಬಿಲ್ ಅವನಿಗೆ ಒಂದು ಸಪೋರ್ಟ್ ಕೊಡ್ಬೇಕಲ್ಲ ಏನು ನಿಂತ್ಕೊಬೇಕಲ್ಲ ಅಂದರೆ ನಿಂತ್ಕೊಳಲ್ವಂತೆ ಯಾಕಪ್ಪಾ ಅಂತಂದ್ರೆ ಈ ಗತಿ ನಮ್ಗೆಲ್ಲ ಬಂದ್ಬಿಡ್ತಾರ ಅದರ ಎಕ್ಸಾಂಪಲ್ ನೋಡ್ಬೇಕಾರೆ ಇವಾಗ ಯೇಸು ಕ್ರಿಸ್ತನ ರೋಮನ್ಸ್ ಏನ್ ಮಾಡ್ತಾರೆ ಅರೆಸ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ಸೆರೆಂಡರ್ ಹಿಂಗೆ ಕೊಂಡೋಗ್ತಾರೆ ತೀರ್ಪು ಮಾಡೋದಿಕ್ಕೆ ಆವಾಗ ಶಿಷ್ಯನ್ರೆಲ್ಲ ಏನ್ ಮಾಡಿದ್ರು ಏನ್ ಮಾಡಿದ್ರು ಪೇತ್ರ ಒಬ್ರು ಮಾತ್ರ ಏನು ಮಾಡ್ತಾರೆ ಕತ್ತಿ ತೊಗೊಂಡು ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲರ ಆಮೇಲೆ ಏನ್ ಮಾಡ್ತಾರೆ ಎಲ್ಲರು ಎಲ್ಲ ಓಡೋಬಿಡ್ತಾರೆ ಪೇತ್ರ ಕೂಡ ಏನ್ ಮಾಡ್ತಾರೆ ಓಡೋಬಿಡ್ತಾರೆ ಮಿಗ್ದವ್ರ ಏನು ಏನ್ ಮಾಡ್ತಾ ಅಲ್ಲ ದೂರದಿಂದ ಏನ್ ಮಾಡ್ತಾ ಇದ್ರು ನೋಡ್ತಾ ಇದ್ರು ಅಂತಂದ್ರೆ ಇವ್ರ ಆ ಮೂಮೆಂಟಲ್ಲಿ ಅಲ್ಲಿ ಮಾತಾಡೋಕ್ಕೆ ಅಥವಾ ಏನೋ ಸಪೋರ್ಟ್ ಕೊಡೋಕೆ ಹೋಗ್ತಾರೆ ಅಂತಂದ್ರೆ ಆವಾಗ ಇವ್ರಿಗಂತ ಗತಿ ಕೂಡ ಏನಾಗ್ತದೆ ಇವ್ರಿಗೆ ಆಗ್ತಾರೆ ಅಂತ ಅಲ್ಲರ ಅದರಿಂದ ನೋಡ್ಬೇಕ್ರೆ ಏನ್ರಿ ಇವರು ಅವಳು ಉಪದ್ರವಗಳಲ್ಲಿ ಪಾಲ್ಗೊಳ್ಳದ ರೀತಿಯಲ್ಲಿ ಏನು ಮಾಡ್ತಾರೆ ತುಂಬಾ ತುಂಬಾ ಎಚ್ಚರಿಕೆಯಿಂದ ಇರ್ತಾರೆ ಅಂತ ಅದರ ನೋಡಿ ಇವಾಗ ಅಂತ ಪ್ರೈಮ್ ಮಿನಿಸ್ಟರು ಇಂಡಿಯಾಗೆ ಬಂದು ಏನು ಮಾಡಿದ್ರೆ ಆಶ್ರಯನ ತೊಗೊಂಡಿದ್ದಾರೆ ಅದರ ಆ್ಯಕ್ಚುಲಿ ಅವ್ರ ಮಕ್ಕಳು ಎಲ್ಲ ನೋಡ್ಬೇಕಾರೆ ಬೇರೆ ಬೇರೆ ದೇಶಗಳಿದ್ದಾರೆ ಒಬ್ಬರು ಇಂಗ್ಲೆಂಡಲ್ಲಿ ಒಬ್ರು ಅಮೇರಿಕಾದಲ್ಲಿ ಒಬ್ರು ಫಿನ್ಲ್ಯಾಂಡ್ ಫಿನ್ಲ್ಯಾಂಡಲ್ಲಿ ಏನೇ ದುಬೈನಲ್ಲಿ ಎಲ್ಲ ಕಡೆ ಏನಾಗಿದ್ದಾರೆ ಇದಾರೆ ಆದರೆ ಇವೆಲ್ಲ ರಾಜ್ಯಗಳಿಗೆ ಆಶ್ರಯ ಕೇಳಿದ್ರೆ ಯಾವ ರಾಜ್ಯದವರು ಕೂಡ ಇವ್ರಿಗೆ ಆಶ್ರಯನೇ ಕೊಡ್ತಾ ಇಲ್ಲ ಪ್ರೈಮ್ ಮಿನಿಸ್ಟರ್ಗೆ ಅಮೇರಿಕಾನು ಕೊಡ್ತಾ ಇಲ್ಲ ಯುನೈಟೆಡ್ ಕಿಂಗ್ ಬ್ರಿಟಿಷ್ ಎಂಪೈರ್ ಕೊಡ್ತಾ ಇಲ್ಲ ಅದರ ಆಮೇಲೆ ದುಬೈಲಿ ಕೂಡ ಏನಾಗಿಲ್ಲ ಇನ್ನೂ ಯಾರೋ ರಿಪ್ಲೈ ಮಾಡಿಲ್ಲ ಫಿನ್ಲ್ಯಾಂಡ್ ಯಾರೋ ಕೊಟ್ಟಿಲ್ಲ ಅದ್ರ ಇವಾಗ ಇಂಡಿಯಲ್ಲಿ ಏನಾಗಿದ್ದಾರೆ ಇವಾಗ ಇದ್ದಾರೆ ಹೊಸ್ದಾಗೆ ಬಂದಿರಂತ ಪ್ರೈಮ್ ಮಿನಿಸ್ಟರ್ ಹೆಂಗ ರಿಕ್ವೆಸ್ಟ್ ಕೊಟ್ಟಿದ್ದೇನೆ ಇಂಡಿಯಾಗೆ ನಮ್ಮ ನಿಮ್ಮ ಸಂಬಂಧ ಚೆನ್ನಾಗಿರ್ಬೇಕು ಅನ್ನೋ ದಯವಿಟ್ಟು ಏನು ಮಾಡಿ ಆ ಪ್ರೈಮ್ ಮಿನಿಸ್ಟರ್ ನಮ್ಮ ಕೈಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಏನು ಮಾಡ್ತಾರೆ ಕೇಳ್ತಾರೆ ವ್ಯವಸ್ಥೆ ಮಾಡಿ ಇವಾಗ ಹ್ಯಾಂಡ್ ಓವರ್ ಮಾಡಬೇಕೋ ಬಿಡಬೇಕು ಬಿಡಬೇಕು ಅಂತಂದ್ಬಿಟ್ಟು ಇಂಡಿಯಾಗೇನಿಲ್ಲ ಇವಾಗ ನಾವು ತುಂಬ ಕಷ್ಟ ಆಗ್ಬಿಡುತ್ತೆ ಅದರ ಹ್ಯಾಂಡ್ ಓವರ್ ಮಾಡಿದ್ರು ಕಷ್ಟ ಹ್ಯಾಂಡ್ ಓವರ್ ಮಾಡ್ದಿದ್ರು ಏನ್ರಿ ಕಷ್ಟ ಅದರ ಮೊದಲನೇದ ಫಸ್ಟ್ ಆಫ್ ಆಲ್ ಆಶ್ರಯ ಕೊಟ್ಟಿದ್ದೇನ್ರಿ ವೆರಿ ರಾಂಗ್ ಆಗ್ಬಿಡ್ತು ಅಲ್ಲರ ಸೊ ಅದ್ಗೆ ಇದೇ ರೀತಿ ಕಂಡೀಷನ್ನು ಯಾವುದಕ್ಕೆ ಬರ್ತಂತೆ ಬಾಬುಲೋನಿಗೆ ಬರ್ತದೆ ಅದರ ಬಾಬುಲವನ ಸಪೋರ್ಟ್ ಮಾಡಂಗೂ ಇಲ್ಲ ಬ್ಯಾಬಲಿನ ಬಿಡಂಗು ಇಲ್ಲ ಅಲ್ವರ ಸದ್ಯ ನೋಡ್ಬೇಕ್ರೆ ಇವ್ರು ಯಾರಪ್ಪ ಈ ಬೂರಾಜರು ಅಂತಂದ್ರೆ ಏನ್ರಿ ಈ ಆ್ಯಂಟಿ ಕ್ರೇಷ್ ಪೀರಿಯಡಲ್ಲಿ ಇವಳಿಂದ ಅಡ್ವಾಂಟೇಜು ತಗೊಂಡವ್ರು ಅದ್ರಿಲ್ವಾ ನೋಡ್ಬೇಕಾರೆ ಏನರೀ ಇವಳಿಗಾಗುವಂತಪ್ಪದ್ರವ ನೋಡಿದ ತಕ್ಷಣ ಏನು ಮಾಡ್ತಾರೆ ದೂರದಿಂದ ನಿಂತೇನು ಮಾಡ್ತಾರೆ ಅದನ್ನ ನೋಡ್ತಾರೆ ಹೊರ್ತು ಯಾವುದೇ ಕಾರಣಕ್ಕೂ ಇವ್ಗೆ ಹೆಲ್ಪ್ ಮಾಡೋದಿಕ್ಕಾಗ್ಲಿ ಅಥವಾ ಏನ್ರಿ ಮೇಲೆ ಸಿಂಪತಿ ನೋಡ್ಸಿ ಏನ್ರಿ ಇವರಿಂದ ಏನಾರೋ ಒಂದು ಬೆನಿಫಿಟ್ ತೊಗೊಳೋದಕ್ಕೂ ಕೂಡ ಏನು ಮಾಡೋದಕ್ಕಾಗಲ್ಲ ಅವರು ಬರೋದಿಕ್ ಹೋಗಲ್ಲ ದೇವರವ್ರಿಗೆ ಏನ್ ತೀರ್ಪು ಕೊಡಬೇಕು ಅಂತ ಹೇಳ್ತಾರೋ ಆ ತೀರ್ಪನ್ನ ಕೊಡದಿಕ್ಕೆ ಏನ್ ಮಾಡ್ಬಿಟ್ಟಂತೆ ಇವರು ನ್ಯೂಟ್ರಲ್ ಆಗಿಬಿಡ್ತಾರೆ ಅಲ್ದರ ಅದಕ್ಕೆ ನೋಡಿ ಏಟೀನ್ ವರ್ಸ್ ರೆವಲ್ಯೂಷನ್ ಏಯ್ಟೀನ್ ಲೆವೆನ್ ಭೂಲೋಕದ ವರ್ತಕರು ಅವಳ ನಿಮಿತ್ತವಾಗಿ ಹತ್ತು ಓಳಾಡುತ್ತಾ ನಮ್ಮ ಹಡಗುಗಳ ಸರಕುಗಳನ್ನು ಕೊಂಡುಕೊಳ್ಳುವವರು ಇನ್ನು ಇಲ್ಲ ಇಲ್ಲವಲ್ಲ ಚಿನ್ನ ಬೆಳ್ಳಿ ರತ್ನ ಮುತ್ತು ನಯವಾದ ನಾರುಮಡಿ ಧೂಮ್ರವರ್ಣದ ವಸ್ತ್ರ ರೇಷಿಮೆ ರಕ್ತಾಂಬರ ಸಕಲ ವಿಧವಾದ ಅಗಿಲು ಮರ ಸಕಲ ವಿಧವಾದ ಜಂತದ ಸಾಮಾನು ಬಹುಬೆಲೆಯುಳ್ಳ ಮರ ತಾಮ್ರ ಕಬ್ಬಿಣ ಚಂದ್ರಕಾಂತ ಶಿಲೆ ಇವುಗಳಿಂದ ಮಾಡಿದ ಸಕಲ ವಿಧವಾದ ಪಾತ್ರೆ ಲವಂಗ ಚಕ್ಕೆ ರಕ್ತಬೋಳ ಧೂಪ ಸುಗಂಧ ತೈಲ ಸಾಂಬ್ರಾಣಿ ದ್ರಾಕ್ಷ ರಸ ಎಣ್ಣೆ ನಯವಾದ ಹಿಟ್ಟು ಗೋಧಿ ದನ ಕುರಿ ಕುದುರೆ ರಥ ಗುಲಾಮ ಮನುಷ್ಯ ಪ್ರಾಣ ಇವೇ ಮೊದಲಾದ ನಮ್ಮ ಸರಕುಗಳನ್ನು ಕೊಂಡುಕೊಳ್ಳುವವರು ಯಾರೂ ಇಲ್ಲವಲ್ಲ ಎಂದು ಹೇಳಿಕೊಳ್ಳುತ್ತಾ ದುಃಖಿಸುವರು ಏನಪ್ಪಾ ದುಃಖಿಸ್ತಾರೆ ವರ್ತಕರು ಅಲ್ವ ಇವಾಗ ಇವ ನೋಡಿದ್ರೆ ನಾವು ಏನಂದ್ರೆ ಪೊಲಿಟಿಕಲ್ ಬೆನಿಫಿಟ್ ಪಡೆದಿರಂತ ಒಂದೇನ್ ಮಾಡಿದ್ರಿ ಏನ್ರಿ ಭೂ ರಾಜನ್ ನೋಡಿದ್ರಿ ಅಲ್ಲಿ ಇಲ್ಲೇನ್ ಅಂದ್ರೆ ಬಾಬಿಲೋನಿಂದ ಬರೀ ಪೊಲಿಟಿಕಲ್ ಲೀಡರ್ಸ್ ಮಾತ್ರ ಅಲ್ಲ ರೀ ಏನ್ರಿ ಕಮರ್ಷಿಯಲ್ ಏನ್ರಿ ಪೀಪಲ್ ಬಿಸ್ನೆಸ್ ಮಾಡೋರು ಕೂಡ ಏನ್ರಿ ಒಳ್ಳೆ ಆದಾಯ ಮಾಡೋರಂತೆ ಬಾಬಿಲೋನಿಂದ ಸಂಪಾದನೆ ಮಾಡೋರಂತೆ ಅಲ್ವರ ಅದಕ್ಕೆ ನೋಡ್ಬೇಕ್ರಿ ಇದೇ ಭೂಲೋಕದ ವರ್ತಕರು ಅವಳ ನಿಮಿತ್ತವಾಗಿ ಹತ್ತು ಗೋಳಾಡುತ್ತಾ ಏನ್ರಿ ನಮ್ಮ ಹಡಗುಗಳು ಸರಕುಗಳನ್ನು ಕೊಂಡುಕೊಳ್ಳೋರು ಇನ್ಯಾರೂ ಇಲ್ಲ ಅಲ್ಲಿ ಇಷ್ಟೇ ಕೊಡ್ತಾ ನೋಡಿದಿರಿ ಇಷ್ಟು ಐಟಮ್ಗಳು ಅಲ್ವರಾ ಹಾ ಇವಾಗ ಯೋಚನೆ ಮಾಡಿದ್ದೀನಿ ಸಭೆಗೆ ಭೂಲೋಕದ ವರ್ತಕರ ಜೊತೆಗೆ ಏನು ಸಂಬಂಧ ಅದರ ಇವಾಗ ಸಭೆ ಮುಟ್ಟು ಸ್ಪಿರಿಚುಲ್ ಆಗಿರ್ಬೇಕಲ್ವಾ ಅವಳಿಗೆ ಏನಕ್ಕೆ ವರ್ಡ್ಲಿ ಲೀಡರ್ ಜೊತೆಗೆ ಸಂಬಂಧ ಅದರ ಅದು ಹಾ ಈ ಒಂದು ಬ್ಯಾಬಲು ಅಂತ ಅನ್ಬೇಕು ಸ್ತ್ರೀ ಆ ಸ್ತ್ರೀ ಬಂದ್ಬಿಟ್ಟು ಪರರ ಪುರುಷರುಗಳ ಜೊತೆಗೆ ಏನು ಕಪ್ಪ ಸಂಬಂಧ ಅವರ ಏನಾಗಿರ್ಬೇಕಾಯ್ತು ಇವರು ಕರ್ತನ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡಿದ್ಮೇಲೆ ಕರ್ತನ ಒಂದು ಸಂಸ್ಕಾರದಲ್ಲಿ ಕರ್ತನ ಒಂದು ಏನಂದ್ರೆ ವಿಚಾರಗಳಲ್ಲಿ ಹೆಂಗಿರ್ಬೇಕಾಯ್ತೋ ನಂಬರತಿಂದ ತಾಳ್ಮೆ ಏನಾಗಿರ್ಬೇಕಿತ್ತು ಇರ್ಬೇಕಾಯ್ತು ತಗ್ಸ್ಕೊಂಡು ಅದು ಬಿಟ್ಬಿಟ್ಟು ಏನು ಮಾಡ್ತಾರೆ ಅಂತಂದ್ರೆ ಭೂಲೋಕದ ವರ್ತಕರ ಜೊತೆಗೆ ಜೊತೆಗೆ ರಾಜಂಬಂಧ ಇಟ್ಕೊಂಡು ಅಂತ ಅಲ್ಲೇ ನೋಡ್ಬೇಕ್ರೆ ತನ್ನ ಕಾನ್ಸಿಕ್ರೇಷನ್ಗೆ ವಿರುದ್ಧವಾಗಿ ನಡ್ಕೊಂಡಂಗೆ ದೇವತೆ ಮಾಡಂತ ಒಡಮುಖಿಗೆ ಏನು ಮಾಡಿದ್ರಿಗೆ ವಿರುದ್ಧವಾಗಿ ನಡ್ಕೊಂಡಂಗೆ ಅಲ್ಲರ ಅದ್ಗೆ ನೋಡ್ಬೇಕಾರೆ ಅವರಿಗೆ ವ್ಯವಿಚಾರಿ ಅಂತ ಹೇಳೋದು ಅಲ್ಲರ ಹೆಂಗೆ ಅಂದ್ರೆ ಯೇಸವ ಏನು ಮಾಡ್ತಾ ತನಗೆ ದೇವರು ಕೊಟ್ಟಿರಂತ ಒಂದು ಚುಚ್ಚುಲ್ತನ ಆಶೀರ್ವಾದ ಏನು ಮಾಡ್ದ ಅಲ್ಲಿ ಅಲ್ಲಿ ಸ್ವಲ್ಪ ಕೂಳಿಗಾಗಿ ಮಾರ್ಬಿಟ್ನಲ್ಲ ಅದೇ ರೀತಿ ಸ್ವಲ್ಪ ಬೆನಿಫಿಟ್ಗಾಗಿ ಅದರ ಲೋಕದಲ್ಲಿರೋಂತ ಎಲ್ಲಾ ಒಂದು ಏನ್ರಿ ಆಶೀರ್ವಾದಗಳಿಗೆ ಸೌಕರ್ಯಗಳಿಗೆ ಅದರ ವ್ಯವಸ್ಥೆಗಳಿಗೂ ಮಾಡಿದ್ರು ಸ್ವಲ್ಪನ ತ್ಯಾಗ ಮಾಡೋಂಥದ್ದು ಅಲ್ದರ ಅದಕ್ಕೆ ಅಲ್ಲಿ ನೋಡ್ಬೇಕು ಹೇಳ್ತರಿ ಆ ಅಲ್ಲಿ ಭೂರಾಜರು ಗೋಳಿಕೊಂಡ್ರು ಅಂತ ಹೇಳ್ತಾರೆ ಇಲ್ಲಿ ಭೂಲೋಕದ ವರ್ತಕರು ಏನು ಮಾಡ್ತಂತೆ ಕಣ್ಣೀರಿಟ್ರು ಅಂತ ನೋಡ್ತಾರೆ ಅಂದ್ರ ಇದು ಇಂಗ್ಲೀಷಲ್ಲಿ ಬರ್ತಾರೆ ಅದರ ಅನ್ ಶಿ ವೆಪ್ಟ್ ಅಂತ ಹೇಳ್ತಾರೆ ಅದ ಗೋಳಾಡುತ್ತಾ ಅದ ಏನ್ರಿ ಗೋಳಾಡೋದನ್ನ ಏನ್ ಗೊತ್ತಾ ಅಯ್ಯೋ ತುಂಬಾ ದುಃಖ ಪಡೋದು ಅಂದ್ರೆ ಅಧಿಕವಾಗಿ ಲಾಭ ಇದ್ದಿದ್ದು ಯಾರಿಗಪ್ಪ ಅಂದ್ರೆ ಈ ಪೊಲಿಟಿಕಲ್ ಲೀಡರ್ಸ್ಗಳಿಗೆ ಅದರ ಆದ್ರೆ ಕಮ್ಮಿ ಲಾಭ ಯಾರಿಗಪ್ಪ ಇತ್ತು ಅಂದ್ರೆ ಕಣ್ಣು ಹಿಡಿತಾರೆ ಅಂತಂದ್ರೆ ಏನ್ರಿ ವರ್ತಕರು ಅದರ ಯಾಕೆ ನೋಡಿದ್ರಿ ಇವಾಗ ಒಂದು ಚರ್ಚ್ ಇದೆ ಅಂತಂದ್ರೆ ಏನ್ರಿ ಆ ಚರ್ಚಿನ ಎಷ್ಟು ಜನಕ್ಕೆ ಫೈನಾನ್ಷಿಯಲ್ ಬೆನಿಫಿಟ್ ಇದೆ ಗೊತ್ತಾ ನಮ್ಮ ಬ್ರದರ್ ಬರೀಬೇಕಾರೆ ಫೋರ್ತ್ ಸೂಪರ್ ಆಗಿ ಬರೀತಾರೆ ರೀ ಎಲ್ಲ ರೆಕಾರ್ಡಿಂಗ್ ಆಗ್ತಾರಲ್ಲ ಸಿಸ್ಟರ್ ನಿಮ್ಮ ಸಿಸ್ಟರ್ ಕೇಳ್ರಿ ದೇವಿಟ್ಟು ಅಂತೀನಿ ಅದರ ಎಲ್ಲ ಕೇಳ್ತಾ ಇದ್ದೀರಾ ಅಂತ ನಿನ್ಕೊಂತೀರಿ ಅಲ್ವ ನೋಡ್ರಿ ಏನ್ರಿ ಒಂದು ಸಭೆ ಇರೋದ್ರಿಂದ ಒಂದು ರೋಮನ್ ಕ್ಯಾಥ್ಲಿಕ್ ಸಭೆ ಇದ್ರೆ ಅಕ್ಕಪಕ್ಕದಲ್ಲಿ ಯಾರ್ಯಾರ್ಗೆಲ್ಲಪ್ಪ ಬೆನಿಫಿಟ್ ಅಂತಂದ್ರೆ ಫೋಟೋ ತಯಾರಿಸ ಅಂಗಡಿಗೇನ್ರಿ ಬೆನಿಫಿಟ್ ಕ್ಯಾಂಡ್ಲ್ ಏನ್ರಿ ಬೆನಿಫಿಟ್ ಹೂ ಮಾರೋನ್ಗಿ ಬೆನಿಫಿಟ್ ರೀ ಬಟ್ಟೆ ಏನ್ರಿ ಬೆನಿಫಿಟ್ ಯಾರ ಆಮೇಲೆ ಈ ಹವಳಗಳು ಮುತ್ತು ರತ್ನಗಳು ಅದರ ಈ ರೋಸರಿ ಅವ್ರಿಗೆ ಬೆನಿಫಿಟ್ಟು ಪುಸ್ತಕ ಏನ್ರಿ ಬೆನಿಫಿಟ್ಟು ಅದರ ಸಂಗೀತ ಪಟ್ಟಿಗಳನ್ನ ಮಾಡೋನ್ಗೆ ಬೆನಿಫಿಟ್ ಪೇಂಟಿಂಗ್ ಮಾಡೋವ್ಗೆ ಏನ್ರಿ ಬೆನಿಫಿಟ್ ಎಷ್ಟು ಜನಗಳಿಗೇನ್ ಒಳ್ಳೆ ಬಿಸ್ನೆಸ್ ಆಗ್ತದೆ ನೋಡಿದ್ದೀನಿ ಅದರ ಸೊ ಇದ್ರಿಂದ ಯಾರಿಗಪ್ಪ ಬೆನಿಫಿಟ್ ಅಪ್ಪ ಸಿಕ್ಕಿದೆ ಅಂದ್ರೆ ಏನ್ರಿ ಬಿಸ್ನೆಸ್ ಮಾಡೋರ್ಗು ಕೂಡ ಏನಾಗಿರುತ್ತೆ ಬೆನಿಫಿಟ್ಗಳು ಅಲ್ಲಿ ಸಿಕ್ಕಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ಲರ ಸೊ ಅದ ನೋಡ್ಬೇಕಾದ್ರೆ ಏನ್ರಿ ಬಾಬಿಲೋನಿಂದ ಇಂದ ಏನ್ರಿ ನಷ್ಟಪಟ್ಟವ್ರು ಯಾರೂ ಇಲ್ಲ ರೀ ಅದರ ನಷ್ಟಪಟ್ಟವ್ರು ಯಾರಪ್ಪ ಅಂದ್ರೆ ದೇವ್ರ ಕಾನ್ಸಿಕೇಟೆಡ್ ಪೀಪಲ್ ಮಾತ್ರ ಅದರ ಅದಕ್ಕೆ ಲಿಸ್ಟ್ ಕೊಡ್ತಾರ ಅಂತೀನಿ ಅದರ ಏನಂತ ಐಟಮ್ಗಳು ಇಷ್ಟು ಐಟಮ್ಗಳು ಕೊಡ್ತಾರೆ ಚಿನ್ನ ಬೆಳ್ಳಿ ರತ್ನಗಳು ಅದರ ಏನ ಹವಳ ಆಮೇಲೆ ವಸ್ತ್ರ ಆಮೇಲೆ ಹಾಂ ಏನೋ ಲಿಸ್ಟ್ಗಳು ಕೊಡ್ತಾರಲ್ಲ ಚಿನ್ನ ಆಮೇಲೆ ಏನೋ ತಾಮ್ರ ಕಬ್ಬಣ ಆಮೇಲೆ ಅದು ಇದು ಅಂತ ಎಲ್ಲ ಐಟಮ್ಗಳು ಅದರ ಅಂದ್ರೇನ್ ರೀ ಎಲ್ಲ ರೀತಿ ಫೈನಾನ್ಸಿಯಲ್ಸ್ ಟ್ರಾನ್ಸಾಕ್ಷನ್ಸ್ಗಳಿಗೆ ರೀ ಬೆನಿಫಿಟ್ ಆಗಿದೆ ಯಾವುದಪ್ಪ ಅಂತಂದ್ರೆ ಈ ಒಂದು ಬಾಬಿಲೋನ್ ಅಲ್ವರ ಸೊ ಅದ್ಗೆ ಬಾಬಿಲೋನು ಏನ್ರಿ ಶ್ರೀಮಂತನಾಗಿದ್ದು ತಾನ್ ಮಾತ್ರ ಅಲ್ಲ ಏನ್ರಿ ಇದಕ್ಕೆ ಸಂಬಂಧಪಟ್ಟವರು ಕೂಡ ಏನಾಗಿದ್ದಾರೆ ಅಂತಂದ್ರೆ ಅಲ್ವರ ಅವ್ರಿಗೆ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಅವ್ರ ಎಕಾನಮಿಕಲ್ ಆಗಿ ಏನಾಗಿದ್ದಾರೆ ರಿಚ್ ಆಗಿದ್ದಾರೆ ಸೊ ಅದ್ಗೆ ನೋಡ್ಬೇಕಾರೆ ಏನ್ರಿ ಆ ಸೊ ದ ಕ್ರಿಶ್ಚಿಯನ್ ನೇಷನ್ಸ್ ಎಲ್ಲ ಲೋಕದಲ್ಲಿ ಅಲ್ಲ ಎಲ್ಲ ವರ್ಲ್ಡ್ ಅಲ್ಲಿ ರಿಚ್ ಆಗಿದ್ದಾರೆ ಅಂತ ನೋಡ್ತೇವೆ ಅಲ್ವ ಅದಕ್ಕೆ ನೋಡ್ಬೇಕಾರೆ ನಮ್ಮ ಇಡೀ ವರ್ಲ್ಡ್ ಅಲ್ಲಿ ಏನು ಸೋಸಾರ ಎಲ್ಲ ಕಡೆ ಕಾಲೋನೀಸ್ ಗಳು ಏನ್ ಮಾಡಿದ್ರು ಎಸ್ಟಾಬ್ಲಿಷ್ ಮಾಡೋರು ಅವ್ರ ಕಾಲ ಏನಾಗಿದ್ದೀವಲ್ಲ ಇವೆಲ್ಲ ಸಾಗಾಣಿಕೆ ಆಗಿದ್ದು ಅದರ ಅದ್ಗೊಂಡ್ಬೇಕ್ರೆ ಏನ್ರಿ ಭೂಲೋಕದ ವರ್ತಕರು ಎಲ್ಲೆಲ್ಲೆಲ್ಲ ಮಿಷನರಿ ಆಕ್ಟಿವಿಟೀಸ್ ನಡೀತು ಎಲ್ಲೆಲ್ಲ ಬ್ರಿಟಿಷರ್ಸ್ ಹೋಗ್ಬಿಟ್ಟು ತನ್ನ ಕಾಲೋನೀಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ರು ಏನಾಯ್ತು ಅಂತೆಲ್ಲ ಅಲ್ಲೆಲ್ಲ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಆಮೇಲೆ ಏನಾಯ್ತು ನೆಕ್ಸ್ಟು ಈ ಒಂದು ಏನಂತ ಕಾಮರ್ಸ್ ಅಲ್ಲರ ಟ್ರಾನ್ಸಾಕ್ಷನ್ಸ್ ಬಿಸ್ನೆಸ್ ವರ್ತಕರಿಗೂ ಕೂಡ ಏನಂತೆ ಅವಕಾಶಗಳಾಯ್ತು ಅಲ್ಲದರ ನೋಡ್ತೀನಿ ಹಾಂ ಇಂಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು ಕಾಲೋನಿ ಅದರ ಶ್ರೀಲಂಕಾ ಅಂತೆ ಅದರ ಹೊರದೇಶ ಬೇಜಾನ್ ದೇಶದಲ್ಲಿ ಏನು ಮಾಡಿದ್ರೆ ಎಲ್ಲ ಕಡೆ ಅವರು ಹಾಂಗ್ಕಾಂಗಲ್ಲೆಲ್ಲ ಏನು ಮಾಡಿದಾರೆ ಎಸ್ಟಾಬ್ಲಿಷ್ ಮಾಡ್ತಾರೆ ಸೊ ಅಲ್ಲೆಲ್ಲ ಎಸ್ಟಾಬ್ಲಿಷ್ ಮಾಡಿದ್ರು ಅಲ್ಲಿ ಅಲ್ಲಿ ಎಲ್ಲ ಕಡೆ ಏನಪ್ಪ ಮಾಡಿದ್ರು ಅಂತಂದರೆ ನನ್ನ ಪೊಲಿಟಿಕನ್ ಇಂದ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಏನು ಮಾಡುತ್ತೆ ಅಂದರೆ ರಾಜ್ಯಾಧಿಕಾರನ ಸ್ಥಾಪನೆ ಮಾಡೋದು ಅದು ಮಾತ್ರ ಅಲ್ಲ ಇಂದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಅದರ ಬ್ರಿಟಿಷಸ್ ಕಾಲದಲ್ಲಿರೋಂಥ ಇರೋಂಥ ಎಲ್ಲ ಬಿಸ್ನೆಸ್ಗಳು ಏನು ಮಾಡ್ತಾರೆ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಸಭೆ ನೋ ತಂದರು ಸಭೆ ಮುಖಾಂತರ ಏನಪ್ಪ ಅಂದ್ರೆ ಸಭೆ ಮುಖಾಂತರ ಏನ್ರಿ ಇಲ್ಲ ಅಂತ ಸತ್ಯವೇದ್ಯ ಇಲ್ದಿರಂತ ಅನೇಕ ದುರ್ಬೋಧನೆಗಳು ಆಮೇಲೆ ಅದರಿಂದ ಏನ್ರಿ ವರ್ತಕರ ತರ ಅದರ ಬಿಸ್ನೆಸ್ ಕೂಡ ಏನ್ ಮಾಡುದಂದ್ರೆ ಸಭೆಯಲ್ಲಿ ಇರ್ಬೇಕಾದ ಇರಬಾರ್ದು ಇರಂತ ಒಂದು ಬಿಸ್ನೆಸ್ ಏನ್ ಮಾಡಿದ್ರು ಅಲ್ಲಿ ಸಭೆಯಲ್ಲಿ ತರಕೆ ಶುರು ಮಾಡಿದ್ರು ಅದರ ಸದ್ಯ ನೋಡ್ಬೇಕ್ರೆ ಇನ್ನು ಮೇಲೆ ಅದನ್ನು ಕೊಂಡುಕೊಂಡವರು ಯಾರು ಇಲ್ಲ ಯಾವ ಯಾವಾಗಪ್ಪ ಇದಾಗೋದು ಅಂತಂದ್ರೆ ಅವಳು ಕೊಟ್ಟ ರೀತಿಯಲ್ಲಿ ಅವಳಿಗೆ ಏನ್ ಮಾಡಿ ಎರಡರಷ್ಟು ನೀವು ಕೊಡಿ ಇದೇ ಕ್ರಿಸ್ತನ ಕೊಡುವಂತ ಒಂದು ತೀರ್ಪು ಅದರ ಆರಡಿ ಏನು ಮಾಡ್ತಾರೆ ಪಾತ್ರೆಯಲ್ಲಿ ಏನು ಮಾಡೋದು ದೇವರು ತನ್ನ ಉಗ್ರ ಕೋಪನ ಅವ್ರು ನೋಡಿರ್ತೀನಿ ಅದರ ಸ್ಲೋವಾಗಿ ಸತ್ಯನ ಏನ್ ಮಾಡ್ತಾ ಇದಾರೆ ಲೋಕದ ಎಲ್ಲ ಕಡೆಗೆ ಕೊಡ್ತಾ ಇದ್ದಾರೆ ಆದರೆ ಇನ್ನೂ ದಿನಗಳು ಹೋಗ್ತಾ 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 ಇನ್ನೂ ಅಧಿಕವಾಗಿ ಏನು ಮಾಡ್ತಾರೆ ಸತ್ಯಗಳನ್ನ ಕೊಡ್ತಾರೆ ಅವಾಗ ಏನಾಗ್ತದೆ ಅಂದ್ರೆ ಬಾಬಿಲೋನ್ ಕಂಪ್ಲೀಟ್ ಆಗಿ ಏನಾಗ್ತಾರೆ ಕೊಲಾಪ್ಸ್ ಆಗ್ತದೆ ಅದರ ಅದರಿಂದ ಏನು ರೀ ಮುಂದೆ ಬರುವಂತಹ ಒಂದು ಕ್ಲಾಸಲ್ಲಿ ಈ ಬಾಬಿಲೋನ್ ನ ದೇವ್ರು ಯಾವ ಥರ ಕೇಳ್ತಾರೆ ಒಂಥರ ನಾವು ಏನು ಮಾಡೋಣ ಇನ್ನೂ ಡಿಟೇಲ್ ಆಗಿ ನೋಡೋಣ ಓಕೆನಾ ಸೊ ಇಲ್ಲಿ ನಾವು ಸ್ಟಾಪ್ ಮಾಡೋಣ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಆ

ಒಬ್ರು ಕೂಡ ಏನಾಗೋದಿಲ್ಲ ಉಳಿಯಲ್ಲ ಅಂದ್ರೆ ಅಷ್ಟೊಂದು ತೀವ್ರವಾಗಿ ಏನಾಗಿರ್ತಾರೆ ಕಷ್ಟ ಸಂಕಟಗಳಿರ್ತಾರೆ ಅಂತ ಅರ್ಥ ಸೊ ದೇವ್ರು ಏನ್ ಮಾಡ್ತಾರೆ ಅದನ್ನ ಕಮ್ಮಿ ಮಾಡ್ತಾರೆ ಅಂತ ಹೇಳ್ತಾರೆ ಯಾಕೆ ಕಮ್ಮಿ ಮಾಡ್ತಾರೆ ಅಂದ್ರೆ ಆ ಟೈಮಲ್ಲಿ ಸಭೆ ಏನಾಗ್ತಾರೆ ಕಂಪ್ಲೀಟ್ ಆಗ್ತಾರೆ ಸೊ ಸಭೆ ಕಂಪ್ಲೀಟ್ ಆಗಿ ಮೇಲೆ ದೇವ್ರು ಇನ್ನ ಭೂಲೋಕ್ತಲು ಉಪದ್ರವಗಳು ಬಿಡುವಂತ ಅವಶ್ಯಕತೆ ಇಲ್ಲ ಸೊ ಸಭೆ ಆಳ್ವಿಕೆ ಮಾಡಕ್ಕೆ ಸಿದ್ಧತೆ ಆಗಿರೋದ್ರಿಂದ ಸಭೆ ಆಳ್ವಿಕೆ ಮಾಡಕ್ಕೆ ಏನ್ ಮಾಡ್ತಾರೆ ದೇವರು ಅವಕಾಶಗಳನ್ನ ಕೊಡ್ತಾರೆ ಅಂದ್ರೆ ಇವಾಗ ನಾವು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇವಾಗ ನಾವು ಕೋವಿಡ್ ಅಲ್ಲಿ ನೋಡಿದೇನ್ರಿ ಒಂದು ಚಿಕ್ಕ ಸಾಂಪಲ್ ಯಾರ ಇದಕ್ಕಿಂತ ಗ್ರೇಟ್ ಮ್ಯಾಗ್ನಿಟ್ಯೂಡ್ ಏನಾಗ್ತಾರೆ ಆ ಟ್ರಬಲ್ ಬರ್ತಾರೆ ಅದರ ಇವಾಗ ನಾವು ನೋಡಿದಿಲ್ಲ ಏನು ಹೇಳ್ತಾರೆ ಅಂದ್ರೆ ಅನಾಗರಿಕತೆ ಅಂತ ಹೇಳ್ತಾರೆ ಅನಾ ಅನಾಗರಿಕತೆ ಅಂತಂದ್ರೆ ಏನಂದ್ರೆ ಅರಾಜಕತೆ ಸಾರಿ ಅರಾಜಕತೆ ಅಂತ ಹೇಳ್ತಾರೆ ಅದರ ಅರಾಜಕತೆ ಅಂತದೇನಪ್ಪ ಏನಪ್ಪಾ ಅಂತಂದ್ರೆ ಆ ರಾಜ್ಯಕ್ಕೆ ಇರೋದಿಲ್ಲ ಅಂದ್ರೆ ಈ ರಾಜ್ಯನ ಆಡಳಿತ ಏನಿಲ್ಲ ಯಾರು ಇರೋದಿಲ್ಲ ಅದರ ಇವಾಗ ಇವಾಗ ಪೊಲೀಸು ಮಿಲ್ಟ್ರಿ ಅದರ ಇವೆಲ್ಲ ಇರೋದ್ರಿಂದ ಏನಾಗಿದೆ ನಮ್ಮ ಸಮಾಜದಲ್ಲಿ ಸ್ವಲ್ಪ ಏನಾಗಿದೆ ಸ್ವಲ್ಪ ಸೇಫ್ಟಿ ಅಂತ ಏನಾಗಿದೆ ಇವಾಗಿದೆ ನೀವು ಯೋಚನೆ ಮಾಡಿ ಪೊಲೀಸೇ ಇಲ್ಲ ಹೆಂಗಿರ್ತದೆ ಹೆಂಗಿರ್ತಾರೆ ಏನಿಲ್ಲ ನಿಮ್ಮ ಸಿಟಿಯಲ್ಲೇ ಮೇನ್ ಒಂದು ಸಿಗ್ನಲ್ ನೆನ್ಸ್ಕೊಳ್ಳಿ ಅದರ ಮೇನ್ ಟರ್ಮಿನಲ್ಲು ಸಿಗ್ನಲ್ ಇದೆ ಆ ಸಿಗ್ನಲ್ ಇರೋದ್ರಿಂದ ಎಲ್ಲ ಗಾಡಿಗಳು ಏನು ಮಾಡ್ತೀನಿ ನಿಂತ್ಕೊಂತಾರೆ ಗ್ರೀನ್ ಸಿಗ್ನಲ್ ಕೊಟ್ರೆ ಮಾತ್ರ ಹೋಗ್ತಾರೆ ಅಂತ ಇಮ್ಯಾಜಿನ್ ಮಾಡಿ ಲೈಟ್ ಇಲ್ಲ ಆಫ್ ಆಗೋಯ್ತು ಪೊಲೀಸ್ ಇಲ್ಲ ಅವಾಗ ಜನಗಳು ಮಾಡ್ತಾರೆ ಎಲ್ಲ ಹಾಂ ಎಲ್ಲ ಕಡೆ ನುಗ್ಗೋಕೆ ಶುರು ಮಾಡ್ತಾರೆ ಆ ಕಂಟ್ರೋಲ್ ಮಾಡೋದು ಯಾರು ಕಂಟ್ರೋಲ್ ಮಾಡೋಕೆ ಯಾರು ಇಲ್ಲ ಅಂತಂದ್ರೆ ಅವರವರೇ ಜಗಳ ಮಾಡ್ಕೊತಾರೆ ಗಲಾಟೆ ಮಾಡ್ಕೊತಾರೆ

ಹಾಂ ಇನ್ನೇನು ಸ್ವಲ್ಪ ಮಿಸ್ ಆದ್ರೆ ಇಂಡಿಯಾಗ್ ಹೊಡಿತದೆ ಗಳಿ ಅದರ ಇವ್ರು ಇದೇ ತರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರ ಇದು ಇದನ್ನ ದೇವರು ಕಮ್ಮಿ ಮಾಡ್ತಾ ಇರ್ತಾರೆ ಇಲ್ಲ ಅಂತಂದ್ರೆ ಏನ್ರಿ ನರ ಪ್ರಾಣಿನೇ ಉಳಿಯಲ್ವಂತ ಆತರ ಭಯಂಕರ ಒಂದು ನಿಂತರೆ ಒಂದು ಸಂಘಟಕಗಳಿರ್ತಾರೆ ಇವತ್ತು ನೋಡಿ ಲೋಕದಲ್ಲಿ ಎಲ್ಲಾ ರೀತಿಯ ಸಂಕಟಗಳು ಶುರು ಆಗ್ಬಿಡ್ತಿದೆ ನೋಡಿರ್ತೀನಿ ಒಂದು ಕಡೆ ಮಾತ್ರ ಅಲ್ಲ ರೀ ಪೊಲಿಟಿಕಲ್ ಮಾತ್ರ ಅಲ್ಲ ಫೈನಾನ್ಷಿಯಲ್ ಪ್ರೆಷರು ಅದರ ಸೊಸೈಟಿಯಲ್ಲಿ ಪ್ರೆಷರು ರಿಲೀಜಿಯಸ್ ಪ್ರೆಷರು ಎಲ್ಲ ಕಡೆ ಏನಿರ್ತಾರೆ ಒಂದು ಕಡೆ ಎಲ್ಲ ಕಡೆ ಅಟ್ಯಾಕ್ ಆಗಿ ಬರ್ತಾನೆ ಐತೆ ನೋಡಿ ರೀತಿ ಅಂದ್ರೆ ಒಂದಲ್ಲ ಒಂದು ವಿಪತ್ತು ಅದರ ಇದನ್ನ ಮನುಷ್ಯ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿಲ್ಲ ರೀ ಯಾರು ಯಾರೋ ಹ್ಯಾಂಡಲ್ ಮಾಡೋಕಾಗಲ್ಲ ಯೋಚನೆ ಮಾಡಿರ್ತೀನಿ ಅದರ ಯಾರು ಹ್ಯಾಂಡಲ್ ಮಾಡೋಕಾಗ್ತದೆ ಇವಾಗ ವೈನಾಡೇನಾಗ್ಬಿಡ್ತು ಫುಲ್ಲು ಕೊಚ್ಕೊಂಡಾಯ್ತು ಏನು ಮಾಡ್ಬೇಕು ಜನಗಳು ಏನ್ ಮಾಡ್ಬೇಕು ಇವಾಗ ಜನಗಳೆಲ್ಲ ಗೌರ್ಮೆಂಟ್ ಕಡೆ ಇದ್ರು ನೋಡ್ತಾರೆ ಗೌರ್ಮೆಂಟ್ ಏನು ಮಾಡಬೇಕು ಅದು ತಲೆ ಕೆಟ್ಟೋಗ್ಬಿಡತಿ ಒಂದು ಕುಟುಂಬನ ಎರಡು ಕುಟುಂಬನ ಮೂರು ಊರು ಏನಾಗಿರೋದು ನಾಶ ಎಷ್ಟು ಸಾವಿರ ಜನಗಳಿದ್ರು ಎಷ್ಟು ಸಾವಿರ ಕುಟುಂಬ ಎಷ್ಟು ಸಾವಿರ ಕುಟುಂಬಕ್ಕೆ ಎಷ್ಟು ಆದಾಯ ಇತ್ತು ಅವ್ರಿಗೆಲ್ಲ ಫೆಸಿಲಿಟೀಸ್ ಮಾಡಬೇಕು ಅಂದ್ರೆ ಅವ್ರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅವ್ರಿಗೆ ಜೀವನಕ್ಕೆ ಒಂದು ಮಾರ್ಗ ಮಾಡ್ಕೊಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ ಅದೆಲ್ಲ ವೆರಿ ವೆರಿ ಟಫ್ ಅದರ ಸೊ ಇದೇನಾಗ್ತದೆ ಅಂದ್ರೆ ಇದು ಮನುಷ್ಯನಲ್ಲಿ ಮನುಷ್ಯ ಸಹಿಸ್ಕೊತಾನೆ ಒಂದೆಲ್ಲ ಒಂದಿನ ಏನು ಮಾಡ್ತಾರೆ ಮನುಷ್ಯ ರಿವೋಲ್ಟ್ ಮಾಡ್ತಾರೆ ನೋಡಿದ್ದೀನಿ ಆಮೇಲೆ ಇದು ಸರಿಯಾಗಿ ಏನಾಗಿದೆ ಅಮ್ಮಾನಿ ಅವ್ರು ಸಖತ್ತಾಗಿ ಮಾಡೋರು ಮ್ಯಾರೇಜ್ ಮಾಡೋರೆ ಐದು ಸಾವಿರ ಕೋಟಿ ಮಾಡೋರು ಐದು ಸಾವಿರ ಕೋಟಿ ತಂಗಿಲ್ಲ ಹಾಕಿದ್ರೆ ಏನಾಗಿರೋದು ಹಾಂ ಎಷ್ಟು ಜನಕ್ಕೆ ಉದ್ಧಾರ ಆಗ್ಬಿಟ್ಟಿರೋದು ವ್ಯವಸ್ಥೆ ಮಾಡಿದ್ರಿ ಹತ್ತು ಸಾವಿರ ಫ್ಯಾಮಿಲಿ ಮಾಡೋದು ಮಾಡ್ಬೋದು ಕಟ್ಟಾಗಿತ್ತು ಮೂರು ಊರನ್ನ ಅದಕ್ಕಿಂತ ಗ್ರ್ಯಾಂಡಾಗಿ ಕಟ್ಬೋದಾಗಿತ್ತು ಜನಗಳಿಂದ ಕ್ವಶನ್ ಮಾಡ್ತಾರೆ ನೆಕ್ಸ್ಟು ಅಲ್ಲ ಇದು ಏನಾಗ್ತದೆ ಅಂದರೆ ಈ ಒಂದು ಏನ್ರಿ ಪೊಲಿಟಿಕಲ್ ಪ್ರೆಷರ್ ಬಿದ್ದವಾಗ ಏನು ಮಾಡ್ತಾರೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗದೆ ಈ ಗ್ರೇಟ್ ಅಮೌಂಟ್ ಟ್ರಬಲ್ ಓಕೆನಾ ಓಕೆ ಸರಿ ಬೇರೆ ಏನೋ ಪ್ರಶ್ನೆ ಇದೆಯಾ ಯಾರಿಗಾರ ಓಕೆ ಸರಿ ಈಗೇ ಬಂದಿದ್ದು ಅವರೇ ತಂದು ಕುಣಿಸ್ಕೊಂಡವ್ರೆ ಸೆಂಟ್ ಪೀಟರ್ ಸ್ಕ್ವೇರ್ ಅಲ್ಲಿ ಪೀಟರ್ ಬಂದಿದ್ರು ಪೀಟರ್ ಏನ್ ಮಾಡಿದ್ರು ಬಂದು ಇದನ್ನ ಸ್ಥಾಪನೆ ಮಾಡಿದ್ದು ಅಂತ ಅಂದ್ಬಿಟ್ಟು ಆಕ್ಚುಲಿ ಸೆಂಟ್ ಪೀಟರ್ ಅಂದ್ಬಿಟ್ಟು ರೋಮ್ಗೆ ಹೋಗಿರೋ ರೆಕಾರ್ಡ್ ಏನಾಗಿಲ್ಲ ಇಲ್ಲ ಸೊ ಈ ಪೋಪ್ ಇದ್ನೇನು ಕ್ಲೇಮ್ ಮಾಡ್ತಾರೆ ಅಂದ್ರೆ ಮ್ಯಾಥ್ಯೂ ಸಿಕ್ಸ್ಟೀನ್ ಚಾಪ್ಟರ್ ಅಲ್ಲಿ ಅಲ್ಲಿ ಕ್ರೈಸ್ಟ್ ಒಂದು ಮಾತು ಹೇಳ್ತಾರೆ ಸಿಮೋನನೇ ನೀ ಏನ್ ಇನ್ಮೇಲಿಂದ ಪೇತ್ರವಾಗಿ ಕರೀಲ್ಪಟ್ಟಿದ್ಯಾ ನೀನು ಪೇತ್ರ ಆಗಿದೆಯಾ ಈ ಬಂಡೆ ಮೇಲೆ ಸಭೆ ಕಟ್ತೀನಿ ಅಂತ ಅಂದ್ಬಿಟ್ಟು ಸೊ ಪಾತಾಳದ ಬಲವು ನಿನ್ನ ಸೋಲಿಸಲಾರದು ಅಂತ ಅವ್ರೇನು ತಿಳ್ಕೊಂಬಿಟ್ರು ಲಿಟ್ರಲ್ ಆಗಿ ಪೀಟರ್ ಮಿಲ್ ಸಭೆ ಕಟ್ಟವ್ರೆ ಅಂತ ಸೊ ಈಗ ವ್ಯಾಟಿಕನ್ ಸಿಟಿಯಲ್ಲಿ ಅಲ್ಲಿ ರೋಮಲ್ಲಿ ಸಭೆ ಕಟ್ಟಿದ್ರು ಅಂದ್ರೆ ಅದು ಮೇಲೆ ಕಟ್ಟವ್ರೆ ಅಂತಂದರೆ ಓ ಪೀಟರ್ ಬಿಲ್ ಸ್ಥಾಪನೆ ಮಾಡ್ಬಿಟ್ರು ಪೀಟರ್ ಮಿಲ್ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಆತರ ಏನು ಮಾಡಿದ್ರು ವ್ಯಾಟಿಕನ್ ಸಿಟಿ ಆ ಸೆಂಟ್ ಪೀಟರ್ಸ್ ಸ್ಕ್ವೇರಲ್ಲಿ ಪೀಟರ್ ಏನ್ ಮಾಡಿದ್ದು ತನ್ನ ಪ್ರಾಣನ ತ್ಯಾಗ ಮಾಡಿ ಅಲ್ಲಿ ಏನು ಮಾಡಿ ಕಟ್ಟಿದ್ದು ಅಂತ ಒಂದು ಹೇಳೋ ಥಾಟ್ ಈ ರೀತಿ ಏನು ಮಾಡೋರೆ ಅವ್ರು ಡಾಕ್ಟ್ರಿನ ಬಿಲ್ಡಪ್ ಮಾಡಿರೋದು ಬೈಬಲ್ ಅದು ಅಷ್ಟೇ ಪೀಟರ್ ಅಂತ ಅಂದ್ಬಿಟ್ಟು ಗ್ರೀಕ್ ಅಲ್ಲಿ ಏನಂದ್ರೆ ಅರ್ಥ ಒಂದು ಕಲ್ಲು ಅಂತ ಅರ್ಥ ಆ ಆಮೇಲೆ ಯೇಸುಕು ಎಳೆದು ಪೇತ್ರ ಮೇಲೆ ಸಭೆ ಕಟ್ತೀನಿ ಒಂದ್ ಸಾಕ್ಷಿ ಇಳಿತಾರೆ ನೀನು ಜೀವ ಸ್ವರೂಪನಾಗಿರಂತ ದೇವರ ಕುಮಾರ ಅಂತ ಆ ಬಂಡೆ ಆ ಬಂಡೆ ತರ ಇರೋ ಸಾಕ್ಷಿ ಮೇಲೆ ಪೇತ್ರ ನೀನೊಂದ್ ಕಲ್ಲಾಗಿದ್ಯಾ ಈ ಸಾಕ್ಷಿ ಮೇಲೆ ಒಂದೊಂದು ಕಲ್ಲುಗಳ ತರಂತ ಸಭೆಗಳ ಮುಖಾಂತರ ನಾನೇನ್ ಮಾಡ್ತೀನಿ ನನ್ನ ಆಲೇನ ಕಟ್ತೀನಿ ನಾವಲ್ಲಿ ಏನಾಗಿದ್ದೀವಿ ದೇವ್ರಿಗೆ ಆಲಯಕ್ಕೆ ಏನಾಗಿದೆ ಒಂದು ಕಲ್ಲ ಜೀವ ಓಕೆ ಏನೋ ಡೌಟ್ಸ್ ಇದೆಯಾ ಯಾರವರು ಬ್ರದರ್ ಈಗ ಬಾಬೇಲ್ ಜನಕ್ಕೆ ಎರಡನೇ ಮರಣ ಅಂತ ಹೇಳಿದ್ರಲ್ಲ ಅದು ಬಂದು ಅವ್ರಿಗೆ ಈ ಸತ್ಯ ತಿಳಿದ್ಮೇಲೆ ತಾನೇ ತಪ್ಪಾದ್ರೆ ಎರಡನೇ ಮರಣ ಅಂತ ಸರಿ ಬಾಬೇಲ್ ಅಂತಂದ್ರೆ ಬಾಬೇಲ್ ಜನಗಳಲ್ಲ ಸಿಸ್ಟಮ್ ಅದು ಕರೆಕ್ಟಾ ಸೊ ಸಿಸ್ಟಮ್ ಎರಡನೇ ಮರಣ ಅಂತಂದ್ರೆ ಸಿಸ್ಟಮ್ ಇನ್ನೊಂದ್ಸತಿ ಎಲ್ಲ ಕಾಣಿಸ್ಕೊಳಲ್ಲ ಅಂತ ಅರ್ಥ ಎರಡನೇ ಮಣ್ಣದ ವ್ಯಕ್ತಿಗೆ ನಾವ್ ಯಾತ್ರ ಹೇಳ್ತೀರಿ ಅವ್ನ್ ಸತ್ತೋದ್ರೆ ಇನ್ ತಿರ್ಗಿ ಯಾವತ್ತ ಎಲ್ಲೂ ಕಾಣಿಸ್ಕೊಳಲ್ಲ ಅಂತ ಅದೇ ತರ ಒಂದ್ ಸಂಸ್ಥೆ ಒಂದ್ಸತಿ ಹೋಗ್ಬಿಟ್ರೆ ಅದ್ ಇನ್ನೊಂದ್ಸತಿ ಎಲ್ಲೂ ಏನಾಗಲ್ಲ ಕಾಣಿಸ್ಕೊಳಲ್ಲ ಅಂತ ಅರ್ಥ ಇದು ಹತ್ತರಾದ ಆತ್ಮಗಳೆಲ್ಲ ಕೂಗ್ತವೆ ಅಂತ ಹೇಳಿದ್ರಿ ಹ್ಮ್ ಸತ್ಮೇಲೆ ಆತ್ಮ ಈ ಆತ್ಮ ಹೆಂಗೆ ಕೂಗುತ್ತೆ ಅಂತ ಬ್ರದರ್ ಅದೇನೆ ಹೇಳಿದ್ ನಾನು ಹತರಾದವ್ರ ಆತ್ಮ ಅಂದ್ರೆ ಯಾರು ಇವಾಗ ನಾವೆಲ್ಲ ದೇವ್ರಿಗೆ ಏನ್ ಮಾಡಿದಿರಿ

ಕೃಷ್ಣನಲ್ಲ ಒಂದಾಗಿದೆ ಅಂತಾರೆ ಹ ಅಲ್ಲ ಬೈಬಲ್ ಐತ್ರ ಕೊಲೊಸಿಯರ್ 3ನೇ ಅಧ್ಯತಿಗೆ ಆ ಒಂದರಿಂದ ಮೂರೋದಿ 10 ಅಂಶವ್ರತ ಕೃಷ್ಣ ಡಿಮರಿ ಕೊಲೊಸಿಯರ್ 3ನೇ ಅಧ್ಯಾಯ 3ನೇ ವಾಕ್ಯವದಿ ಇಕ್ತಾಷ್ಟಾ ಬಬೆಲಾ ಓ ನೋ ನೋಡ್ತಾ ಇದೀನಿ ಬ್ರದರ್ ಕೊಲೋಸಿಯರು 3 3 ಆ ಬ್ರದರ್ಷ್ಟಾ ಕೊದರೆ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ ಪಟ್ಟಿರುದರಿಂದ ಮೂರು ಮೂರುಗಳನ್ನೆ ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನ ರೂಢನಾಗಿದ್ದಾನೆ ಮೇಲಿರುವಂತಗಳ ಮೇಲೆ ಮನಸ್ಸಿಡಿರಿ ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಯಾಕೆಂದರೆ ನೀವು ಸತ್ತಿರಲ್ಲ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ ನೋಡ್ರೇನಂತ ನಾವ್ ದೇವ್ರ ಸತ್ತಂತನೇ ಲೆಕ್ಕ ಸತ್ತಿದೀವಿ ಹಾ ಬ್ರಾವ್ ಜೀವಂತವಾಗಿ ದೇವ್ರಲ್ಲಿ ಏನ್ರಿ ಸತ್ತಿದೀವಿ ಸತ್ತಿರಂತ ಲೆಕ್ಕನೇ ಅದ್ರ ಯಾವಿಗೆ ಲೋಕೋತ್ಪಾಲಿಗೆ ಸತ್ತವಾಗಿರೋ ಲೆಕ್ಕ ಅಲ್ ಈ ತರ ನಂಬಿಕ ಸಭೆ ಅದನ್ನ ಚಿತ್ರೀಕರಣ ಕೊಟ್ಟಿದ್ದಾರೆ ಇಲ್ಲಿ ಬಲಿಪೀಠ ಕೆಳಗಡೆ ಇದಾರೆ ಅಂತ ಅರ್ಥ ಅಲ್ವಾ ಬಲಿಪೀಠೋ ಲಿಟ್ರಲ್ ಆಗಿರೋ ಬಲಿಪೀಠನಾ ಪ್ರಕಟಣ ಪುಸ್ತಕದಲ್ಲಿ ಬಲಿಪೀಠ ಇಲ್ಲಿ ಬರ್ತದೆ ದೇವರ ಆಲಯನಲ್ವಾ ಇಲ್ವಲ್ಲ ಕೆಡದಾಕದಲ್ಲ ಬಲಿಪೀಠ ಇಲ್ಲಿ ಏನಪ್ಪಾ ಅರ್ಥ ಅಂದ್ರೆ ನಾವು ನಮ್ಮ ದೇಹಗಳನ್ನ ಸಜ್ಜವಾಗಿನಾಗ ಅರ್ಪಿಸ್ತೀರಿ ಗೊತ್ತಾ ಅದಿಲ್ಲ ಅರ್ಪಿಸ್ತೀರಿ ಬಲಿಪೀಠ ಮೇಲೆ ಅರ್ಪಿಸ್ಬೇಕು ಅಂದ್ರೆ ನಮ್ಮ ಕಾನ್ಸಿಕ್ ಅದನ್ನ ಸಿಗ್ನಿಫೈ ಮಾಡ್ತಾರೆ ಓಕೆನಾ ಸರಿ ಬ್ರದರ್ ನಮ್ಮ ಆ ಬಲಿಪೀಠ ಕೆಳಗಡೆ ಇರುವಂತ ಆತ್ಮ ಅಂತಂದ್ರೆ ನಮ್ಮ ಕಾನ್ಸಿಟ್ರೇಷನ್ ಎಲ್ಲ ಓಟಾ ಓಡಿ ಮೇಲೆ ನಮ್ಮ ದೇವರಿಗೆ ಸಂಪೂರ್ಣವಾಗಿ ನಮ್ಮ ಜೀವಿತ ಎಲ್ಲ ತ್ಯಾಗ ಮಾಡಿ ಎಲ್ಲ ಮುಗಿಸಿದ್ಮೇಲೆ ನಾವೆಲ್ಲ ಬೂದಿ ಆಗಿದ್ಮೇಲೆ ಆ ಆ ಬಲಿಪೀಠ ಮೇಡತ ಯಜ್ಞ ಬುದ್ಧಿಯಾಗಿದ್ಮೇಲೆ ಕೆಡೆಯಾಗತ್ತ ಬೀಳದು ಏನೋ ಸಿಗ್ನಿಫ ಅಂದ್ರೆ ಏನೋ ಸೂಚನೆ ಮಾಡಂತದ್ದು ಪಿಕ್ಚರ್ ರೆಪ್ರೆಸೆಂಟೇಷನ್ ತರ ಅದೇನಪ್ಪ ಅಂದ್ರೆ ಸಭೆ ಎಲ್ಲ ಓಟಾ ಓಡಿ ಮುಗಿಸಿದ್ಮೇಲೆ ಎಲ್ಲಿಗೆ ಕಾಯ್ಬೇಕು ಎಲ್ಲಿವರೆಗೂ ಕಾಯ್ಬೇಕು ಅಂತಂದ್ರೆ ನಾವೆಲ್ಲ ಬೂದಿ ಆಗಿದ್ಮೇಲೆ ಏನ್ರಿ ಕ್ರಿಸ್ತನ ಸಭೆ ಕಂಪ್ಲೀಟ್ ಆಗ ತನಕ ಕಾಯ್ಬೇಕು ಅಲ್ವರ ಇನ್ನ ಇನ್ನ ಸ್ವಲ್ಪ ಜನ ಏನಾಗಿದ್ದಾರೆ ಸಂಖ್ಯೆ ಇದೆ ಅಲ್ವರ ಅವ್ರ ಪೂರ್ತಿ ಆಗ ತನಕ ಸ್ವಲ್ಪ ಕಾಲ ನೀವು ಮಾಡಿ ಯಾಕಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಬರ್ದಿರೋ ಬೇರವಾಗಿರೋ ಭಾಷೆ ಅಲ್ಲ ಸ್ವಲ್ಪ ಬರ್ದಿರೋದೆಲ್ಲ ಏನ್ರಿ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಲ್ಲೇ ಬರ್ದಿರೋದು ಓಕೆನಾ ಸರಿ ನಾವ್ ದೇವ್ರಿಗೆ ಲೋಕದ ಪಾಲ್ಗೆ ಸತ್ತಿದ್ರೆ ಕ್ರಿಶ್ಚಿಯನ್ ಏನಾಗಿದ್ರಿ ಜೀವಂತವಾಗಿದ್ರಿ ಓಕೆ ಬೇರೆ ಏನಾದ್ರು ಕೊಶನ್ಸ್ ಇದ್ದ ಯಾರಿಗೂ ಸರಿ ಓಕೆ ಹಂಗಾಗ್ ಕೊನೆದಾಗಿ ಒಂದು ನಾವು ಪ್ರಾರ್ಥನೆ ಮಾಡೋಣ ಮಾಡೋಣ